अनन्तेश्वर्ये सर्वपापविनाशिनि मञ्जुळेश्वरि ಕಾಂಟ್ರಾಕ್ಟ್ ಹಿಡಿಯಲು ಹೆಂಡತಿಯನ್ನೇ ತಲೆ ಹಿಡಿದ. ಇವನ್ ಬರೆಯೋದು ತಪ್ಪಲ್ಲ, ಜನ ಸಾಯೋದು ತಪ್ಪಲ್ಲ, ನಾವು ಬಂದ್ ಮಹಾಜರ್ ಮಾಡೋದು ತಪ್ಪಲ್ಲ. ಹಲೋ ಸರ್. ಇಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಸಂಜೆ ಮಾಡ್ತೀರಾ? ಓಕೆ ಸರ್. ಅರೆ ಸುನು, ಸಾಹೇಬ್ರು ಮೇಲೆಯಿಂದ ಯಾವಾಗ ಬರ್ತಾರೆ? ಮೇಲೆ ದೊಡ್ಡವ್ರು ಹಣೆ ಬರ ಬರೀತಿದಾರಲ್ಲ, ಇಂತಿಷ್ಟೊತ್ತಿಗೆ ಅಂತ ಹೇಳಕ್ ಆಗಲ್ಲ. ನೀವು ತಣ್ಣಗೆ ಹಾಲು ಕೊಡಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. Happy returns of the day. Thank you. Daddy! Hey! Happy birthday! Thank you. ನೀನಿನ್ನು ಸತ್ತಿಲ್ವಾ? ನಾನು ನಿನ್ನ ಬಗ್ಗೆ ನನ್ನ ಪತ್ರಿಕೆಯಲ್ಲಿ ಬರೆದಿರೋ ಆರ್ಟಿಕಲ್ ನೋಡಿ ನೀನಿನ್ನೂ ಬದುಕಿದೀಯಾ ಅಂದ್ರೆ ನೀನು ಬಹಳ ಬಂಡ. ತಗೋ ಈ ಹಾರ ತುರಾಯಿ ಹಾಕಿ ಮಸ್ಕ ಹೊಡಿಯೋದು ಬಿಟ್ಟು ಆ ರೋಡ್ಸ್ಗೆ ಟಾರ್ ಹಾಕ್ಸೋಕೆ ಹೇಳಿದ್ ಮೊದಲು ಅದನ್ನ ಮಾಡಿಸಿ. ಸೆಂಟಿಮೆಂಟಲ್ ಸ್ಟಂಟ್ಸ್ ಎಲ್ಲ ನನ್ನ ಹತ್ರ ಬೇಡ, ಮೊದಲು ಕೆಲಸ ನೋಡು. ಹ್ಯಾಪಿ ಬರ್ಡೇ ಸರ್. Happy birthday to you. Thank you. Happy birthday, sir. Thank you. Wish you happy birthday, sir. Thank you. Kya said ji? Happy birthday, bhaiya. Yen usra valli aataadtirre. Modalu nan hatra bandaga nan bagge kettadaga bari bedi anta lancha kodak bandre. Mancha hasok nodidre. Adu agilla anta saisok sanch maadidre. Iga naachke ilde salaam hodkondu bandidira. ಬದುಕೋದಾರೆ ಚೆನ್ನಾಗಿ ಕಲ್ತಿದ್ದೀರಾ, ಇಲ್ಲಾಂದ್ರೆ ರಾಜಸ್ಥಾನ್ ಬಿಟ್ಟು ಇಲ್ಲಿಗೆ ಬಂದು ನೆಲೆ ಹುಡ್ತಿದ್ರ. ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂದಂಗೆ. ಮತ್ತೆ ಎಲ್ಲ ಕೆದಕ್ ಬಿಡಿ ಭಯ, ಅದೆಲ್ಲ ಹಳೆ ಕಥೆ. ಹಾಗಾದ್ರೆ ಹೊಸ ಕಥೆ ಏನು? ಆಶ್ರಮದ ಜಮೀನು ಅವ್ರಿಗೆ ವಾಪಸ್ ಕೊಟ್ಬಿಟ್ಟೆ. ನಿನ್ ಜೀವನದಲ್ಲಿ ನೀನು ಮಾಡಿರೋ ಮೊದಲನೇ ಒಳ್ಳೆ ಕೆಲಸ ಇದೆ. ಭಯ ಇದು ಬೇಡ ಅನ್ಬೇಡಿ, ನಮ್ದಕ್ಕೆ ಕಾಣಿಕೆ ತಗೊಳ್ಳಿ. ನಿಮ್ದಕ್ಕೆ ಹ್ಯಾಪಿ ಬರ್ತ್ಡೇ, ಸೌ ಸಾಲ್ ಜಿಯೋ ಭಯ. ನಿಮ್ದಕ್ಕೆ ಅರೆ ಭಯ.
ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಐಲ್ ಕ್ಯಾಚ್ ಯು ಲೇಟರ್. ಸರ್, ಇದು ಸ್ಪೋರ್ಟ್ಸ್ ಕಾಲಮ್. ಇಂಡಿಯಾ ಲೂಸಸ್ ಬೈ ಅನ್ ಇನ್ನಿಂಗ್ಸ್ ಅಂಡ್ 33 ರನ್ಸ್. ಸೀರಿಯಸ್ ಆಗಿ ಕ್ರಿಕೆಟ್ ಸೀರೀಸ್ ಸೋಲ್ತಾ ಇದ್ರು ಈ ಜನಕ್ಕೆ ಅದಕ್ಕೊಂದು ಕಾಲಂ ಬೇಕು. ಏನ್ ಮಾಡೋದು? ನೆಕ್ಸ್ಟ್. ಇದು ಸಿನಿಮಾ ಎಡಿಷನ್ ಸರ್. ಸಿನಿಮಾ ಅಳಿಯ ಅಲ್ಲ ಮಗಳ ಗಂಡ ಅಂದಂಗೆ ಈ ಕ್ರಿಕೆಟ್ ಜೊತೆ ಇದೊಂದು. ಚಿಕ್ಕ ವಯಸ್ಸಿನಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಲಿ ಅಂತ ಸ್ಕೂಲ್ನಲ್ಲಿ ಕಾಪಿ, ಆಮೇಲೆ ಕಾಲೇಜ್ ಎಕ್ಸಾಮ್ನಲ್ಲಿ ಕಾಪಿ, ಈಗ ಸಿನಿಮಾದಲ್ಲೂ ಕಾಪಿ. ಇದೆಲ್ಲ ಬಿಡ್ರಿ, ವೇರ್ ಇಸ್ ದ ಹೆಡ್ಲೈನ್? ಇಲ್ಲಿದೆ ಸರ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಎಷ್ಟು ದಿನ ಆಯ್ತು ಇಲ್ಲಿ ಕೆಲಸಕ್ಕೆ ಸೇರಿ? 3 ತಿಂಗಳಾಯ್ತು. 3 ತಿಂಗಳಾಯ್ತು, ಇನ್ನೂ ಒಂದು ಹೆಡ್ಲೈನ್ ಕೂಡ ಕೊಡಕ್ಕಾಗಲಿಲ್ಲ ನಿಮ್ಮ ಕೈಲಿ. ರೀ, ಇದನ್ನೆಲ್ಲ ಓದೋರು ಯಾರು ಗೊತ್ತಾ? ರಿಟೈರ್ ಆಗಿ ಭೂಮಿಗೆ ಭಾರ ಅನ್ನಿಸ್ಕೊಂಡು ದಂಡ ಅಂತ ಕೂತಿರೋರು. ಈ ಪ್ರಶಸ್ತಿ ಅನೌನ್ಸ್ ಮಾಡಿ 6 ತಿಂಗಳಾಯ್ತು, ಸನ್ಮಾನ ಮಾಡಿ 3 ದಿನ ಆಯ್ತು. ನಿನ್ನೆ ಮಾಡಿದ್ದನ್ನ ಇವತ್ತು ತಿನ್ನಕ್ಕೆ ಇದೇನು ಉಗಾದಿ ಹಬ್ಬದ ವರ್ಷದುಡುಕು ಊಟ ಅಂದ್ಕೊಂಡಿದೀಯ? ಪೇಪರ್ ನನ್ನ ಖಡ್ಗ. ಇಲ್ಲಿ ನಡೆದದ್ದನ್ನ ಹಾಗೆ ಜನರ ಮುಂದೆ ಇಡಬೇಕು. ನೋಡ್ತಾ ಇಲ್ವಾ, ಬಿಬಿಸಿ, CNN, ಸ್ಟಾರ್ ನ್ಯೂಸ್ ಆಗಿರ್ಬೇಕು. ತಥಾ ದಿಸ್ ಈಸ್ ಮೈ ಹೆಡ್ಲೈನ್. ಸರ್, ಇದಿನ್ನೂ ನಡೆದೇ ಇಲ್ಲ. ನಡೆಯುತ್ತೆ. ನನ್ನ ಪೇಪರ್ ಹೆಸರು ಹೂವು ಹಣ್ಣು ಗಿಡ ಮರ ಗಾಳಿ ಬೆಳಕು ಅಲ್ಲ, ಖಡ್ಗ. ಅದನ್ನ ಹಿಡಿದಿರೋ ಕ್ಷತ್ರಿಯ ನಾನು. ಶರಣಾಗಿ ಬಂದವರು ತಲೆ ಕಾಯೋದು, ನಿಮ್ಮಂತ ಥರ್ಡ್ ಕ್ಲಾಸ್ಗಳ ತಲೆ ತೆಗೆಯೋದು ಅದೇ ನನ್ನ ಧರ್ಮ. ಕಾಲಿಗೆ ಬಿದ್ರೆ ಪ್ರಾಣ ಭಿಕ್ಷೆ, ಕೈ ಮಿಲಾಯಿಸಿದ್ರೆ ಅನುಭವಿಸಕ್ಕಾಗದೇ ಇರೋ ಭಯಂಕರ ಶಿಕ್ಷೆ. ಅಯ್ಯೋ, ನಿನ್ನ ಪೇಪರ್ ನಾನು ಪೆನ್ ತಗೊಂಡು ಗೀಸ್ತೀಯಾ ಅಂದ್ರೆ ಉಪದೇಶ ಬೇರೆ ಮಾಡ್ತೀಯ. ಮೊದಲು ನಡೆದಿದ್ದು ಉಪದೇಶ, ಈಗ ನಡೆಯೋದು ಸರ್ವನಾಶ.
ಶಬ್ನಂ. ಖುದಾಫಿಸ್. ಥ್ಯಾಂಕ್ ಯು ಸರ್. ವೆಲ್ ಡನ್. ಏನ್ ಸರ್ ಇದೆಲ್ಲ? ಜಾನ್ವಿ, ಭಕ್ತಿ ಮೆಚ್ಚುಗೆ ಆದ್ರೆ ದೇವರು ವರ ಕೊಡ್ತಾನೆ, ಇಲ್ಲ ಶಾಪ ಕೊಡ್ತಾನೆ. ಅದು ದೇವರು ಮತ್ತು ಭಕ್ತರ ಮಧ್ಯೆ ಇರೋ ಭಕ್ತಿ ಲೆಕ್ಕ. ಇದು ನಿನ್ನಂತ ಪೂಜಾರಿಗೆ ಅರ್ಥ ಆಗಲ್ಲ. ಸರ್, ನನ್ನ ಕ್ಯಾರೆಕ್ಟ್ರೇ ಡಿಫರೆಂಟ್. ನೋಡಿದ್ರೇನ್ರಿ, ನೀವು ನಿಷ್ಠಾವಂತರು, ಹಿರಿಯ ನಾಯಕರು ಅಂತ ಗೃಹ ಖಾತೆ ನಿಮಗೆ ಕೊಟ್ಟಿದ್ದು. ಆ ಕ್ಲಬ್ಗೂ ನಿಮಗೂ ಸಂಬಂಧ ಇದ್ದ ಜನಕ್ಕೆ ಗೊತ್ತಾದರೆ ನಾಳೆ ಸಮಾಜದಲ್ಲಿ ಏನ್ರಿ ಬೆಲೆ ಇರುತ್ತೆ ನಿಮಗೆ? ಹಾ ನೋಡ್ರಿ, ಈಗಾಗಲೇ ಜನ ರಾಜಕೀಯದವರು ಅಂದರೆ ಭಿಕ್ಷಕ ಕೊಡೋ ಮರ್ಯಾದನೆ ಕೊಡ್ತಾ ಇಲ್ಲ. ಈ ಪದವಿ 5 ವರ್ಷ ಪರ್ಮನೆಂಟ್ ಅಷ್ಟೇ. ಆಮೇಲೆ ನಾ ಮತ್ತೆ ಜನರ ಮುಂದೆ ಹೋಗಿ ಭಿಕ್ಷೆ ಮಾಡಬೇಕು ಅನ್ನೋದ್ರ ಮರೆತು ಇಷ್ಟ ಬಂದಂಗೆ ಆಡಿದ್ರೆ ಈ ಸೀಟು 5 ತಿಂಗಳಲ್ಲ, 5 ವಾರನೂ ಗ್ಯಾರಂಟಿ ಇರೋದಿಲ್ಲ. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಉತ್ತರ ಕೊಡ್ರಿ. ಏನು ಉತ್ತರ ಕೊಡೋದು? ಸಂಬಂಧಪಡದೆ ಇರೋ ವಿಷಯನೆಲ್ಲ ನನ್ನ ತಲೆ ಕಟ್ಟಿ ರಾಜಕೀಯವಾಗಿ ನಾನು ಮುಗಿಸ್ಬೇಕು ಅಂತಿದ್ದೀರಾ? ರಾಜಕೀಯದಲ್ಲಿ ನಾನು ನಿಮಗಿಂತ ಹಿರಿಯವನಾದರೂ ನನ್ನ ಭುಜದ ಮೇಲೆ ನಿಂತ್ಕೊಂಡು CM ಪದವಿ ಗಿಟ್ಟಿಸ್ಕೊಂಡೆ. ಜನಸೇವೆ ಮಾಡೋದಕ್ಕೆ ಖಾತೆ ಯಾವುದಾದ್ರೇನು ಅಂತ ಸುಮ್ಮನಿದ್ರೆ ಈಗ ಸತ್ಯನ ಜೊತೆ ಸೇರ್ಕೊಂಡು ಮಸಲತ್ ಮಾಡ್ತಾ ಇದ್ದೀರಾ? ಅದು ನನ್ನ ಹತ್ರ ಏನ್ರಿ ಕೇಳ್ತಾ ಇದ್ದೀರಾ? ಹೋಗಿ ಸತ್ಯನ ಕೇಳ್ರಿ. ನಿಮ್ಮ ಸಪೋರ್ಟ್ ಇಲ್ಲದೆ ಅವನು ಈ ಥರ ಎಲ್ಲ ಬರೀತಾನೆ? ಆ ನಿಮ್ಮ ಸತ್ಯನ ಖಡ್ಗ ಪೇಪರು ಎಷ್ಟು ಜನರ ಸಾವಿಗೆ ಕಾರಣ ಆಗಿಲ್ಲ. ಏನೋ ಗಾಂಧಿ ಜಯಂತಿ ದಿವಸ ಈ ಥರ ಆಗಬಾರ್ದಿತ್ತು. ಪೊಲೀಸ್ನವ್ರು ಕಣ್ಣು ತಪ್ಪು ಆಗೋಗಿದೆ. ಕ್ಷಮಾಪಣೆ ಕೇಳ್ತಾ ಇದ್ದೀನಿ, ನೀವು ಸುಮ್ಮನೆ ಕಿರಿಸ್ಬೇಡಿ. ಏನು ಹೆದರಿಸ್ತಾ ಇದ್ದೀರಾ? ಇದೇನು ಮುಖ್ಯಮಂತ್ರಿ ಕೊಡೋ ಮರ್ಯಾದೆ? ಮರ್ಯಾದೆ ಕೊಡೋದು ಮುಖ್ಯಮಂತ್ರಿಗೆ, ಮುಠಾಳರಿಗೆ, ಮೈ ತುಂಬ ಚಟ ತುಂಬಿಕೊಂಡಿರೋ ನಿಮ್ಮಂಥವ್ರಿಗಲ್ಲ. ಶಟ್ ಅಪ್ ಸರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಕಿರಿಚಬೇಡಿ ಅನ್ನಲ್ಲ, ಖಾದಿ ಹಾಕ್ಕೊಂಡು ಕಿರಿಚಿದ ಮಾತ್ರಕ್ಕೆ ರಾಜಕಾರಣಿ ಆಗೋಲ್ಲ. ರಾಜಕೀಯ ಅನ್ನೋದು ರಕ್ತಗತವಾಗಿ ಬಂದಿರಬೇಕು ನನ್ನ ತರ. ಏನ್ರಿ ಪೂಜೆ ಕೂತ್ಕೋ ಬನ್ನಿ. ಯಾವ ಪೂಜೆ ಮೇಡಮ್? ಇವತ್ತು ಭೀಮನ ಮಾಸೆ, ಗಂಡನ ಪೂಜೆ ಮಾಡಬೇಕು. ನನಗೆ ಇವತ್ತು ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ. ರೀ, ಇದು ಗಂಡನ ಆಯಸ್ಸು ಹೆಚ್ಚಲಿ ಅಂತ ಮಾಡೋದು. ಅದು ನಿನ್ನ ಗಂಡನ ಯಶಸ್ವಿಗೆ ನಡೀತಾ ಇರೋದು. ನಾನು ಸಪ್ತಪದಿ ತುಳಿದೋಳು. ಅವರು ನನ್ನ ಬದುಕಿಗೆ ದಾರಿ ತೋರಿಸ್ತವರು. ಅಂದ್ರೆ ನನಗಿಂತ ಅವರೇ ಹೆಚ್ಚ ನಿಮಗೆ? ಗಾಯತ್ರಿ, ನನಗೆ ನನಗಿಂತ ನೀನ್ ಹೆಚ್ಚು, ನಿನಗಿಂತ ಮಗು ಹೆಚ್ಚು, ಮಗುಗಿಂತ ನನ್ನ ಪೇಪರ್ ಹೆಚ್ಚು. ಆ ಪೇಪರ್ ಸಾಧನೆಯನ್ನು ಮೆಚ್ಚಿ ಮಾಡ್ತಾ ಇರೋ ಈ ಸನ್ಮಾನ ನನ್ನ ಜೀವನದಲ್ಲಿ ಎಲ್ಲರಿಗಿಂತ ಹೆಚ್ಚು. ಯಾಕೆ ಹೇಳು, ಇದುವರೆಗೂ ಎಲ್ಲ ಸತ್ಕಾರಗಳು ನಡೆದಿರೋದು ಕಿರಿಯರಿಂದ ಹಿರಿಯರಿಗೆ, ಇದು ಹಿರಿಯರಿಂದ ಕಿರಿಯರಿಗೆ. ಅಂದ್ರೆ ನನ್ನ ಗುರು ದ ಗ್ರೇಟ್ ಗಾಂಧಿವಾದಿಯಿಂದ. ನಾನು ನೋಡ್ತಾನೆ ಇದ್ದೀನಿ. ನಾವಿಬ್ರು ಮೀಟ್ ಮಾಡಿದಾಗೆಲ್ಲ ಇಲ್ಲಿ ಕರ್ಕೊಂಡು ಬರ್ತಾ ಇರ್ತೀರಲ್ಲ, ಬೇಜಾರಾಗಲ್ವಾ ನಿಮಗೆ? ವೆರಿ ಬ್ಯಾಡ್. ಒಬ್ಬ ಮಾಮೂಲಿ ಸಿನಿಮಾ ಸ್ಟಾರ್ನ, ಒಬ್ಬ ರಾಜಕೀಯ ಪುಡಾರಿನ 1000 ಸಲ ಬೇಜಾರಿಲ್ಲದೆ ನೋಡೋ ನಮ್ಮ ಜನರಲ್ಲಿ ಒಬ್ಬ ಮಹಾತ್ಮನ್ನ, ಮಹಾನ್ ಭಾವನ ನೋಡೋಕೆ ಬೇಜಾರು ಪಟ್ಕೊಳ್ಳೋ ನಿನ್ನಂತ ಒಂದು ಬೆಳವಣಿಗೆ ಕಾರಣ ಆದ್ನಲ್ಲ, ನಾನು ನನ್ನ ಆದರ್ಶನ್ನೆಲ್ಲ ಮಣ್ಣು ಮಾಡಿಬಿಟ್ಟೆ. ಇಲ್ಲ ಗುರುಗಳೇ, ಇಲ್ಲಿ ನೋಡಿ, ಇದು ನೀವು ಕೊಟ್ಟ ಪೆನ್. ಇದರಲ್ಲಿ ಇಂಕ್ ಬದಲು ಸತ್ಯಾನ ತುಂಬಿ ನಮ್ಮ ಭಾರತದ ಭವಿಷ್ಯನ ಅಲ್ಲಾಡಿಸ್ತಾ ಕೂತಿರೋ ಜನ್ಮ ಜಾಲಾಡಿ ಪೆನ್ ಈಸ್ ಮೈಟಿಯರ್ ದನ್ ಸ್ವರ್ಡ್ ಅನ್ನೋದನ್ನ ಪ್ರೂವ್ ಮಾಡಿ ನನ್ನ ಪತ್ರಿಕೆಯನ್ನ ನಿಜವಾದ ಖಡ್ಗದ ಹಾಗೆ ಬೆಳೆಸಿದ್ದೀನಿ. ಲೋ, ಖಡ್ಗ ಅಂದ ಮಾತ್ರಕ್ಕೆ ಎಲ್ಲರೂ ಮೇಲೂ ಯುದ್ಧ ಮಾಡಿ ರಕ್ತಪಾತ ಹರಿಸೋದಲ್ವೋ? ನಾನು ರಕ್ತಪಾತ ಹರಿಸ್ಲಿಲ್ವಲ್ಲ. ರಕ್ತ ಹೀರ್ತಾ ಇದೆಯಾ? ಪತ್ರಿಕೆ ಅನ್ನೋದು ಜನಜಾಗೃತಿ ಮೂಡಿಸುವಂತ ಪವಿತ್ರವಾದ ಕೆಲಸ. ಸಮಾಜದಲ್ಲಿರೋ ಲೂಪ್ ಹೋಲ್ಸ್ ನ ಮುಚ್ಚಬೇಕೆ ಹೊರತು ಬ್ಲಾಕ್ ಮೇಲ್ ಮಾಡೋದಲ್ಲ. ಜನರಿಗೆ
ಅವರಿಗೆ ಸತ್ಯನ ತಿಳಿಸಿ ಎಚ್ಚರಿಸಬೇಕೆ ಹೊರತು ಕೇಳಿಸಬಾರ್ದು. ಹಾಗೆ ಮಾಡದೇ ಇದ್ರೆ ಅದನ್ನ ಪತ್ರಿಕೋದ್ಯಮಿ ಅನ್ನಲ್ಲ, ಗುಂಡಾಗಿರಿ ಅಂತಾರೆ. ನನ್ನ ನಂತರ ಗಾಂಧೀಜಿ ಹೆಸರನ್ನ ಉಳಿಸುವ ಒಬ್ಬ ವಾರಸ್ತಾರ ಇರಲಿ ಅಂತ ನಿನ್ನ ಬೆಳೆಸ್ತೆ. ಯಾಕೆ ಗೋಡ್ಸೆ ಕೈಯಲ್ಲಿ ಗುಂಡೇಡ್ತೀನಿ ಸಾಯೋಕ್ಕ? ಗುರುಗಳೇ, ಈ ಇಂಡಿಯಾದಲ್ಲಿ ಗಾಂಧಿ ಹುಟ್ಟಿದ್ದಿನಾನೇ ಗೋಡ್ಸೆ ಹುಟ್ಟದ. ಮಹಾತ್ಮ ಗಾಂಧಿಗೆ ನಾಥೂರಾಮ್ ಗೋಡ್ಸೆ, ಇಂದಿರಾ ಗಾಂಧಿಗೆ ಬೆಹಂತ್ ಸಿಂಗ್, ರಾಜೀವ್ ಗಾಂಧಿಗೆ ಶಿವರಾ ಸಂತಾನ. ಇವತ್ತು ಈ ಜನಕ್ಕೆ ಬೇಕಾಗಿರೋದು ಗಾಂಧಿ ಅಲ್ಲ, ಹಿಟ್ಲರ್, ದ ಡಿಕ್ಟೇಟರ್. ಜನ ಗಾಂಧಿನ ಇಂಡಿಪೆಂಡೆನ್ಸ್ಗೆ ಹೋರಾಡಿದ ಮಹಾತ್ಮ ಅನ್ನೋದನ್ನ ಮರ್ತಾ ಇತ್ತು. ಇನ್ನೂ 2 ವರ್ಷ ಆದ್ರೆ ಸಾವಿರಾರು ದೇವರಿರೋ ಈ ದೇಶದಲ್ಲಿ ಇವನೊಬ್ಬ ಗಾಂಧಿ ದೇವರು ಅಂತ ಗುಡಿಕಟ್ಟಿ ಪೂಜೆ ಮಾಡ್ತಾರೆ. ಅಲ್ಲಿಗೆ ಗಾಂಧಿ ಚಾಪ್ಟರ್ ಕ್ಲೋಸ್. ಇದೇ ಜನ ಮೊದಲು ರಾಷ್ಟ್ರಗೀತೆ ಕೇಳಿದ್ರೆ ಎದ್ದು ನಿಂತು ಗೌರವ ಕೊಡ್ತಿದ್ರು, ವಂದೇ ಮಾತ್ರವಂದ್ರೆ ಅರ್ಥ ಹುಡುಕ್ತಿದ್ರು. ಈಗ ರಾಷ್ಟ್ರಗೀತೆನ ಭಜನೆ, ವಂದೇ ಮಾತ್ರವಂದ್ರೆ ಎ.ಆರ್. ರೆಹಮಾನ್ ಆಲ್ಬಮ್ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವರಿಗೆ ತಮ್ಮ ಜೀವನ ದೊಡ್ಡದೇ ಹೊರತು ಭಾರತದ ಭವಿಷ್ಯ ಅಲ್ಲ. ಹೀಗೆ ಮೈಮರ್ತಿರೋರ್ನ ಎಚ್ಚರಿಸಬೇಕು ಅಂತಾನೆ ನನ್ನ ರೈಟಿಂಗ್ ಮೂಲಕ ದಿನ ಚಾಟಿ ಇಟ್ಕೊಡ್ತಿದ್ದೀನಿ. ಚೀಫ್ ಮಿನಿಸ್ಟರ್ನಿಂದ ಚಿಂದಿಯಾಯೋ ಚಪ್ರಾಸಿವರೆಗೂ ನನ್ನ ಪೇಪರ್ಗೆ ಕಾಯ್ತಾರೆ. ಅಷ್ಟೇ ಯಾಕೆ? ಎಲೆಕ್ಷನ್ ಕಮಿಷನ್ ಖಡ್ಗದ ಗುರುತನ್ನ ಯಾರಿಗಾದರೂ ವ್ಯಕ್ತಿ ಕೊಟ್ರೆ ವೈಯಕ್ತಿಕ ವರ್ಚಸ್ಸು ಸಾಧನೆ ಇಲ್ಲದೆ ಗೆಲ್ತಾನೆ. ಡೈಲಿ ನನ್ನ ಸರ್ಕ್ಯುಲೇಷನ್ ಹೆಚ್ಚುತ್ತಿದೆ, ಹಾಟ್ ಕೇಕ್ ತರ ಸೇಲ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಗಾಂಧಿನ ಫಾಲೋ ಮಾಡಿದಕ್ಕೆ ನಿಮ್ಮ ಪೇಪರ್ ಸರ್ಕ್ಯುಲೇಷನ್ ಎಷ್ಟು ಇಂಪ್ರೂವ್ ಆಗಿದೆ? ನನಗೆ ಪೇಪರ್ ಸರ್ಕ್ಯುಲೇಷನ್ಗಿಂತ ಒಳ್ಳೇದು ಮಾಡಿದ್ದೀನಿ ಅನ್ನೋ ಸಮಾಧಾನ ಇದೆ ಕಣು. ಹೀಗಾಗಿ ಸಮಾಜದಲ್ಲಿ ನನಗೆ ಮರ್ಯಾದೆ ಇದೆ. ಹಾಗಾದ್ರೆ ಇವತ್ತಿನ ಈ ಸನ್ಮಾನ ನಿಮಗೆ ನಡೀಬೇಕಾಗಿತ್ತು. ಮೂರು ಬಿಟ್ಟರೋರೇ ತುಂಬಿರೋ ಈ ಸಮಾಜದಲ್ಲಿ ನೀವೊಬ್ಬರೇ ಆದರ್ಶ ಅಂದ್ರೆ ಒಂದು ದಿನ ಹೇ ರಾಮ್ ಅಂತ ಗುಂಡಿಟ್ಟು ಸಾಯಿಸ್ತಾರೆ, ರಾಮ್ ನಾಮ್ ಸತ್ಯಹೇ ಅಂತ ಹೂತಾಕ್ತಾರೆ, 11ನೇ ದಿನದ ತಿಥಿ ಆಗೋಕ್ ಮುಂಚೆ ಮರೆತು ಬಿಡ್ತಾರೆ. ಪರವಾಗಿಲ್ಲ, ಐ ಲೈಕ್ ಇಟ್. ಅಟ್ ಲೀಸ್ಟ್ ನನಗೆ ಸಂಸ್ಕಾರನಾದ್ರೂ ಸಿಗುತ್ತೆ. ಗೋಡ್ಸೆ ತರ ನನ್ನ ಹೆಣ ನೇನ್ ಗಮದಲ್ಲಿ ನೇತಾಡಲ್ಲ. ಗುರುಗಳೇ ಬನ್ನಿ, ಡ್ರಾಪ್ ಮಾಡ್ತೇನೆ. ಗಾಂಧಿ ಗೆಳತನ ಯಾವತ್ತಿದ್ರು ನೇರು ಜೊತೆ, ಜನ ಫೋಟೋದಲ್ಲಿ ನೋಡಿರೋದು ಅವರಿಬ್ಬರನ್ನೇ, ಗೋಡ್ಸೆ ಜೊತೆ ಹಿಟ್ಲರ್ ಜೊತೆ ಅಲ್ಲ. ಗುರುಭ್ಯೋ ನಮಃ. ಮೇ ಐ ಕಮ್ ಇನ್ ಸರ್? ಕಮ್ ಇನ್ ಸರ್. ಏನಿದು? ಯಾವುದು ಸರ್? ನಾನು ಕಳಿಸಿದ್ದು ಯಾಕೆ? ನೀನು ಹೋಗಿದ್ದು ಎಲ್ಲಿಗೆ? ನೀವು ಕಳಿಸಿದ್ದು ಕಾಡ್ಗೊಂಡನ ಹಳ್ಳಿಗೆ, ನಾನು ಹೋಗಿದ್ದು ಅಲ್ಲಿಗೇನೆ. ನಾನಲ್ಲಿ ಹೋದಾಗ ಪರಿಸ್ಥಿತಿ ಕೈ ಮೀರೋದ್ರಲ್ಲಿತ್ತು, ನನಗೇನು ಮಾಡಬೇಕು ಅಂತ ತೋಚಲಿಲ್ಲ. ಅಷ್ಟರಲ್ಲಿ ಅಲ್ಲಿರೋದ್ರಿಂದ ಹಿಂದೂ ಮುಸ್ಲಿಂ ಇಬ್ಬರು ಲೀಡರ್ಸ್ನು ಪತ್ತೆ ಹಚ್ಚಿದೆ. ಚಿದ್ ಮಕ್ಕಳು ಒಂದು ಮನೆಯವರು ಇದ್ದ ಹಾಗೆ, ಮನೆ ಜಗಳನ ಮಾರ್ಕೆಟಿಗೆ ತಂದು ಮಾನ ಕಳ್ಕೋಬಾರ್ದು, ತಪ್ಪನ್ನು ತಿದ್ಕೋಬೇಕು. ತಪ್ಪು ಮಾಡಿದವ್ರಿಗೆ ಬುದ್ಧಿ ಹೇಳಬೇಕು ಅಂತ ಬುದ್ಧಿ ಹೇಳಿದೆ. ಜಗಳ ನಿಲ್ಸಿ ಬಾಯಿ ಬಾಯಿ ಅಂತ ತಪ್ಪಿಕೊಂಡ್ರು. ಜಸ್ಟ್ ಶಟ್ ಅಪ್. ಹತ್ಕೊಂಡು ಉರಿತಾ ಇದ್ದ ಬೆಂಕಿ ನಾರ್ಸಕ್ಕೆ ನೀನೇನು ಫೈರ್ ಬ್ರಿಗೇಡ್ ನೋಳ ಅಥವಾ ಕಷ್ಟ ಪರಿಹಾರ ಮಾಡೋ ಕಾರ್ಸ್ ಬಂದಿರೋ ಪೊಲಿಟೀಷಿಯನಾ? ಇಲ್ಲ ಉಪ್ಪು ತಿಂದು ಸಮಾಜದ ಶಾಂತಿಗೆ ಹೋರಾಡ್ತೀನಿ ಅಂತ ಪ್ರಮಾಣ ಮಾಡಿರೋ ಪೊಲೀಸ? ಆಫ್ಟರ್ ಆಲ್ ಎ ಪ್ರೆಸ್ ರಿಪೋರ್ಟ್. ಆದ್ರೂ ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಲ್ವಾ? ಹಾಗಂತ ಈ ಸಮಾಜ ಶಾಂತಿಯಿಂದಿದ್ರೆ ನಮ್ಮ ಪೇಪರ್ ಹೆಡ್ಲೈನ್ಸ್ಗೆ ಏನು ಹಾಕ್ತೀಯ? ಒಂದು ವಾರದ ತನಕ ನಮ್ಮ ಹೆಡ್ಲೈನ್ಸ್ಗೆ ಪ್ರಾಬ್ಲಮ್ ಆಗದೇ ಇರಲಿ ಅಂತ ಇಷ್ಟೊಂದು ಕಷ್ಟ ಬಿದ್ದು ಕ್ರಿಯೇಟ್ ಮಾಡಿದ ಗಲಾಟೆನ ಒಂದೇ ನಿಮಿಷದಲ್ಲಿ ಹಾಳು ಮಾಡಿದ್ಯಲ್ಲ. ಅಂದ್ರೆ ಅಲ್ಲಿ ಮುಸ್ಲಿಂ ಬಾವುಟ ಹಾರಿಸಿ ಗಲಾಟೆ ಕಾರಣ ಆಗಿದ್ದು ನಾನೇ? ನಾನು ನಿಮ್ಮನ್ನ ದೇವರು ತಿಳ್ಕೊಂಡಿದ್ದೆ. ನಾಗರ ಪಂಚಮಿ ದಿನ ದೇವರು ಅಂತ ಪೂಜೆ ಮಾಡೋ ಹೊತ್ತದೊಳಗಿರೋದು ವಿಶಾಖಕ್ಕೂ ನಾಗರ ಹಾವು. ಈ ನೇಮು ಫೇಮು ಎಲ್ಲ ನಿನ್ನಾಗೆ ಸುತ್ತಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಂದ್ಕೊಂಡಿಯ?
ಇವೆಲ್ಲ ನನಗೆ ಬಂದಿರೋ ಅವಾರ್ಡ್ಸ್. ಕೊಟ್ಟಿರೋರೆಲ್ಲ ದೊಡ್ಡ ದೊಡ್ಡ ಮನುಷ್ಯರೇ, ವಿ ವಿ ಐ ಪಿ. ಇದು ಗಂಗಾರಾಮ್ ಬಿಲ್ಡಿಂಗ್ ಕುಸ್ತು ಬಿದ್ದಾಗ ಪ್ರಾಣದ ಮೇಲಿನ ಆಸೆ ಬಿಟ್ಟು ಹೆಣಗಲ್ನ ಹೊರಗೆ ತೆಗೆಯೋದ್ರ ಜೊತೆಗೆ ಪೊಲೀಸ್ನವರಿಗೆ ಸಹಾಯ ಮಾಡಿ ಆ ಘಟನೆ ನಿಜ ಏನು ಅಂತ ಇನ್ವೆಸ್ಟಿಗೇಟ್ ಮಾಡಿ ಪ್ರಿಂಟ್ ಮಾಡಿದ್ದು ಮೊದಲು ನಾನೇ, ನನ್ನ ಪೇಪರ್ ಖಡ್ಗದಲ್ಲಿ. ಅದಕ್ಕೆ ಮ್ಯಾಂಗ್ಳೂರ್ ಎಸ್ ಪಿ ಆಗಿದ್ದ ಲೇಡಿ ಎಸ್ ಪಿನ ಬ್ಯಾಂಗ್ಳೂರಿಗೆ ಬರೋವಾಗ ರೇಪ್ ಮಾಡಿ ಸಾಯಿಸಿದ್ದೆ. ಆ ಗ್ಯಾಂಗ್ನ ಹಿಡಿದು ನಮ್ಮ ಪೇಪರಲ್ಲಿ ಪಬ್ಲಿಷ್ ಮಾಡಿದೆ, ಬಟ್ ಆ ಗ್ಯಾಂಗ್ ಅವರೆಲ್ಲ ಪೊಲೀಸ್ ಎನ್ಕೌಂಟ್ರಲ್ಲಿ ಸತ್ತರು. ಅದಕ್ಕೆ ರಾಜರಾಜೇಶ್ವರಿ ನಗರದ ಹತ್ರ ಮನೆಗಳನ್ನು ಅಕ್ರಮವಾಗಿ ಕಟ್ಟಿದ್ದಾರೆ ಅಂತ ಕಾರ್ಪೊರೇಷನ್ನವರು ಅವುಗಳನ್ನ ಕೆಡವೋಗಿ ಬಂದಾಗ ಆ ಜನರ ಪರವಾಗಿ ಹೋರಾಡಿ ಅವರಿಗೆ ಆ ಜಾಗನ ಉಳಿಸ್ಕೊಟ್ಟೆ. ಆ ಗಲಾಟೆಯಲ್ಲಿ 3 ಜನ ಸತ್ತರು. ಆಗ ನಾಗರಿಕ ಹಿತರಕ್ಷಣಾ ಸಮಿತಿಯವರು ಮಾಡಿ ಸನ್ಮಾನ. ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಾ, ಅದಕ್ಕೆ ಅವಾರ್ಡ್ಸ್ ಕೊಟ್ಟಿದ್ದಾರೆ. ನಿನಗೆ ಈ ಸತ್ಯ ಗೊತ್ತು, ಆದ್ರೆ ಈ ಘಟನೆಗಳ ಹಿಂದಿನ ಸತ್ಯ ಗೊತ್ತಿಲ್ಲ. ಗಂಗಾರಾಮ್ ಬಿಲ್ಡಿಂಗ್ ಬಿದ್ದಾಗ ನನ್ನ ಪೇಪರ್ ಕುಣ್ತಾ ನಡೀತಾ ಇತ್ತು. ನನಗೆ ನ್ಯೂಸ್ ಬೇಕಾಗಿತ್ತು, ಬರೀ ನ್ಯೂಸ್ ಅಲ್ಲ, ಸೆನ್ಸೇಷನಲ್ ನ್ಯೂಸ್. ಅದಕ್ಕೆ ಆ ಬಿಲ್ಡಿಂಗ್ಗೆ ಬಾಂಬ್ ಇಟ್ಟವನು ನಾನೇ. ಲೇಡಿ ಎಸ್ ಪಿನ ರೇಪ್ ಮಾಡಿಸಿ ಸಾಯಿಸೋಕ್ಕೆ ಪ್ಲಾನ್ ಮಾಡಿ ಎನ್ಕೌಂಟ್ರಲ್ಲಿ ರೌಡಿಗಳನ್ನ ಸಾಯಿಸ್ತವನು ನಾನೇ. ಕಾರ್ಪೊರೇಷನ್ ಅವ್ರಿಗೆ ಆ ಮನೆಗಳನ್ನ ಖಾಲಿ ಮಾಡಿಸಿ ಅಂತ ಹೇಳಿದ್ದು. ಹಿಂದೆ ಗೋಡೆ ಇದೆ, ಅದನ್ನ ಸೀಳಿ ನೀನು ಹೊರಗಡೆ ಹೋಗಕ್ಕಾಗಲ್ಲ. ಪಾಪಿ, ನೀನಿಂತ ಕಟ್ಕ ಅಂತ ನಾನು ಹೇಳ್ತಿರ್ಲಿಲ್ಲ. ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ ಚರಿತ್ರೆನ ನನ್ನ ಬರವಣಿಗೆ ಮೂಲಕ ಈ ಸಮಾಜಕ್ಕೆ ತಿಳಿಸ್ತೀನಿ. ಹೆದರ್ಬೇಡ, ಇಲ್ಲಿ ನಿನ್ನ ತಡೆಯೋರು ಯಾರೂ ಇಲ್ಲ. ತಗೋ ನನ್ನ ಚರಿತ್ರೆನ, ಈ ನನ್ನ ಪೆನ್ನಿಂದಾನೇ ಬರೆ. ಇದು ಸಾಮಾನ್ಯ ಪೆನ್ನಲ್ಲ, ನನ್ನ ಗುರುಗಳು ನನಗೆ ಕೊಟ್ಟಿದ್ದು. ನಾನು ಯು ಮಸ್ಟ್ ಟೇಕ್ ದಿಸ್. ಹಣ, ಹೆಸರು, ಅಧಿಕಾರಕ್ಕೋಸ್ಕರ ದಿನಕ್ಕೊಂದು ನ್ಯೂಸ್ ಕಲೆಕ್ಟ್ ಮಾಡೋನು, ಇಲ್ಲ ಅಂದ್ರೆ ಕ್ರಿಯೇಟ್ ಮಾಡೋನು. ಅದಕ್ಕೋಸ್ಕರ ತನ್ನ ಹೆಂಡತಿನ ಕೆಟ್ಟಾಪ್ ಮಾಡಿಸಿ ಊರನ್ನು ಸುಡಿಸಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದವನು. ಒಟ್ಟಿನಲ್ಲಿ ಸಮಾಜದ ಸಮಾಧಿ ಮೇಲೆ ತನ್ನ ಸಾಮ್ರಾಜ್ಯದ ಸ್ಥಾಪನೆಗೆ ಹೊರಟಿರೋನು. ಅವನು ಮಹಾತ್ಮರ ಲಿಸ್ಟ್ನಲ್ಲಿ ಸೇರೋಕ್ ಮುಂಚೆ ಹುತಾತ್ಮ ಅನ್ನಿಸ್ಕೊಂಡು ಆತ್ಮ ಅಂತರ ಪಿಶಾಚಿಯಾಗಲ್ದು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕೆ ನೀವು ಮುನ್ನುಡಿ ಬರಿಬೇಕು. ಆದ್ರೆ ನನ್ನ ಪೇಪರ್ನ ಯಾರು ಓದ್ತಾರೆ? ಒಳ್ಳೆಯವರು, ಜವಾಬ್ದಾರಿ ಇರೋರು. ಇವನ ಗುಣಗಾನನ ಬೇರೆ ಯಾವುದೇ ಪೇಪರ್ನಲ್ಲಿ ಬರೆದ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಕಾರಣ, ಕೆಟ್ಟವ್ರಿಗೆ ಕೆಟ್ಟವ್ರ ಬಗ್ಗೆ ಆಸಕ್ತಿ ಇರಲ್ಲ. ಆದ್ರೆ ನಿಮ್ ಪೇಪರ್ಗೆ ಸಪರೇಟ್ ರೀಡರ್ಸ್ ಇದ್ದಾರೆ, ಸಮಾಜದ ಬಗ್ಗೆ ಚಿಂತನೆ ಮಾಡೋ ಜನರಿದ್ದಾರೆ. ಅದರಿಂದನಾದ್ರೂ ಜನಜಾಗೃತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಓಕೆ, ಉದ್ದೇಶ ಏನೋ ಒಳ್ಳೇದೇ, ಅದ್ರ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದೀಯಾ? ಹೆಚ್ಚು ಅಂದ್ರೆ ಪ್ರಾಣ ತೆಗಿಬಹುದು. ಪ್ರಾಣ ತೆಗೆಯೋದು ಗಂಡಿಗೆ, ಹೆಣ್ಣಿಗಲ್ಲ. ಕಳ್ಕೊಳಕ್ ಬಂದ್ಮೇಲೆ ಯಾವ್ದಾದ್ರೇನು 1 ಲಕ್ಷ ಪ್ರಿಂಟ್ ಮಾಡಿ, ಏಜೆಂಟ್ನ ನಾನ್ ಹುಡುಕ್ತೀನಿ, ಸಿಗ್ಲಿಲ್ಲ ಅಂದ್ರೆ ರಸ್ತೆಯಲ್ಲಿ ನಿಂತು ನಾನೇ ಮಾಡ್ತೀನಿ. Oh my God! ಏನಾಯ್ತ್ ಮೇಡಮ್? ಫಿಟ್ಸ್ ಬಂದಿತ್ತು. Now he is all right. ತುಂಬಾ ಥ್ಯಾಂಕ್ಸ್ ಮೇಡಮ್. ಹೇಯ್, ಯಾಕೆ ಸುಮ್ಮನೆ ಹೋಗ್ತಾ ಇದೀಯಾ? ಓ ಸಾರಿ, ಮರ್ತೇ ಬಿಟ್ಟಿದ್ದೆ.
ನಾವು ಸುಖವಾಗಿರ್ಬೇಕು ಅಂತ ಬಯಸೋರಿಗೆ ನಾವು ಸುಖ ಕೊಡೋದು ಬೇಡವಾ? The great Satya's pen. Look, address ಇಲ್ದಿರೋರಿಗೆ ವಕ್ರಿಸ್ಕೊಳ್ಳಕ್ಕೆ ಅಟ್ಕಸ್ವಿಗಳು ಯಾವಾಗ್ಲೂ ಕಾದಿರ್ತಾರೆ. ಬಟ್ ನನ್ನ ಶಿಷ್ಯಳಾಗಿ ಇದಕ್ಕೆಲ್ಲ ಹೆದರಬಾರದು. ಯುದ್ಧ ಭೂಮಿಲಿ ಹೆಣ ಬೀಳೋದು ಸಹಜ, ಹೆದರ್ ನಿಂತ್ರೆ ಯಶಸ್ಸು ಅನ್ನೋದು ಕನಸು. ತಗೋ. ಟ್ರೈ 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 ಅಗೇನ್ ಅಂಟಿಲ್ ಯು ಸಕ್ಸೀಡ್. ನಿನಗೆ ಬೆಂಗಾವಲಾಗಿ ನಾನಿದ್ದೀನಿ. ಬರೋ ತೊಂದರೆಗೆ ಬೇಲಿಯಾಗಿ ಈ ಪೆನ್ ಇದೆ. ಗುಡ್ ಲಕ್. ಪೆನ್ನಿಗೆ ನಾಯಿಗಿಂತ ನಿಯತ್ತು ಜಾಸ್ತಿ. ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ನಿಮಗೆ ಹೇಳಿದ್ದು ಪ್ರಾಣ ತೆಗೆಯೋಕೆ, ಮಾನ ಕಳೆಯೋಕ್ಕಲ್ಲ. ಸಾರಿ ಸರ್. ಸೊಸೈಟಿಯಲ್ಲಿ ದಿನೇ ದಿನೇ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಸತ್ಯ ಸತ್ತಿದೆ, ನಿಯತ್ತಿಗೆ ನೆಲೆ ಇಲ್ಲದಾಗೆ ಧರ್ಮ ದಿಕ್ಕೆಟ್ಟಿದೆ. ಅವುಗಳ ರಕ್ಷಣೆಗೆ ನಿಲ್ಲಬೇಕಾದ ನಿಜವಾದ ಸಿಪಾಯಿಗಳು ಅಂದರೆ ನೀವು. ನಾನು ಗೂಂಡ ಅಂತ ಹೇಳೋರು ಗುಂಡಿಗೆ ಸೀಳಿ, ಕಾನೂನಿಗೆ ವಿರುದ್ಧವಾಗಿ ನಡೀತಾ ಇರೋರನ್ನ ಕತ್ತರಿಸಿ ಹಾಕಿ, ಹೆಣ್ಣಿನ ಶೋಷಣೆ ಮಾಡ್ತಾ ಇರೋರನ್ನ ಸುಟ್ಟು ಹಾಕಿ. ನಮ್ಮ ಸರ್ಕಾರ ಇರೋದು ಬರೀ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋದಕ್ಕಲ್ಲ, ಅಯೋಗ್ಯರಿರೋ ಪ್ರತಿಯೊಂದು ರಾಜ್ಯದಲ್ಲೂ ರಾಮರಾಜ್ಯವನ್ನು ಕಟ್ಟೋಕೆ ಅಂತ ನಾನು ಪ್ರೂವ್ ಮಾಡ್ತೀನಿ. ನಾವೇನೋ ನಿಂತು ಹೋರಾಡೋದಕ್ಕೆ ಸಿದ್ಧ, ಆದರೆ ಸಾರಿದ ಯುದ್ಧನ ಅರ್ಧಕ್ಕೆ ನಿಲ್ಲಿಸಿ ಹಿಂದಕ್ಕೆ ಸರಿ ಅಂತ ಹೇಳಿದ ನಾಯಕರ ಗುಂಪಿಗೆ ನೀವು ಸೇರಲ್ಲ ಅನ್ನೋದು ಏನು ಗ್ಯಾರಂಟಿ? ಯುದ್ಧದಲ್ಲಿ ನಾನು ನಿಮ್ಮ ಹಾಗೆ ಮುಂದೆ ನುಗ್ಗಿದ್ದಕ್ಕೆ ಗುಂಡೇಟು ತಿಂದು ಗಾಯಾಳು ಆಗಿ CM ಪೋಸ್ಟ್ಗೆ ಮೆಡಿಕಲಿ ಅನ್ಫಿಟ್ ಆಗಿ ಹೋಮ್ ಆಗಿರೋದು. ನಿಜವಾದ ರಾಜಕೀಯ ಮಾಡಿದ್ರೆ ನಾನು ಇಲ್ಲಿರ್ತಿರ್ಲಿಲ್ಲ, ಡೆಲ್ಲಿಲಿ ಇರ್ತಿದ್ದೆ. ಹಾಯಾಗಿ ನಿದ್ದೆ ಹೊಡ್ಕೊಂಡು ರಾಜ್ಯ ಆಳ್ತಿದ್ದೆ. ಬೇಷ್ ಅಂತ ಬೆಂತಟ್ಟೋರು ಒಬ್ಬರಿದ್ರೆ ಸಾಕು ಸರ್, ಬೆಂಗಳೂರಿನ ಭೂಲೋಕದ ಸ್ವರ್ಗ ಮಾಡ್ತೀವಿ ಸರ್. ಇಟ್ಸ್ ಅವರ್ ಪ್ರಾಮಿಸ್. ಕಾಕಿ ಹಾಕಿದೀನಿ,
ಇನ್ಸ್ಪೆಕ್ಟರ್ ಅನ್ನ ಪೋಸ್ಟಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಹೊಡೆಯಕ್ಕೆ ಇದಕ್ಕಿಂತ ಕಾರಣ ಬೇಕಾ? ಗಂಡ ಹೆಂಡತಿನ ಹೊಡಿತಾನೆ, ಅಣ್ಣ ತಮ್ಮನ್ನ ಹೊಡಿತಾನೆ, ಅಪ್ಪ ಅಮ್ಮಂದ್ರು ಮಕ್ಕಳನ್ನ ಹೊಡಿತಾರೆ. ಕಾರಣ ಒಂದಲ್ಲ, ನೂರಾರು ಮಕ್ಕಳಿಗೆ ಹೆತ್ತವರೇ ಅಪ್ಪ ಅಮ್ಮಂದ್ರು. ಆದ್ರೆ ಇಂಥ ಸೂಳೆ ಮಕ್ಕಳಿಗೆ ನಾವೇ ಅಪ್ಪಂದ್ರು. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಇನ್ಸ್ಪೆಕ್ಟರ್. ಯಾವಾಗ್ಲೂ ತಪ್ಪು ಮಾಡಿ ನಿಮ್ ರೌಡಿ ಲಿಸ್ಟ್ ನಲ್ಲಿದ್ದ ಮಾತ್ರಕ್ಕೆ ಅವರು ಜೀವನ ಪೂರ್ತಿ ಹಾಗೆ ಇರ್ಬೇಕಾ? ಒಂದು ಕಾಲದಲ್ಲಿ ಇವರೆಲ್ಲ ರೌಡಿಗಳಾಗಿದ್ರು. ಆದ್ರೆ ಕುಡಿಯೋಕೆ ಬರೀ ರಕ್ತಾನೇ ಅಲ್ಲ ನೀರು ಇದೆ, ಹೋರಾಡಕ್ಕೆ ಬರೀ ಆಯುಧಾನೇ ಅಲ್ಲ ಅಹಿಂಸೆ ಅನ್ನೋ ದಾರಿ ಇದೆ, ಸಂಪಾದನೆಗೆ ತಲೆಗಳನ್ನ ಉರುಳಿಸೋದೇ ಅಲ್ಲ ಬೆವರು ಸುರಿಸಿ ದುಡಿಯೋ ದಾರಿ ಇದೆ ಅನ್ನೋದನ್ನ ಇವರಿಗೆಲ್ಲ ತಿಳಿಸಿ ಒಳ್ಳೆ ದಾರಿಗೆ ತಂದಿದ್ದೀನಿ. ಇದೆಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಇರೋರ್ಗೆ ಅರ್ಥ ಆಗೋದು, ಪೊಲಿಟಿಕಲ್ ಪಿಂಪ್ಸ್ ಆಗಿ ಕೆಲಸ ಮಾಡೋ ನಿನ್ನಂತ ಪೊಲೀಸ್ನವ್ರಿಗೆ ಅರ್ಥ ಆಗಲ್ಲ. ಕೋಪ ಬರ್ತಾ ಇದೆಯಾ? ನಾನು ಮಾತಾಡಿದ್ರೆ ಬೈಗುಳ, ನೀನು ಮಾತಾಡಿದ್ರೆ ಜೋಗುಳ ಅನ್ಕೊಂಡಿದೀಯಾ? ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋದು ಗನ್ನು, ಮಾಡಿದ ತಪ್ಪನ್ನ ತಿದ್ದೋದು ಪೆನ್ನು. ಆದ್ರೆ ಇದು ನಿನಗೆ ಅನ್ವಯಿಸಲ್ಲ. ಓಹೋಹೋಹೋ. ಯಾಕಂದ್ರೆ ಬೇಲ್ ಆರ್ಡರ್ ತಂದಿದ್ರು ಅವರನ್ನ ರಿಲೀಸ್ ಮಾಡದೇ ಇರೋದು ಮೊದಲನೇ ತಪ್ಪು, ಟಾರ್ಚರ್ ಮಾಡೋದು ಎರಡನೇ ತಪ್ಪು, ಮೂರನೇ ತಪ್ಪು ಮಾಡಿದ್ರೆ ಪರಿಣಾಮ ಹಣೆ ಮೇಲೆ ಬೀಳುತ್ತೆ, ಆಮೇಲೆ ಮೈ ಮೇಲಿರೋ ಕಾಕಿ ಹೋಗಿ ಕಾವಿ ಬರುತ್ತೆ, ಕೈಯಲ್ಲಿರೋ ಲಾಠಿ ಹೋಗಿ ಚೆಂ ಬರುತ್ತೆ, ಗೋವಿಂದ 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 ಅಂತ ಗಲ್ಲಿ ಗಲ್ಲಿ ತಿರುಗಬೇಕಾಗುತ್ತೆ. ಕೋರ್ಟ್ ಕೊಡೋ ಬೇಲು ನಮಗೆ ಬೆಲ್ಲ ಇದ್ದ ಹಾಗೆ, ನಿಮಗೆ ಬೇವಿದ್ದ ಹಾಗೆ, ನಾವಿಬ್ಬರೂ ಸೇರಿದಾಗೆಲ್ಲ ನಡೆಯೋದು ಯುಗಾದಿ. ನನ್ನ ಕ್ಯಾರೆಕ್ಟ್ರೇ ಡಿಫರೆಂಟ್. ಮಿಸ್ಟರ್ ಸತ್ಯ, ಈಗಾಗಲೇ ರೌಡಿಸಮ್ ಅನ್ನೋದು ಕ್ಯಾನ್ಸರ್ ಥರ ಎಲ್ಲ ಕಡೆ ಹಬ್ಕೊಂಡ್ಬಿಟ್ಟಿದೆ. ಇನ್ನಿವರಿಬ್ಬರನ್ನು ಬಿಟ್ಬಿಟ್ರೆ ಹರಡೋದು ವಾಸಿಯಾಗಿರೋ ಏಡ್ಸ್ ಅನ್ನೋ ರೋಗ. ಸರ್, ನನ್ನೊಂದು ರಿಕ್ವೆಸ್ಟು, ಸಮಾಜದಲ್ಲಿ ಮಕ್ಕಳನ್ನ ಹುಟ್ಟಿಸಿ ಸಿಪಾಯಿಗಳಾಗಿ ಬೆಳೆಸಿ ಸೈನ್ಯ ಕಟ್ಟಿ ಸುಭಾಷ್ ಚಂದ್ರ ಬೋಸ್ ಥರ ನೇತಾಜಿನ ಬಿರುದು ಪಡೀರಿ. ಅದನ್ನ ಬಿಟ್ಟು ಸೂಳೆ ಗೇರಿನ ಬೆಳೆಸಿ ಸೂಳೆ ಮಕ್ಕಳನ್ನ ಹುಟ್ಟಾಕಿ ತಲೆ ಹಿಡ್ಕನ್ನ ಪಟ್ಟಣ ಯಾಕೆ ಕೂತ್ಕೋತೀಯ? ಇದಕ್ಕೆ ಕಾಯ್ದಿದೆ ಮಿಸ್ಟರ್ ಸತ್ಯ. ಡ್ಯೂಟಿವಲ್ಲಿರೋ ಆಫೀಸರ್ ಮೇಲೆ ಕೈ ಮಾಡಿದ್ದಕ್ಕೆ ಮತ್ತೆ ಒಳಗಾಕಿದ್ದೀನಿ. ಮಿಸ್ಟರ್ ಸತ್ಯ, ನೀನ್ ಬಂದಾಗ ನಡೆಯೋದು ಯುಗಾದಿ, ನಾನ್ ಬಂದ್ ನಡೆಯೋದು ಮಾರಿ ಹಬ್ಬ. ಮೊದ್ಲು ಇದಕ್ಕೆ ಬೇಲ್ ತಗೊಂಬ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇವತ್ತು ಶನಿವಾರ, ಕೋರ್ಟು ಮುಚ್ಚಿಬಿಟ್ಟಿರುತ್ತೆ, ನಾಳೆ ಭಾನುವಾರ ತೆಗೆಯೋದೇ ಇಲ್ಲ. ಸೋಮವಾರ ನೀನು ಬರೋ ಅಷ್ಟರಲ್ಲೇ ಈ ನನ್ನ ಮಕ್ಕಳು ತಿಥಿ ಮಾಡಿರ್ತೀನಿ. ಬರಲ ಅನ್ವರ್, ಮೈ ಗುಡ್ ನೇಮ್. ಸಯ್ಯದ್ ಅನ್ವರ್ ಇಸ್ ಮೈ ಬ್ಯಾಡ್ ನೇಮ್. ಐ ಆಮ್ ಫ್ರಮ್ ಮುಂಬೈ. ಅಗರ್ ತುಜೆ ಸಿಟಿ ಕ್ಲೀನ್ ಕರ್ನೆ ಕಾ ಇತ್ನಾ ಹಿ ಶೌಕ್ ಹೈ, ತುಜಾ ಕಿಸಿ ಚಪ್ರಾಸಿ ಕೆ ಸಾಥ್ ಝಾಡು ಪಕಡ್ ಕೆ ಸಾಫ್ ಕರ್, ಔರ್ ಮೇರೆ ಆದ್ಮಿಯೋಂ ಕೋ ರಿಲೀಸ್ ಕರ್. ಜಬ್ ಏಕ್ ಮಾಮೂಲಿ ಆದ್ಮಿ ದರ್ಬಾರ್ ಪೆ ಬೈಠತಾ ಹೈ, ವೋ ಬಾದ್ಶಾ ಬನ್ ಜಾತಾ ಹೈ ತೇರೆ ಜೈಸಾ. ಔರ್ ವಹಿ ಬಾದ್ಶಾ ಜಬ್ ಬೇಗಂ ಕೆ ಸಾಥ್ ಸೋತಾ ಹೈ, ವೋ ಗುಲಾಮ್ ಹೋ ಜಾತಾ ಹೈ. ಮೈ ವೋ ಬೇಗಂ ಹೂ, ತುಜೆ ಗುಲಾಮ್ ಬನಾವುಂಗಾ. ಇಸ್ಲೇ ಕೇತಾ ಹೂ, ಮೇರೆ ಬಾತ್ ಮಾನ್ ಲೋ, ವರ್ನಾ ತುಜೆ ಜಾನ್ ಸೆ ಮಾರ್ ದೂಂಗಾ. ವೋ ಭಿ ಸಿರ್ಫ್ 100 ರೂಪಾಯಿ ಮೇ, ಮತ್ಲಬ್ ಏಕ್ ಗೋಲಿ ಸೇ. ಅಚ್ಚಾ, ಮೈ ಚಲ್ತಾ ಹೂ. ಮಗರ್ ಏಕ್ ಬಾತ್ ಕಹತಾ ಹೂ, ಕ್ಯೂಂಕಿ ಜಿಂದಗಿ ಕಹಿ ಮೌತ್ ನಾ ಬನ್ ಜಾಯೆ, ಸಂಭಾಲೋ. ಅವ್ರಿಗೆ ತೆಗ್ಲೇನ ಯಾರ? ಹಲೋ ಅನ್ವರ್ ಭಾಯಿ, ಆಪ್ ಯಾ ಹಾ? ಪಹಚಾನಾ ನಹೀ ಮುಜೆ, ಮೇ ವೋ ಸಾದಿಕ್, ಆಪ್ಸೆ ಏಕ್ ಬಾರ್ ಸುಫಾರಿ ಲಿಯಾ ಥಾ ಕನ್ನಾ ಕೋ ಖತಮ್ ಕರ್ನೆ ಕೆ ಲಿಯೆ. ಭೂಲ್ ಗಯಾ,
ए भाई, साहब को एक फुल बॉटल मेंशन हाउस दे। नहीं नहीं, मेरा ब्रांड आरसी है। मालूम है, मेरा तरफ से आपका दोस्त के लिए। सलाम अनवर भाई, क्या बात है? मुंबई का बादशाह बैंगलोर में? आप कौन है? मैं दयाल, मैंगलोर में मिला था, एक ब्लास्टिंग किया था साथ में पिछले साल दिसंबर में, याद करो। तब तक देख। ओके। ಸರ್, ನೀವು ಹೂವನ್ನು ಇವನ್ ಕತೆನ ಇಲ್ಲೇ ಮುಗಿಸ್ಬಿಡ್ತೀವಿ. ನೋ ಸಾವ್, ಇದ್ರಿಗೆ ಬಂದಾಗ ಎಷ್ಟು ಭಯ ಆಗುತ್ತೆ ಅನ್ನೋದು ಅವನಿಗೂ ಗೊತ್ತಾಗುತ್ತೆ. ಮೊದಲು ಅವ್ನ ನಶ ಇಳಿಸು. ಎಸ್ ಸರ್. ಮೂಡ್ಲು ನೀನು ಖಾಕಿಗೆ ಪಿಸ್ತೂಲ್ ತೋರಿಸಿದ್ರೆ ಕೇಸ್ ಆಗ್ತದೆ, ಕಾವಿಗೆ ತೋರಿಸಿದ್ರೆ ಶಾಪ ಕೊಡ್ತಾರೆ, ಗರಿ ಕೋಟಿಗೆ ತೋರಿಸಿದ್ರೆ ಫೈನ್ ಹಾಕ್ತಾರೆ. ಆದ್ರೆ ಈ ಖಾದಿಗೆ ತೋರಿಸಿದ್ರೆ ನಿನ್ನ ಕಥೆನೇ ಮುಗಿಸ್ತಾರೆ. ಈಗ ಅರ್ಥ ಆಯ್ತು ಈ ಖಾದಿನ ಎದುರು ಹಾಕ್ಕೊಂಡ ಪರಿಣಾಮ ಎಷ್ಟು ಕಷ್ಟ ಆಗುತ್ತೆ ಅಂತ. ಗಂತು ರಸ್ತೆಯ ವೆನೇಷನ್. ಎಸ್ ಸರ್. ಆಪರೇಷನ್ ಬ್ಲಿಟ್ಸ್ ಅಂತ ನೆವ ಇಟ್ಕೊಂಡು ಕಂಡ ಕಂಡವ್ರನ್ನ ಅರೆಸ್ಟ್ ಮಾಡಿಸೋದು, ಗುಂಡಿಟ್ಟು ಕೊಲ್ಸೋದು ಅಂದ್ರೆ ಅರ್ಥ ಏನ್ರಿ? ಅರೆಸ್ಟ್ ಆದವರು ಸತ್ತೋರು ಗಾಂಧೀಜಿ ನೇತಾಜಿಗಳಲ್ಲ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಗೂಂಡಾಗಳು. ಆದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ಸಿಕ್ಕ ಒಂದು ಬಾಡಿ ಒಬ್ಬ ಬಾಂಬೆ ಪತ್ರಕರ್ತಂದು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ, ಕಡ್ಗ ಪೇಪರ್ನಲ್ಲಿ ಪ್ರಿಂಟ್ ಆಗಿದೆ. ನೀವೇನು ಹೇಳ್ತೀರಾ? ನೀವು ಹೇಳೋ ರೀತಿ ನೋಡಿದ್ರೆ ಸತ್ತ ವ್ಯಕ್ತಿ ಮೇಲೆ ಒಂದು ತುಂಡು ಪಂಚೆ ಇದ್ದು ತಲೆ ಬೋಳಾಗಿದ್ರೆ ಅವನ್ನ ಗಾಂಧೀಜಿ ಅಂತ ಹೇಳಿದಾಗಾಯ್ತು. ಏನ್ ತಮಾಷೆ ಮಸ್ಕರಿ ಮಾಡಕತ್ತೀರೇನ್ರಿ ನೀವು? ಕೇಳಿದ ಪ್ರಶ್ನೆ ಉತ್ತರ ಕೊಡ್ರಿ. ಓಮ, ನನಗೆ ಉತ್ತರನ ಮಾತ್ನಲ್ಲಿ ಕೊಟ್ಟ ಅಭ್ಯಾಸ ಇಲ್ಲ, ಕೆಲಸ ಮಾಡಿ ತೋರಿಸಿ ಅಭ್ಯಾಸ. ನಾವು ನಿಮ್ ಕೆಲಸನ ನೋಡಿದ್ದಾಯ್ತು, ಇನ್ ಸುಮ್ಮನೆ ಇದ್ರೆ ಸಮಾಜನ ಸ್ಮಶಾನ ಮಾಡ್ಬಿಡ್ತೀರಾ. ಆಮೇಲೆ ನಾವು ಓಟ್ ಕೇಳಬೇಕಾದ್ರೆ ನಾ ಈ ನರಿ ಹದ್ದುಗಳ ಹತ್ರ ಹೋಗ್ಬೇಕಾಗತ್ತೆ. ಸುಮ್ಮನೆ ರಿಸೈನ್ ಮಾಡಿ ಮನೆಗೆ ಹೋಗ್ರಿ. ನಾನು ಮಾಡಿದ ತಪ್ಪು ಅನ್ಸಿದ್ರೆ ಮುಖ್ಯಮಂತ್ರಿಗಳು ನನ್ನ ರಾಜೀನಾಮೆ ಕೇಳಲಿ. ರೀ ಮುಖ್ಯಮಂತ್ರಿಗಳೇ, ಒಳ್ಳೆ ಗುಂಡ್ಕಲ್ ತರ ಕೂತ್ರೆ ಏನ್ರಿ ಅರ್ಥ? ಹೇಳ್ರಿ ರಾಜೀನಾಮೆ ಕೊಡಿ ಅಂತ. ನಾನು ಈ ರಾಜ್ಯದ ಹಿತಕ್ಕಾಗಿ ಹೋರಾಡೋನು, ನಿಮ್ಮೆಲ್ಲರ ಅಭಿಪ್ರಾಯ ಏನೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಬೇಷ್ ಬೇಷ್. ಗೋಡ್ಸೆ ಮಹಾತ್ಮ ಗಾಂಧಿಯವರನ್ನು ಕೊಂದಾಗ ಜನ ಇದೇ ರೀತಿ ಕೂಗಾಡಿದ್ರೆ ಅವನಿಗೆ ಶಿಕ್ಷೆ ಅವತ್ತೇ ಸಿಗಬೇಕಾಗಿತ್ತು, ಮೂರ್ನಾಲ್ಕು ತಿಂಗಳು ವೇಟ್ ಮಾಡಬೇಕಾಗಿರ್ಲಿಲ್ಲ. ಇಂದಿರಾ ಗಾಂಧಿಯವರನ್ನು ಕೊಂದವರಿಗೆ ಮೂರ್ನಾಲ್ಕು ವರ್ಷಗಳು ಬೇಕಾಗಿರಲಿಲ್ಲ, ರಾಜೀವ್ ಗಾಂಧಿಯವರನ್ನು ಕೊಂದವರಿಗೆ ಆರೇಳು ವರ್ಷಗಳು ಬೇಕಾಗಿರಲಿಲ್ಲ. ನಮ್ಮ ದೇಶದಲ್ಲಿ ಮಹಾತ್ಮರನ್ನು ಕೊಂದರೆ ಶಿಕ್ಷೆ ಮುಂದಕ್ಕೆ ಹೋಗುತ್ತೆ, ಅಪರಾಧಿಗಳನ್ನು ಕೊಂದರೆ ಶಿಕ್ಷೆ ಇವತ್ತೇ ಆಗುತ್ತೆ ಅನ್ನೋಕ್ಕೆ ಇದೊಂದು ನಿದರ್ಶನ. ರೇ ಶಿವಶಂಕರಪ್ಪ, ಭಾಷಣ ಮಾಡೋದು ನಿಲ್ಲಿಸಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನನ್ನ ರಾಜೀನಾಮೆ ಕೇಳಿದೆ ಅಲ್ಲ, ಅದಕ್ಕೆ ಉತ್ತರನ ಸದನದಲ್ಲಿ ಕೊಡಲ್ಲ, ಸಮಾಜದಲ್ಲಿ ಕೊಡ್ತೀನಿ. ನನ್ನ ಸಪೋರ್ಟರ್ಸ್ ಜೊತೆ ಸಮಾಲೋಚನೆ ಮಾಡಿದ್ಮೇಲೆ
ಆದ್ರೂ ಒಂದು ಮಾತು, ನನ್ನೊಬ್ಬನ ರಾಜೀನಾಮೆ ಸಿಗೋಲ್ಲ, ನನ್ನ ಜೊತೆ 100 ಜನ ಕೊಡ್ತಾರೆ. ಬಾಯ್. ನಾಲ್ಕು ಕೋಟಿ ಜನ ಮೆಚ್ಚಿ ಆರಿಸಿ ಕಳಿಸಿದ ಪ್ರಜಾಪ್ರತಿನಿಧಿ ಅಧಿಕಾರದ ಅಮಲಿನಲ್ಲಿ ತೇಲ್ಬೇಕಾದವರು. ಈಗ ಅಸಹಾಯಕತೆಯಿಂದ ಒದ್ದಾಡ್ತಾ ಇದ್ದೀರಲ್ಲ, ಯಾಕೆ? ಪವರ್ ಈಸ್ ಮೈಟಿಯರ್ ದೆನ್ ಸ್ವರ್ಡ್ ಆದ್ರೆ ಪೆನ್ ಈಸ್ ಮೈಟಿಯರ್ ದೆನ್ ಪವರ್ ಅನ್ನೋದನ್ನ ನಾನು ತೋರಿಸಿದ್ದೀನಿ. ನನ್ನ ಕ್ಯಾರೆಕ್ಟರೇ ಡಿಫರೆಂಟ್. ಅದೇನೋ ಹೇಳ್ತಿದ್ರಲ್ಲ, ರಾಜಕೀಯ ಅನ್ನೋದು ಖಾದಿ ಹಾಕಿದ ತಕ್ಷಣ ಬರಲ್ಲ, ರಕ್ತದಲ್ಲೇ ಇರಬೇಕು ಅಂತ. ನಿಮ್ ಖಾದಿ ರಾಜಕೀಯ ಬಟ್ಟೆ ಬಿಸಾಕಿದ್ರೆ ಹೋಯ್ತು, ರಕ್ತದ ರಾಜಕೀಯ ಬಿಪಿ ರೇಸ್ ಆದ್ರೆ ಮುಗೀತು. ಇದ್ರದೆ ಅಲ್ಟಿಮೇಟ್ ರಾಜಕೀಯ. ಬ್ರಹ್ಮ ಖಾಲಿ ಬಿಟ್ ಜಾಗನ ಬೇಕಾದ ಹಾಕಿ ಬರೆಯೋ ಪೆನ್. ರಿಯಲ್ ಪವರ್ ನನ್ನ ಖಡ್ಗ. ನಮಸ್ಕಾರ ಸರ್, ನಾನು ಮೂಗುರು ಬಸಪ್ಪ ಅಂತ. ಕೂತ್ಕೊಳ್ಳಿ. ಸಿಎಂನಿಂದ ನಿಮಗೆ ಸ್ವಾತಂತ್ರ್ಯ ಕೊಡಿಸಕ್ಕಾಗದೇ ಇದ್ರೂ ಸತ್ಯಾನಂತೂ ತಿಳಿಸ್ತೇನೆ, ಅದರಿಂದ ನಿಮ್ಮ ಮೇಲಿರೋ ಅಪವಾದ ದೂರ ಆಗುತ್ತೆ. ಏನದು ಸರ್? ಜಾನ್ವಿ ಸತ್ತಿಲ್ಲ ಸರ್, ಬದುಕಿದ್ದಾಳೆ. ನಡೆಸಿದ್ದು ಸಾವಿನ ಜೊತೆ ಹೋರಾಟ, ಉಳಿಸಿದ್ದು ಸತ್ಯದ ಉಸಿರಾಟ. ದಿವಸ ಬದುಕಿದ್ದು ಸಾಯೋರು ಸಾವಿರಾರು, ಸತ್ ಬದುಕೋರು ಕೆಲವರು, ಅದರಲ್ಲಿ ಈಕೆನೂ ಒಬ್ಳು. ಆಕೆ ಸಾಲ್ಗೆ ನೀವು ಸೇರೋದಾದ್ರೆ ಲೆಟ್ ಅಸ್ ಫೈಟ್, ಅದರ್ವೈಸ್ ವಿ ವಿಲ್ ಫಾರ್ಗೆಟ್. ನೋ ನೋ, ಐ ವಿಲ್ ಫೈಟ್ ಅಟ್ ಎನಿ ಕಾಸ್ಟ್. ಹಲೋ, ಸತ್ಯಮೇವ ಜಯತೆ ಅಯ್ಯಾ. ಈಗ ಕೆಲವು ದಿವಸಗಳ ಹಿಂದೆ ಖಡ್ಗ ರಿಪೋರ್ಟರ್ ಜಾಹ್ನವಿ ಅವರ ಸಾವಿನ ಸುದ್ದಿ ಬಂದಿತ್ತು. ಹೌದು ಸರ್, ತುಂಬ ಟ್ಯಾಲೆಂಟೆಡ್ ಹುಡುಗಿ. ಆದರೆ ಆಕೆ ಸತ್ತಿಲ್ಲ, ಅದನ್ನ ನಿಮಗೆಲ್ಲ ತಿಳಿಸ್ಬೇಕು ಅಂತ ಪ್ರೆಸ್ ಮೀಟ್ ಕರೆಸ್ತಾ ಇರೋದು. ಓಕೆ ಸರ್, ಖಂಡಿತ ಬರ್ತೀವಿ. ಸರ್, ನಂದೊಂದು ರಿಕ್ವೆಸ್ಟ್, ನನ್ನ ಈ ವಿಷಯಕ್ಕೆ ರಾಜಕೀಯದ ಬಣ್ಣ ಹಚ್ಚಬೇಡಿ. ನಾನಿಲ್ಲಿ ಬಂದ ಉದ್ದೇಶ ಸತ್ತು ಸ್ಮಶಾನಕ್ಕೆ ಬಂದು ಮಣ್ಣಲ್ಲಿ ಮಣ್ಣ ಆಗೋ ಹಾಗೆ ಸತ್ಯನು ಸ್ಮಶಾನಕ್ಕೆ ಬರೋ ಹಂತದಲ್ಲಿದೆ. ಸಾಯಕ್ ಮುಂಚೆ ಅದಕ್ಕುಸುರು ತುಂಬಿ ಸತ್ಯಮೇವ ಜಯತೆ ಅನ್ನೋ ಮಾತನ್ನ ಎತ್ತಿ ಹಿಡಿಬೇಕು ಅನ್ನೋದೇ ನನ್ನ. ಯಾವುದು ಸತ್ಯ? ಗಾಂಧೀಜಿ ಸತ್ತ ತಕ್ಷಣ ಸತ್ಯಕ್ಕಿದ್ದ ಬೆಲೆ ನಂಬಿಕೆ ಎರಡೂ ಸತ್ತೋಯ್ತು. ಆದರೆ ನಾನೊಬ್ಬ ಮುಟ್ಟಾಳನ ಥರ ಅದನ್ನೇ ಫಾಲೋ ಮಾಡಿದೆ. ಒಂದು ಕೆನ್ನೆ ಹೊಡೆದವ್ರಿಗೆ ಇನ್ನೊಂದು ಕೆನ್ನೆ ತೋರಿಸ್ದೆ, ಬದಲಾಗಲಿ ಅಂತ. ಆದರೆ ಬಾರಿಸ್ತಾನೇ ಹೋದರು. ಅದು ಒಬ್ಬ ಅಲ್ಲ, ಇಬ್ಬಿಬ್ರು. ಈಗ ಪಟ್ಟದ ಮೇಲೆ ಕೂತಿರೋನು ಮಟ್ಟ ಹಾಕೋದು, ಮೈ ತುಂಬ ಚಟ ತುಂಬಿಕೊಂಡಿರೋನಿಗೆ ಚಟ ಕಟ್ಟೋದು, ಒಟ್ಟಿನಲ್ಲಿ ಹೆಣ ಎರಡು ಬೊಂಬ್ ಒಂದು, ಅದೇ ನೀನು. ನನ್ನ ಮಾತು ಕೇಳಿ. ನಾನು ಯಾರ ಮಾತು ಕೇಳಲ್ಲ, ಬರೀ ಹೇಳ್ತಾ ಹೋಗ್ತೀನಿ. ಎವ್ರಿಬಡಿ ಶುಡ್ ಫಾಲೋ. ನಾಳೆಯಿಂದ ಎಲ್ಲರೂ ನನ್ನ ರಬ್ಬರ್ ಸ್ಟ್ಯಾಂಪ್ಗಳು. ಯಾರ ಹಣೆ ಬರಹನಾದ್ರೂ ಬದಲಾಯಿಸೋ ಬ್ರಹ್ಮ ನಾನು. ಸರ್, ಇದಿಷ್ಟೊಂದು ಸುರಿ ಆದ್ರೆ ನಮ್ಮಿಬ್ಬರ ನಿರ್ಧಾರನ ಬದಲಾಯಿಸಬೇಕಾಗುತ್ತೆ. ಬರೀ ನಿರ್ಧಾರ ಅಲ್ಲ, ನಿಮ್ಮ ನಡೆ ನುಡಿ ನಿಲುವು ಯಾವುದು ಬದಲಾಗಬಾರ್ದು. ಎಲ್ಲ ನಾನು ಹೇಳ್ದಂಗೆ ನಡಿಬೇಕು. ಲಿಮಿಟೆಡ್ ಕಂಪನಿ ತರ ನಿಮ್ಮ ಲೈಫ್ ಲಿಮಿಟೆಡ್, ನನ್ನ ಕಸ್ಟಡಿ ಒಳಗೆ. ನಿನ್ನ ಮೇಲೆ ಹಲ್ಲೆ ನಡೆಯೋದಕ್ಕೆ ಕಾರಣ ಸತ್ಯ, ಅದಕ್ಕೆ ಪ್ರೇರಣೆ ಸಿಎಂ ಅಂತ ಹೇಳಬೇಕು. ಹಾಗೆ ಹೇಳಲೇಬೇಕು ಅಂತಿದ್ರೆ ನಿಮ್ಮ ಹೆಸರನ್ನು ಸೇರಿಸಿ ಹೇಳ್ತೀನಿ. ಇದುವರೆಗೂ ಎರಡು ಹೆಣಕ್ಕೆ ಬಂಬ್ ಆಗಿದ್ದೆ, ಈಗ ಮೂರು ಹೆಣಕ್ಕೆ ಒಂದೇ ಬೊಂಬು. ಹಾಗೇನಾದ್ರೂ ಆದ್ರೆ ಅದಕ್ಕೆ ಸತ್ಯ ಮತ್ತೆ ಸಿಎಂನ ಲೇಬಲ್ ಅಂಟಿಸ್ತೀನಿ. ಈಗ ಬರೀ ದೈಹಿಕವಾಗಿ ಸತ್ತಿದ್ಯಾ, ಆಗ ಮಾನಸಿಕವಾಗಿಯೂ ಸಾಯ್ತು. ಬಿಡ್ಬಿಡಿ ಸರ್,
ದೂಸರ ಮಾತಿಲ್ಲ, ಮಾತಾಡಿದ್ರೆ ಕೆಲ ಕತಂ ನಟ. ಜಾನ್ವಿ ಬದುಕಿದಳಂತೆ ಸರ್, ಅವಳ ಜೊತೆ ಮೂಗುರು ಬಸವಣ್ಣ ಹೋಮ್ ಮಿನಿಸ್ಟರ್ ಮನೆಯಲ್ಲೇ ಇದ್ದಾರಂತೆ, ಅದಕ್ಕೆ ಹೋಮ್ ಮಿನಿಸ್ಟರ್ ಪ್ರೆಸ್ ಮೀಟ್ ಕರೆದಿದ್ದಾರಂತೆ ಸರ್. ಎಷ್ಟು ಗಂಟೆ? 5 o'clock ಸರ್. ನಮ್ ಸತ್ಯಪ್ಪರ್ಗ ಯಾರು ಹುಡುಗಳು ಎಗ್ಗ ಮಗ್ಗ ಬಡ್ದು ತುಂಬಾ ಸೀರಿಯಸ್ ಆಗಿ ಅವ್ರನ್ನ ದವಾಖಾನೆಗೆ ಸೇರಿಸ್ತಾರಂತ್ರಿ. ನಮಸ್ತೆ ಸರ್. ಹೌ ಇಸ್ ಹಿ? ಈಸ್ ಆಲ್ ರೈಟ್. ಹಾ ಸತ್ಯ, ಹೇಗಿದ್ದೀರಾ? ಓಕೆ. ನಿಮ್ಗೇನು ಆಗಿಲ್ಲ ತಾನೆ? ಸಾಯುವಂಥದ್ದೇನೂ ಆಗಿಲ್ಲ ಸರ್. ಹಾಗೆಲ್ಲ ನನ್ನ ಸಾಯಿಸೋಕೂ ಆಗಲ್ಲ. ನಾನು ಇಚ್ಛಾಮರಣಿ, ನನಗಿಷ್ಟ ಬಂದಾಗಲೇ ನಾನು ಸಾಯೋದು. ಇಷ್ಟೆಲ್ಲ ಆದರೂ ಏನು ಧೈರ್ಯನಪ್ಪ ನಿಮ್ಮದು? ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಮಿಂದ ಒಂದು ಸ್ಟೇಟ್ಮೆಂಟ್ ಬೇಕಾಗಿತ್ತು. ನಿಮ್ಮ ಮೇಲೆ ಹಲ್ಲೆ ಹೇಗಾಯಿತು? ಯಾರ ಮೇಲೆ ಆದರೂ ಡೌಟ್ ಇದೆಯಾ? ದ್ರೋಣಾಚಾರ್ಯರು ಅರ್ಜುನನಿಗಾಗಿ ಏಕಲವ್ಯನ ಕೈ ಹೆಬ್ಬರಳನ್ನ ಕೇಳಿದ ಹಾಗೆ ನನ್ನ ಗುರುಗಳಾದ ಗಾಂಧಿವಾದಿ ಮೂಗುರು ಬಸವನ್ನವರು ಜಾನ್ವಿಗೋಸ್ಕರ ನನ್ನ ಪ್ರಾಣ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ನನ್ನ ಪೇಪರ್ ಖಡ್ಗಾನ ಒಟ್ಟಿಗೆ ಮುಗಿಸ್ಬೇಕು ಅನ್ನೋದೇ ಅವರ ಉದ್ದೇಶ. ಇದಕ್ಕೆ ನಿಮ್ ಹೋಮ್ ಮಿನಿಸ್ಟರ್ ಸಪೋರ್ಟು ಇದೆ. ಯಾರಾದ್ರೇನು ಸತ್ಯ, ಅಪರಾಧಿಗಳು ಶಿಕ್ಷೆ ಅನುಭವಿಸ್ಲೇಬೇಕು. ಸರ್, ಅವ್ರು ಹೋಮ್ ಮಿನಿಸ್ಟರ್ ಕಷ್ಟದಲ್ಲಿದ್ದಾರೆ, ಅದಕ್ಕೆ ನ್ಯಾಯದ ಮುಂದೆ ಎಲ್ಲರೂ ಚಿಕ್ಕವರೇ. ಗೋಂಡ್ ಅರೆಸ್ತೆ ಮೈಸೆ. ಸರ್, ಸದ್ಯ ನೀನಾದ್ರೂ ಬಂದಿಲ್ಲ, ನಾನೊಂದು ವಿಷಯನ ಪ್ರೆಸ್ ಮುಂದೆ ಡಿಸ್ಕ್ಲೋಸ್ ಮಾಡೋಣ ಅಂತಿದ್ದೆ, ಯಾರೂ ಬರಲಿಲ್ಲ. ನಿನಗೆ ತೋರಿಸ್ತೀನಿ ಬಾ. ಕಮಾನ್ ಬಾ. ಈಕೆ ಜಾಹ್ನವಿ ಅಂತ, ಖಡ್ಗ ಜರ್ನಲಿಸ್ಟ್. ಈಕೆ ಸತ್ತೇ ಹೋದ್ಲು ಅಂತ ಪೇಪರ್ನಲ್ಲಿ ಸುಳ್ಳು ಸುಳ್ಳೆಲ್ಲ ಬರೆದಿದ್ದ ಆ ಸತ್ಯ. ಈಗ ಅವನ ಮೇಲೊಂದು ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು. ಕಂಪ್ಲೇಂಟ್ ಆಮೇಲೆ ಇರಲಿ, ನಾನೀಗ ಬಂದಿರೋದು ಇವರಿಬ್ಬರನ್ನು ಅರೆಸ್ಟ್ ಮಾಡೋಕೆ. ಯಾಕೆ? ಖಡ್ಗ ಎಡಿಟರ್ ಸತ್ಯ ಅವ್ರನ್ನ ಕೊಲ್ಲೋ ಪ್ರಯತ್ನ ಪಟ್ಟಿದ್ದಕ್ಕೆ. ಹಾಗಂತ ಯಾರು ಹೇಳಿದ್ದು? ನೀವೇ ಕಳಿಸ್ಕೊಟ್ಟಿದ್ರಲ್ಲ ಬಾಡಿಗೆ ಗೂಂಡಾಗಳು. ಇದೆಲ್ಲ ಸುಳ್ಳು. ಅದು ಡಿಸೈಡ್ ಆಗೋದು ಸ್ಟೇಷನಲ್ಲಿ ಇಲ್ಲ ಕೋರ್ಟ್ನಲ್ಲಿ. ಈಗ ಬರ್ತೀರಾ ನನ್ನ ಜೊತೆಲಿ? ಹೋಮ್ ಮಿನಿಸ್ಟರ್ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಬಿಟ್ಬಿಡು. ಸಾಧ್ಯ ಇಲ್ಲ ಸರ್. ಹಿಡ್ಕೊಂಬ ಅಂತ ಹೇಳಿರೋದು ನಿಮ್ಮ ಸರ್ಕಾರ ಅನ್ನೋ ಗೋಪುರತ್ವದಲ್ಲಿ ಮಿಂಚ್ತಾ ಇರೋ ಕಳಶ, ಅಂದ್ರೆ CM. ನಿನ್ನೆವರೆಗೂ ನನ್ನ ಕಾಲ್ ನೆಕ್ತಿದ್ದ ನಾಯಿ ನೀನು, ಇವತ್ತು ಅವನ ಜೊತೆ ಸೇರ್ಕೊಂಡು ಕಚ್ಚೋಕ್ ಬಂದಿದ್ಯಾ? ಅಯ್ಯಯ್ಯಯ್ಯ, ತೊಟ್ಟಿ ಹತ್ರ ಬೆಳೆಯೋ ನಾಯಿಗೆ ತಂಗ್ಳು ಹಾಕೋರಲ್ಲ ಅಪ್ಪಂದ್ರೆ ಎಲ್ಲರ ಹತ್ರನು ನಿಯತ್ತಾಗಿರ್ಬೇಕು. ಹಂಗೆ ಸರ್, ಈ ಪೊಲೀಸ್ನವರು ರೂಲಿಂಗ್ ಪಾರ್ಟಿ ಬಂದ್ರು ಸಲಾಮ್ ಹೊಡಿತೀವಿ, ನಾಳೆ ಅಧಿಕಾರಕ್ಕೆ ಬಂದ್ಬಿಡ್ತಾರ ಅನ್ನೋ ಭಯದಿಂದ ಆಪೋಸಿಷನ್ ಪಾರ್ಟಿಗೂ ಸಲ್ಯೂಟ್ ಹೊಡಿತೀವಿ. ಒಂದು ಕೆಲಸ ಮಾಡಿ, ಈಗ ನೀವು ಹೋಗಿ ಬೇಲ್ ಆರ್ಡರ್ ತನ್ನಿ, ಬಿಟ್ಟುಬಿಡ್ತೀವಿ. ಈಗ ನಾವು ಹಿಡಿದಿದ್ದೀವಿ, ನೀವು ಆರ್ಡರ್ ತರೋವರೆಗೂ ಇವರು ನಮ್ಮ ಜೊತೆಲೇ ಇಟ್ಕೊಂಡಿರ್ತೀವಿ. ಓಕೆ ಸರ್? ಓಕೆ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಪ್ಲೀಸ್. ಬನ್ನಿ ಸರ್. ಏಯ್
ಸಾರ್, ಮೂಗರು ಬಸವಣ್ಣನ ಗುರುಗಳನ್ನ ಹೊಡೆ ಸಾಯಿಸ್ಬಿಟ್ರು ಸಾರ್. ಯಾರು ಕೂಗನ್ನು ಕೇಳದೆ ಸ್ಮಶಾನದಂಗಿರೋ ಈ ಸಮಾಜದಲ್ಲಿರೋದು ಬರೀ ಕುಕ್ಕಿ ತಿನ್ನೋ ಹದ್ದುಗಳು. ಇವರ ಮಧ್ಯೆ ನಾ ಒಂಟಿ ಹೆಣ್ಣು ಹ್ಯಾಕ್ ಬದುಕಲಿ ಅಂತ ಹೆದರ್ಬೇಡಮ್ಮ. ಅಪ್ಪ ಸತ್ರೇನಂತೆ, ಅಣ್ಣ ಅಂತ ನಾನಿದ್ದೀನಿ. ನಿನ್ನನ್ನು ಅನಾಥಲಾಗಕ್ಕೆ ನಾ ಬಿಡಲ್ಲ ಅಮ್ಮ. ರಕ್ತ ಸಂಬಂಧ ಇಲ್ದಿದ್ರು ಪರವಾಗಿಲ್ಲ, ಪತ್ರಿಕೆ ಸಂಬಂಧ ಕಡ್ದು ಹೋಗಿದ್ರು ಪರವಾಗಿಲ್ಲ, ನೀನು ನನ್ನ ತಂಗಿನೇ. ಈ ಸಮಾಜಕ್ಕೆ ಅಷ್ಟೇ ಯಾಕೆ, ಈ ಜಗತ್ತಿಗೆ ಕೂಗಿ ಹೇಳ್ತೀನಿ, ಇವಳು ನನ್ನ ತಂಗಿ, ಜಾನ್ವಿ ನನ್ನ ತಂಗಿ, ನನ್ನ ತಂಗಿ. ಇವತ್ತಿಂದ ಇವಳು ನನ್ನ ಮನೇಲಿ ಇರ್ತಾಳೆ, ನನ್ನ ಮನೇಲಿ ಇರ್ತಾಳೆ. ಏನ್ ಸರ್, ಇವಳು ನಿಮ್ಗೆ ಕೊಲೆಗೆ ಸಂಚು ಮಾಡಿದವಳು, ಇಂಥವಳನ್ನ ನಿಮ್ಮನೆಗ ಯಾಕೆ ಆಗ್ಬಾರ್ದು? ಯಾರು ತಪ್ಪು ಮಾಡಲ್ಲ, ತಪ್ಪು ಮಾಡೋದು ಮನುಷ್ಯನ ಗುಣ. ಆದರೆ ಅದನ್ನು ತಿದ್ದಿ ಒಳ್ಳೆ ದಾರಿಲಿ ನಡೆಸೋದೇ ಮನುಷ್ಯತ್ವ. ಶಿಕ್ಷೆ ಕೊಡೋಕ್ಕೆ ನಾವ್ಯಾರು? ಹಾಗೆಲ್ಲ ನೋಡ್ಬೇಡಮ್ಮ, ನೋಡ್ಬೇಡ. ನೋಡು, ದುಃಖನ ಹಿಡಿದಿಡ್ಬೇಡ, ಹತ್ಬಿಡು, ಹತ್ಬಿಡಮ್ಮ, ಹತ್ಬಿಡಮ್ಮ, ಹತ್ಬಿಡಪ್ಪ, ಹತ್ಬಿಡು. ಎಲ್ಲರೂ ಮೋಸ ಮಾಡಿದವನ ಹೆಸರನ್ನ ಮಗನಿಗಿಡಬೇಕು ಅಂತಾರೆ, ಆದ್ರೆ ನಾನು ನಿನ್ನನ್ನು ಮನೆಗೆ ಕರೀತಾ ಇದ್ದೀನಿ. ಒಳ್ಳೆ ಮಾತಿನಲ್ಲಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ನೀನು ನೆಮ್ಮದಿಯಾಗಿ ಈ ಭೂಮಿ ಮೇಲೆ ಬದುಕಿರೋಗ್ಬಿಡದೆ ಸತ್ತು ಸ್ವರ್ಗ ಸೇರೋಕಾಗ್ದೆ ತ್ರಿಶಂಕು ಸ್ಥಿತಿಯಲ್ಲಿ ಒತ್ತಾಡೋ ಹಾಗೆ ಮಾಡ್ತೀನಿ. ಗೊತ್ತಲ್ಲ, ನನ್ನ ಕ್ಯಾರೆಕ್ಟ್ರಿ ಡಿಫರೆಂಟ್. ಇಲ್ಲ ಅಂದ್ಬೇಡಮ್ಮ, ಬರ್ತೀನಿ ಅನ್ನಮ್ಮ, ಬರ್ತೀನಿ ಅನ್ನಮ್ಮ. ಹೇಗಿದೆ ನಿನ್ನ ಏಟಿಗೆ ನನ್ನ ಎದಿರೇಟು? ಮಗುನೆ ಹೆರದೆ ಬಂಜೆ ಆದ್ರೆ ಹೆಣ್ಣಾಗಿದ್ದು ವೇಸ್ಟು, ಒಂದು ಜೀವನ ಹುಟ್ಸೋಕಾಗದೆ ಇದ್ರೆ ಗಂಡ್ಸಾಗಿದ್ದು ವೇಸ್ಟು, ರಾಜ್ಯ ಪ್ರಜೆ ಇಲ್ಲದೆ ಇದ್ರೆ ರಾಜ ಅನ್ನಿಸ್ಕೊಂಡು ವೇಸ್ಟು. ಹಾಗೆ ಪೊಲಿಟಿಕಲ್ ಫೀಲ್ಡ್ನಲ್ಲಿ ಪವರ್ ಇಲ್ದಿರೋ ಪುಡಾರಿನು ಎಲ್ಲದಕ್ಕಿಂತಾನೂ ವೇಸ್ಟು. ಈಗ ನೀನು ವೇಸ್ಟ್ ಬಿಕಾಸ್ ಯು ಆರ್ ಗೋಯಿಂಗ್ ಟು ರಿಸೈನ್. ಎಸ್, ರಾಜೀನಾಮೆ ಕೊಡ್ತೀನಿ, ಕೊಡಿ ಅಂತ ಸಿ ಎಂ ಎ ಕೇಳ್ತಾನೆ, ಕೊಡದೇ ಇದ್ರೆ ನನ್ನ ಬರವಣಿಗೆ ಕೊಡಿಸುತ್ತೆ. ನಿನಗೊಂದು ವಿಷಯ ಗೊತ್ತಾ, ಬಿಳಿ ಬಟ್ಟೆನ ಮೈ ಮೇಲೆ ತೊಟ್ಕೊಂಡ್ರೆ ಸ್ವಚ್ಛತೆ ಶಾಂತಿ ಸಂಕೇತ ಸಮಾಜದಲ್ಲಿ, ಬಾವುಟ ಮಾಡಿ ಹಾರಿಸಿದ್ರೆ ಸಂಧಾನದ ಸಂಕೇತ ಯುದ್ಧ ಭೂಮಿಲಿ, ಅದನ್ನು ದೇಹದ ಮೇಲೆ ಓದಿಸಿದ್ರೆ ಪೋಸ್ಟ್ಮಾರ್ಟಮ್ ಆಗಿರೋ ಡೆಡ್ ಬಾಡಿ ಸಂಕೇತ ಮಾರ್ಚುರಿನಲ್ಲಿ,
ಈಗ ನಿನ್ ಸ್ಥಿತಿನೂ ಅದೇ. ಇಷ್ಟೆಲ್ಲ ಆದ್ಮೇಲೂ ನೀನ್ ಈ ಊರಲ್ಲೇ ಇರ್ತೀಯ? ಇದ್ದು ಕಸಾನೆ ಆಗ್ತೀನಿ ಅನ್ನೋದಾದ್ರೆ ಕಾರ್ಪೊರೇಷನ್ ತೊಟ್ಟಿ ನಂದು, ಕಾವಿ ಹಾಕೊಂಡು ಕಾಶಿಗೆ ಹೋಗೋದಾದ್ರೆ ಟಿಕೆಟ್ ನಂದು, ಹವಾಮಾನ ತಡೀಲಾರ್ದೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ಕತ್ತಿಗೆ ಬಿಗಿಯೋ ಹಗ್ಗ, ಕುಡಿಯೋ ವಿಷ, ಚುಚ್ಕೊಳ್ಳೋ ಕತ್ತಿ ನಂದು. ಚಾಯ್ಸ್ ಈಸ್ ಯುವರ್ಸ್. ಸರ್, ಹೋಮ್ ಮಿನಿಸ್ಟರ್ ಪಿ ಎಂ ಮಾತಾಡ್ತಿರೋದು. ಹಾ ಹೇಳಿ ಸರ್, ಏನಾಗ್ಬೇಕು? ನಮ್ ಸಾಹೇಬ್ರು ಅವ್ರ ಬೆಂಬಲಿಗರೆಲ್ಲ ಸೇರಿ ಇವತ್ತು ಸಂಜೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಅವ್ರು ರಾಜೀನಾಮೆ ಕೊಡೋದ್ರ ಬಗ್ಗೆ ತೀರ್ಮಾನ ಮಾಡ್ತಾ ಇದಾರಂತೆ ಸರ್. ಹೌದಾ ಸರ್? ಹೋಮ್ ಮಿನಿಸ್ಟರ್ ರಿಸೈನ್ ಮಾಡ್ತಾ ಇದಾರಂತೆ. ಮರಿಬೇಡಿ, ಸಂಜೆ 6:30. ಆಯ್ತು ಸರ್. ಸರ್ ಹೋಗೋಣವಾ? ರಾಜೀನಾಮೆ ಅನ್ನೋದು ಬಿಟ್ರೆ ಇನ್ ಯಾವ ಸ್ಪೆಷಲ್ ನ್ಯೂಸು ಸಿಗಲ್ಲ. ಅದಕ್ಕೆ ಅಲ್ಲಿವರೆಗೂ ಹೋಗ್ಬೇಕಾ? ಹಾಗೆ ಪ್ರಿಂಟ್ ಮಾಡಿದ್ರಾಯ್ತು. ಅಲ್ಲ ಸರ್, ಇದಕ್ಕೆಲ್ಲ ಮುನ್ನುಡಿ ಬರ್ದಿದ್ ನೀವೇ. ಮುಕ್ತಾಯನೂ ನಿಮ್ ಪ್ರೆಸೆನ್ಸ್ನಲ್ಲೇ ಆಗ್ಲಿ ಅಂತ. ನೋ, ನನಗಿಷ್ಟ ಇಲ್ಲ. ಬೇಕಾದ್ರೆ ನೀನ್ ಹೋಗು. ಸರಿ ಸರ್, ನಾನೇ ಹೊರಡ್ತೀನಿ. ಆಲ್ ದಿ ಬೆಸ್ಟ್. ಯಾರು ಕಾಣಿಸ್ತಾನೆ ಇಲ್ವಲ್ಲ? ಏನಾಯ್ತು ಇವರಿಗೆ? ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಸರ್ ಸರ್. ಏನ್ರಿ, ಪ್ರೆಸ್ ಮೀಟ್ ಮುಗೀತಾ? ಹೋಮ್ ಮಿನಿಸ್ಟರ್ ಕತೆನೆ ಮುಗೀತು ಸರ್. ಅಂದ್ರೆ ನೋಡಿ ಸರ್, ಇಲ್ಲಿ ಸರ್, ನಾನು ಹೋಗೋ ಅಷ್ಟರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಫೋಟೋಸ್ ತೆಗೆದು ಹೊರಡೋ ಅಷ್ಟರಲ್ಲಿ ಪೊಲೀಸ್ನವ್ರು ಬಂದ್ಬಿಟ್ರು. ನಾನು ಅರ್ಜೆಂಟ್ನಲ್ಲಿ ಫೋಟೋಸ್ನ ಪ್ರಿಂಟ್ ಹಾಕಿಸ್ಕೊಂಡು ಬಂದ್ಬಿಟ್ಟೆ. ನಾಳೆ ಹೆಡ್ಲೈನ್ಗೆ ಒಳ್ಳೆ ನ್ಯೂಸ್ ಅಲ್ವಾ ಸರ್? ಅಧಿಕಾರ ಬಿಡ್ತಾನೆ ಅಂದ್ಕೊಂಡೆ, ಪ್ರಾಣ ಬಿಡ್ತಾನೆ ಅಂದ್ಕೊಂಡಿರ್ಲಿಲ್ಲ. ತಗೊಂಡು ಕಂಪೋಸ್ ಮಾಡಿ. ಸರಿ ಸರ್. ಕಾಶಿಗೆ ಹೋಗಿ ಸತ್ತು ಅನಾಥ ಹೆಣವಾಗ್ತಾನೆ ಅಂದ್ಕೊಂಡೆ, ಇಲ್ಲೇ ಸತ್ತು ಸರ್ಕಾರದ ಗೌರವನ ತಗೊಂಡ್ಬಿಟ್ನಲ್ಲ ಬಡ್ಡಿ ಮಗ. ಇವತ್ತೊಂದು ಅರ್ಜೆಂಟ್ ಮ್ಯಾಟರ್ನ ಕಂಪೋಸ್ ಮಾಡಿ ನಾನೇ ಪ್ರಿಂಟಿಂಗ್ಗೆ ಕೊಟ್ಟು ಬರ್ತಾ ಇದ್ದೀನಿ. ಅಧಿಕಾರ ಕಳ್ಕೊಂಡು ಜೀವನದಲ್ಲಿ ಜುಗುಪ್ಸೆಗೊಂಡು ಹೋಮ್ ಮಿನಿಸ್ಟರ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಹಲೋ, ಯಾರು? ವಿಜಯ ಸತ್ಯ, ನಾನು ಯಾರು ಅಂತ ನಿನಗೆ ಗೊತ್ತಾಗಬೇಕಲ್ಲ. ಎದ್ದು ಬಂದು ಕಿಟಕಿಯಲ್ಲಿ ನೋಡು. ನಾನು ಹೋಮ್ ಮಿನಿಸ್ಟರ್ ಶಿವಶಂಕರಪ್ಪ. ನೀನಿನ್ನೂ ಬದುಕಿದೀಯಾ? ಹ್ಮ್, ಬ್ರಹ್ಮ ಆಯಸ್ಸನ್ನು ಬೋನಸ್ ಕೊಟ್ಟು ಎಕ್ಸ್ಟೆಂಡ್ ಮಾಡ್ದ, ಯಮ ಅದನ್ನ ರಿನ್ಯೂ ಮಾಡ್ದ. ನಾನು ಸತ್ತೆ ಅಂತ 11 ವಡೆ ಪಾಯಸದ ರುಚಿನ ಈಗಲೇ ಅನುಭವಿಸ್ತಿದ್ಯಾ? ನನ್ನ ಪೆನ್ನಿಂದ ಯಾರ ಹಣೆ ಬರಬೇಕಾದ್ರೂ ಬದಲಾಯಿಸ್ತೀನಿ ಅಂತಿದ್ದೆ ಅಲ್ಲ, ನಿನ್ನ ಬರವಣಿಗೆಯಿಂದ ಬರೀ ಅದೃಷ್ಟ ದುರಾದೃಷ್ಟ ಮಾತ್ರ ಬದಲಾಗ್ತಿತ್ತು. ಆದರೆ ಹುಟ್ಟು ಸಾವನ್ನೇ ಬದಲಾಯಿಸೋ ಖಾದಿ ಕೊಣ ನಂದು, ನೀನು ನನ್ನ ಮೇಲಿನ ಸೇಡ್ ಒಂದು ನಾಟಕ ಆಡಿದೆ, ಹಾಗೆ ನಾನು ಒಂದು ನಾಟಕ ಆಡಿದೆ. ನೀನು ನನ್ನ ಖಾದಿಗೆ ಬೆಂಕಿ ಹಚ್ಚಿದೆ, ನಾನು ನಿನ್ನ ಪೆನ್ನು ಪೇಪರ್ಗೆ ಚಟ್ಟ ಕಟ್ಟಿದೆ. ನಾಳೆ ಬೆಳಿಗ್ಗೆ ಎಲ್ಲ ಪತ್ರಿಕೆ ಒಳಗೂ ನಾನು ನನ್ನ ಸಪೋರ್ಟರ್ಸ್ ರಾಜೀನಾಮೆ ಕೊಟ್ಟು ಸರ್ಕಾರ ಉರುಳಿಸೋ ಸುದ್ದಿ ಇರುತ್ತೆ. ಅದನ್ನು ನೋಡಿದ ತಕ್ಷಣ CM ಕುರ್ಚಿ ಅಲ್ಲಾಡುತ್ತೆ. ಆದ್ರೆ ನಿನ್ನ ಪತ್ರಿಕೆಯಲ್ಲಿ ಮಾತ್ರ ನನ್ನ ಸಾವಿನ ಸುದ್ದಿ ಇರುತ್ತೆ.
ಸುಳ್ಳು ಸುದ್ದಿ ಬರದೆ ಅಂತ ಹೇಳಿ ನನ್ನ ಕಡೆಯವರು ಮತ್ತು ಜನರು ನಿನ್ನ ಮನೆ ನುಗ್ತಾರೆ, ನಿನ್ನ ಪ್ರೆಸ್ಗೆ ನುಗ್ತಾರೆ, ನಿನ್ನ ಹೆಣ ಉರುಳಿಸ್ತಾರೆ. ಪಾಪ, ನನ್ನ ಸಾವಿನ ಸುದ್ದಿ ಇರೋ ಪತ್ರಿಕೆನೆ ನಿನ್ನ ತಿಥಿ ಕಾರ್ಡ್ ಆಗೋಯ್ತಲ್ಲಪ್ಪ. ಈಗ ನಿನಗಿರೋದು ಎರಡೇ ಚಾಯ್ಸು, ಒಂದು ಡಿಸ್ಟ್ರಿಬ್ಯೂಟ್ ಆಗಿರೋ ಪತ್ರಿಕೆ ನನ್ನ ನಿಲ್ಲಿಸೋದು, ಇನ್ನೊಂದು ನನ್ನನ್ನು ಕೊಂದು ಸುದ್ದಿನ ನಿಜ ಮಾಡೋದು. ಬಾಯ್. ಹಲೋ, ನಾನು ಸತ್ಯ. ನನ್ನ ಪೇಪರ್ನ ಸಾಯೋ ಸ್ಥಿತಿಗೆ ತಂದ ಹೋಮ್ ಮಿನಿಸ್ಟರ್ ಬದುಕಿರಬಾರ್ದು. ಫಿನಿಶ್. ಓಕೆ ಸರ್. ಹಲೋ ಚೀಫ್ ಮಿನಿಸ್ಟರ್. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಬೇರೆ ವ್ಯವಸ್ಥೆ ಮಾಡಿದ್ರಾಯ್ತು. ಹಾಂ, ಒಳ್ಳೆ ಸತ್ಯ. ಇಷ್ಟಕ್ಕೆ ಅಲ್ಲ, ಇವನು ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನಿನ್ನೂ ಬದುಕಿದ್ದೀನಿ. ನಾ ಸತ್ತಿದ್ದು ಒಂದು ನಾಟಕ, ನಿಮ್ಮ ಸತ್ಯ ಆಡಿದ್ನಲ್ಲ ಹಾಗೇನೆ. ಈಗಲಾದರೂ ಗೊತ್ತಾಯ್ತಾ, ರಾಜಕೀಯ ಅನ್ನೋದು ಖಾದಿ ಹಾಕೊಂಡ ತಕ್ಷಣ ಬರುವಂಥದ್ದಲ್ಲ, ರಕ್ತದಲ್ಲಿ ಬೆರೆತಿರಬೇಕು ಅಂತ. ನನಗೆ ಗೊತ್ತು, ನೀನು ಬರೀ ಕಬ್ಬಣ, ಅವನು ನಿನ್ನ ಕಾಯಿಸೋ ಬೆಂಕಿ ಅಂತ. ಅವನ ಪಕ್ಕದಲ್ಲಿರೋವರೆಗೂ ನೀನು ಬೇಕಾದ ಹಾಗೆ ಬತ್ತಾನೇ ಇರ್ತೀಯ. ಇನ್ನೂ ಈ ಕುರ್ಚಿಲಿ ಕೂಡ ಆಸೆನಾ? ಹೇಳು ಹೇಳು, ಏಳು ಮೇಲೆ. ಈಗ ಸಂತೋಷ ಆಯ್ತು. ನೀನು ರಾಜೀನಾಮೆ ಕೊಡ್ತೀಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಅಧಿಕಾರ ಸಿಕ್ಕಾಯ್ತು. ಹಾಂ, ಇದು ಕಾಶಿಗೆ ಹೋಗೋಕ್ಕೆ ಓಪನ್ ಟಿಕೆಟ್. ಇನ್ನೊಂದು ವಿಷಯ, ಕಾಶಿಗೆ ಹೋದರೆಲ್ಲ ಏನಾದರೂ ಒಂದು ಬಿಟ್ಟು ಬರ್ತಾರೆ. ನಿನಗಿರೋದೇ ಎರಡು, ಒಂದು ಅಧಿಕಾರ, ಅದನ್ನಾಗಲಿ ನೀನು ಬಿಟ್ಟಾಯ್ತು, ನಾನು ತಗೊಂಡಾಯ್ತು. ಇನ್ನು ಉಳಿದಿರೋದು ಅಂದರೆ ನಿನ್ನ ಪ್ರಾಣ. ಇದನ್ನ ಅಲ್ಲಿ ಬಿಡ್ತೀಯೋ ಇಲ್ಲಿ ಬಿಡ್ತೀಯೋ ಡಿಸೈಡ್ ಮಾಡು. ಚಾಯ್ಸ್ ಇಸ್ ಯುವರ್ಸ್. ಬಾಯ್. ಇಷ್ಟೆಲ್ಲ ಆದ್ಮೇಲೂ ಸುಂದಿರೋದ ಇವನ ಜೀವ ಸಹಿತ ಬಿಡಬಾರ್ದು. ವ್ಯಾನ್ಗಳೆಲ್ಲ ಹೊರಟೋದು ಸರ್, ಸಿಟಿಗೆ ವ್ಯಾನ್ ಹೋಗಿ ಅರ್ಧ ಗಂಟೆ ಆಯ್ತು. ಸಾಯ್ಸ್ಬಿಟ್ರಲ್ಲಪ್ಪ, ಒಳ್ಳೆ ವ್ಯಕ್ತಿ, ಮುಂದೆ ಚೀಫ್ ಮಿನಿಸ್ಟರ್ ಇದ್ದಾನೆ ಅಂತ ತಿಳ್ಕೊಂಡಿದ್ವಿ ಪಾಪ, ಅಂತವನ್ನೇ ಸಾಯ್ಸ್ಬಿಟ್ರಲ್ಲ. ಒಳ್ಳೆ ಮನ್ಸ ಪಾಪ, ಯಾರೋ ರಾಜಕೀಯ ಅನ್ನ ದುಷ್ಮನ್ ಇದ್ದ ಇರ್ತಾರೆ, ಯಾರೋ ಮಾಡ್ತಾರೆ ಪಾಪ, ಯಾರಂತ ಮನ್ಸ ಪಾಪ. ಹೆಡ್ಲೈನ್ಸ್ ತಾನೆ. ಪ್ಲೀಸ್ ನೋಡಿ. ರೀ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಹೇಳ್ತೀರಾ? ಅದೇನು ಕೇಳು. ಏನಿಲ್ಲ, ಹೋಮ್ ಮಿನಿಸ್ಟರ್ ಕೊಲೆ ಆಯ್ತಲ್ಲ, ಅವ್ರ ಸಾಯಕ್ ಮುಂಚೆ ನಿಮ್ಮ ಹತ್ರ ಬಂದು ಚಾಲೆಂಜ್ ಹಾಕಿ ಹೋಗಿದ್ರು. ನೀವು ಎಲ್ರಿಗಿಂತ ಪೇಪರೇ ಹೆಚ್ಚು ಅನ್ನೋರು. ಅದಕ್ಕೆ ಅಂದ್ರೆ ನಾನೇ ಯಾಕೆ ಹೋಮ್ ಮಿನಿಸ್ಟರ್ನ ಕೊಂದಿರಬಾರ್ದು ಅಂತಲ್ಲ. ಅಂತೂ ಅನುಮಾನ ಅಂದ್ರೆ ಹೆಣ್ಣು ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ. ಹಾಗಲ್ಲ ಗಾಯತ್ರಿ, ನೀ ನನ್ನ ಮದುವೆ ಆಗಿದ್ದು ನನ್ನ ಆಸ್ತಿ ಅಂತಸ್ತಿನ ಮೇಲಿನ ಆಸೆಯಿಂದಾನ, ಇಲ್ಲ ನನ್ನ ಆದರ್ಶನ ಮೆಚ್ಕೊಂಡಿದ್ದಕ್ಕ? ನಿಮ್ಮ ಆದರ್ಶನ ಮೆಚ್ಕೊಂಡು ಅಂದ್ಮೇಲೆ ಯಾಕೆ ಈ ಪ್ರಶ್ನೆ ಕೇಳಿದೆ? ನೋಡು ಗಾಯತ್ರಿ, ಸಿಂಧೂರ, ಮಾಂಗಲ್ಯ, ಮೂಗುತಿ, ಓಲೆ, ಕಾಲುಂಗ್ರ ಇವೆಲ್ಲ ಇದ್ರೆ ಹೇಗೆ ಒಂದು ಹೆಣ್ಣನ್ನು ಮುತ್ತೈದೆ ಅಂತಾರೋ
ಹಾಗೆ ನಾನು ನನ್ನ ಜೀವನದಲ್ಲಿ 5 ಮುತ್ತುಗಳನ್ನು ಅಳವಡಿಸಿಕೊಂಡಿದ್ದೇನೆ. ಅದು ಸತ್ಯ, ಅಹಿಂಸೆ, ನ್ಯಾಯ, ನೀತಿ, ಧರ್ಮ. ತಾಳಿ ಕಟ್ಟುವಾಗ ಎಲ್ಲರೂ ಪ್ರೀತಿ, ಸಹನೆ, ಶೀಲ ಅನ್ನೋ 3 ಗಂಟು ಹಾಕಿದ್ರೆ ನಾನು ನ್ಯಾಯ, ನೀತಿ, ಧರ್ಮದ ಗಂಟು ಹಾಕಿದೆ. ಹೂವನ್ನು ಹೊಸಕಾಕಕ್ಕೆ ಯೋಚನೆ ಮಾಡೋ ನನ್ನ ಹೋಮ್ ಮಿನಿಸ್ಟರ್ನ ಕೊಂದಿದ್ಯಾ ಅಂತಿದೆಯಾ? ಸತ್ಯ ಹೇಳ, ಸುಳ್ಳು ಹೇಳ? ಸತ್ಯನೇ ಹೇಳಿ, ಯಾಕೆಂದ್ರೆ ನಾನು ನಂಬಿರೋದು ಅದನ್ನೇ, ನಾನು ಕೈ ಹಿಡ್ದಿರೋದು ಅದನ್ನೇ, ನಾನು ನಡೀತಿರೋದು ಅದ್ರ ಜೊತೆಲೆ. ಆ ಕೊಲೆಗೂ ನನಗೂ ಯಾವ ಸಂಬಂಧ? ನೋಡ್ಬೇಡ್ರಿಯಪ್ಪ, ನೀವು ಸಮಾಧಾನ ಮಾಡ್ಕೊಳ್ತೀರಿ. ನಾನು ರಾಜ್ಯದ ಮುಖ್ಯಮಂತ್ರಿ ಆದರೂ ಗೃಹಮಂತ್ರಿ ಶಿವಶಂಕರಪ್ಪ ನನಗೆ ರಾಜಗುರು ಇದ್ದಾಗಿದ್ರು. ಅವರನ್ನು ಕಳ್ಕೊಂಡು ನಾನು ಅನಾಥನಾಗ್ಬಿಟ್ಟಿದ್ದೀನಿ. ಮುಖ್ಯಮಂತ್ರಿಗಳೇ, ಈಗ ಮುರುಗಿ ಮೌನ ಆಚರಿಸೋ ಸಮಯ ಅಲ್ಲ. ಅವ್ರ ಸಾವಿನ ಬಗ್ಗೆ ತನಿಖೆ ಆಗ್ಲೇಬೇಕು. ಅದಕ್ಕೋಸ್ಕರ ಈ ಕೇಸ್ನ CBIಗೆ ಒಪ್ಪಿಸ್ಬೇಕು. CBI ಯಾಕೆ? ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕ್ರಿ ಆಗ್ಬಾರ್ದು? ಸ್ವಾಮಿ, ನಾವ್ ಹೇಳ್ತಿರೋದು ಸೊಳ್ಳೆ ನೊಣ ಹೊಡೆಯೋದಿಕ್ಕಲ್ಲ. ಇಷ್ಟೆಲ್ಲ ಮಾತಾಡ್ತಿರಲ್ಲ, CBIನವರಿಗೆ ಬಂದು ಎಷ್ಟು ಕೇಸ್ ಸಾಲ್ವ್ ಮಾಡಿದ್ರು ಅಂತ ಲಿಸ್ಟ್ ಕೊಡ್ರಿ ನೋಡೋಣ. ಅಂದ್ರೆ ನೀವ್ ಈ ಕೇಸ್ನ CBI ಅವ್ರಿಗೆ ಒಪ್ಸಲ್ಲ ಅನ್ನಿ? ಹೌದ್ರಿ, ನಮ್ಮ ಮಕ್ಕಳಾಗಲ್ಲ ಅಂತ ಬೇರೆಯವ್ರನ್ನ ಕರೆದ್ರೆ ಅದು ಗಂಡಸ್ತನೂ ಅಲ್ಲ, ಸಂಪ್ರದಾಯನೂ ಅಲ್ಲ. ನಾವೇ ಟ್ರೈ ಮಾಡಿದ್ರೆ ತಂದೆ ಆಗ್ತೀವಿ, ಬೇರೆಯವ್ರ ಕೆಲಸ ಮಾಡಿದ್ರೆ ತಲೆಡಕ್ತನ ಆಗುತ್ತೆ. ಸೊ ನನಗದು ಇಷ್ಟ ಇಲ್ಲ. ಈ ಕೇಸ್ ನಮ್ಮ ಪೊಲೀಸ್ನವ್ರ ಡೀಲ್ ಮಾಡ್ತಾರೆ. ಇದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ಆರ್ಡರ್ ಕೂಡ. ನೀವ್ ಆರ್ಡರ್ ಮಾಡೋದನ್ನ ಒಪ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ. ನಿಮ್ಮನ್ನೆಲ್ಲ ಕೂರ್ಸ್ ಒಪ್ಪಿಗೆ ಕೇಳೋದಕ್ಕೆ ನಾನು ಮಾಡ್ತಾ ಇರೋದು ಮದುವೆ ಅಲ್ಲ, ಕೂತ್ಕೊಳ್ರಿ. ನನ್ನ ನಿರ್ಧಾರ ಬದಲಾಗೋದಿಲ್ಲ, ನಾನು ಆಗ್ಲೇ ಗೌರ್ನರ್ ಹತ್ರ ಮಾತಾಡಿದ್ದೀನಿ. ಹಾ ಮಮ್ಮಿ, ನನಗೆ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ, ತುಂಬಾ ಹಸಿವಾಗ್ತಾ ಇದೆ, ಬೇಗ ಟಿಫನ್ ತಂದ್ಕೊಡು. ಗಾಯತ್ರಿ, ಯಾಕೆ ಇವತ್ತು ಇಷ್ಟು ಲೇಟು? ನಾವೇನೋ ಹಸಿವನ್ನು ತಡ್ಕೋಬಹುದು, ಮಗು ಹೇಗೆ ತಡ್ಕೊಳ್ಳುತ್ತೆ? ಟಿಫನ್ ತರೋವರೆಗೂ ಈ ಆಪಲ್ ತಿಂತಾ ಇರು. ನಂಗೆ ಬೇಡ. ಬೇಡ ಅನ್ಬಾರ್ದು. ಆನ್ ಆಪಲ್ ಎ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ. ಹಾಗಂದ್ರೆ? ಅಂದ್ರೆ ದಿವಸಕ್ಕೊಂದು ಆಪಲ್ ತಿಂದ್ರೆ ಡಾಕ್ಟರ್ ಅವಶ್ಯಕತೆನೇ ಇಲ್ಲ, ನಾವು ಆರೋಗ್ಯವಾಗಿರ್ತೀವಿ ಅಂತ. ಹೌದಾ? ತಗೋ. ಗುಡ್ ಗರ್ಲ್. ಮಮ್ಮಿ, ಮಮ್ಮಿ. ಅಯ್ಯೋ, ಏನ್ ಮಾಡ್ಕೊಂಡಿ? ಹೇರ್ ಕಟ್ ಮಾಡ್ಲಿಕ್ಕೆ ಹೋಗಿ ಬೆಲ್ಟ್ ಕಟ್ ಮಾಡ್ಕೊಂಡೆ. ಬುದ್ಧಿ ಇದೆಯಾ ನಿನಗೆ? ಇಲ್ಲಿ ನೋಡಿ, ಇವ್ರು ಯಾಕೆ ಚಾಕು ತಗೊಳ್ಬಹುದು? ಅದೆಲ್ಲ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡೋಣ. ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಡಾಕ್ಟರ್ ಫಸ್ಟ್ ಏಡ್ ಮಾಡಿದ್ರೆ ಸಾಕು ರೀ. ನೀನ್ ಸುಮ್ನೆ ಇರು, ನಿಮ್ಗೆ ಏನು ಗೊತ್ತಾಗಲ್ಲ. ಏನಮ್ಮ ನೀನು ಈ ತರ ಮಾಡ್ಕೊಂಡಿದ್ಯಲ್ಲ? ಏನಾಯ್ತು ರಕ್ಷಂಗೆ? ಮಗ್ಳಿಗೆ ಸ್ವಲ್ಪ ನೋವಾದ್ರೂ ಇವ್ರ ಕೈಲಿ ತಡ್ಕೊಳಕ್ಕೆ ಆಗಲ್ಲ. ನೋಡಕ್ ಮಾತಲ್ ಹೊರಟಾದ್ರು ಮನಸ್ಸು ಮಾತ್ರ ಬಂಗಾರ. ಹೌದು, ಕೆಲವರು ಮೇಲ್ಗಡೆ ಒಂಥರ ಇದ್ರೆ ಒಳಗಡೆ ಇನ್ನೊಂಥರನೇ ಇರ್ತಾರೆ. ನಂಬೋಕೆ ಆಗಲ್ಲ. ಯಾಕೆ ಜಾಹ್ನವಿ, ಏನಾಯ್ತು? ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗತ್ತೆ. ನೀನ್ ಮಾತಾಡೋದು, ಅವರು ಮಾತಾಡೋದು ನನಗಂತೂ ಒಂದು ಅರ್ಥನೇ ಆಗುತ್ತೆ. ರೀ, ಏನ್ ಮರ್ತಿದ್ದೀರಾ? ಏನ್ ಮರೆಯೋದು, ನಾನು ಈಗ ಪ್ರಶ್ನೆ ಬರ್ತಾ ಇದ್ದೇನೆ. ಪ್ರಶ್ನಿಂದನಾ? ರಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಲ್ವಾ? ಡಾಕ್ಟರ್, ಏನ್ ಮಾತಾಡ್ತಾ ಇದೀಯಾ? ಹೌದು, ರಕ್ಷಾಗ ಏನಾಯ್ತು? ಏನ್ರಿ, ರಕ್ಷಾ ಬೆರಳು ಕುಯ್ಕೊಂಡು ಅಂತ ನೀವೇ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋದ್ರಲ್ಲ. ನಾನು ಯಾವ ನರ್ಸಿಂಗ್ ಹೋಮ್ಗೂ ರಕ್ಷಣ ಕರ್ಕೊಂಡು ಹೋಗ್ಲಿಲ್ಲ. ರೀ, ಹುಚ್ಚುಚ್ಚಾಗಿ ಮಾತಾಡ್ಬೇಡ.
ಬಂದವ್ರು ಯಾರು? ರಕ್ಷನ್ ನರ್ಸಿಂಗ್ ಕರ್ಕೊಂಡು ಹೋದವ್ರು ಯಾರು ಸರ್? ಅವ್ರು ನೋಡಕ್ ತಿಂತಾರೇ ಇದ್ರು. ಹೌದು ಸರ್. ಹಲೋ ಪೊಲೀಸ್ ಸ್ಟೇಷನ್ ಮೂಡ್ಲಗಿರಿ ಅಪ್ಪ ಹಿಯರ್. ನಾನು ಖಡ್ಗ ಸತ್ಯ ಮಾತಾಡೋದು. ನೋಡಿ, ನನ್ನ ಮಗಳ ರಕ್ಷಾನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಹ್ಮ್, ಬಂದವನ ಯಾರೋ ನಂತರನೇ ಇದ್ನಂತೆ. ನನ್ನ ಮನೆಯವರೆಲ್ಲ ನಾನೇ ಅಂದ್ಕೊಂಡಿದ್ದಾರೆ. ಸರಿಯಾಗಿ ಹೇಳಿದ್ದಾರೆ. ಅಲ್ಲ ಸರ್, ಈಗ ತಾನೇ ಹಾಸ್ಪಿಟ್ಲಿಗೆ ನಿಮ್ಮ ಮಗಳ ಜೊತೆ ಬಂದಿದ್ದೆ ನಾನು ನೋಡಿದ್ದೀನಿ. ನೀವು ನನ್ನನ್ನು ನೋಡಿ ಯಾವ ಕೇಸ್ ಮೇಲೆ ಬಂದಿದ್ದೀರಿ ಅಂತ ಕೇಳಿದ್ರೆ. ಅದು ನಾನಲ್ಲ. ಸುಮ್ಮನೆ ಜೋಕ್ ಮಾಡಬೇಡಿ ಸರ್. ಫೂಲ್ ಮಾಡಕ್ಕೆ ಇವತ್ತು ಏಪ್ರಿಲ್ ಫಸ್ಟಾ? ರೀ, ನನ್ನ ಮಾತು ಕೇಳ್ರಿ. ಅಯ್ಯೋ ಸರ್, ಸುಮ್ಮನೆ ಡ್ಯೂಟಿ ಮಾಡಕ್ ಬಿಡಿ. ಹಲೋ, ಗುಡ್ ಮಾರ್ನಿಂಗ್, ಖಡ್ಗ ಹಿಯರ್. ಯಾವನೋ ನನಗೆ ಮನೆಗೆ ಬಂದು ರಕ್ಷಣ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಅವನು ಅಲ್ಲಿಗೂ ಬರ್ಬೋದು. ಆಮೇಲೆ ಬಂದ್ರೆ ನನ್ನ ಮೊಬೈಲ್ಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡು, ಯಾಕಂದ್ರೆ ಆತರ ಪಟ್ರೆ ನನ್ನ ರಕ್ಷಾ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಹಾ, ಆಮೇಲೆ ಏನು? ಆಮೇಲೆ ಆಮೇಲೆ ಏನಾಯ್ತು ನಿನಗೆ? ಅದನ್ನ ನಾನು ನಿನ್ ಕೇಳ್ತಾ ಇದ್ದೀನಿ. ನಿನಗೇನಾಗಿದೆ? ಯಾರೋ ನೀನು? ನಾನು ಎಡಿಟರ್ ಸತ್ಯ. ಏ, ಇಡೋ ಫೋನ್ನ. ದತ್ತ, ವಾಯ್ಸ್ ಚೇಂಜ್ ಮಾಡಿ ಮಾತಾಡಿದ ತಕ್ಷಣ ನೀನು ಸತ್ಯ ಆಗಲ್ಲ. ಅಲ್ಲ ದತ್ತ, ನನ್ನ ಮಾತು ಕೇಳು. ಇನ್ನೊಂದು ಮಾತಾಡಿದ್ರೆ ನೀರಾದಾಗಕ್ಕೆ ಹುಡುಕ ಬಂದು ಹೊಡಿತೀನಿ. ಏನಂದ್ರೆ ಏನಾಯ್ತು ರೀ? ಏನಂದ್ರೆ ಸಮ್ ಕನ್ಫ್ಯೂಷನ್. ಕನ್ಫ್ಯೂಷನ್? ಅಯ್ಯೋ ಗಾಯತ್ರಿ, ಬಂದೆ ತಾಳು. ನಾನು ನಿಮ್ಮ ಜೊತೆ ಬರ್ತೀನಿ. ನಾನು ಬರ್ತೀನಿ. ಸರಿ ಜನ್ರಿ, ಏನಾದ್ರೂ ಮೆಸೇಜ್ ಬಂದ್ರೆ ಇಮಿಡಿಯೇಟ್ ಆಗಿ ನನ್ನ ಮೊಬೈಲ್ ಫೋನ್ ಮಾಡಿ. ಯಾರು ನೀನು? ಸತ್ಯ, ದ ಕಿಂಗ್ ಮೇಕರ್, ಕ್ರಿಯೇಟರ್, ಖಡ್ಗ ಪತ್ರಿಕೆ ಎಡಿಟರ್. ನೋ, ನಿಜವಾದ ಸತ್ಯ ನಾನೇ. ನೀನೇ ಸತ್ಯ ಅಂತ ನಂಬೋಕೆ ಸಾಕ್ಷಿ ಏನಿದೆ? ನನ್ನ ಜೀವನದಲ್ಲಿ ಸತ್ಯನ ಬಿಟ್ಟು ಬೇರೆ ಏನೂ ನೋಡಿರಲಿಲ್ಲ, ಕೇಳಿರಲಿಲ್ಲ. ಫಸ್ಟ್ ಟೈಮ್ ಸಾಕ್ಷಿ ಕೇಳ್ತಾ ಇದ್ದಾರೆ. ಬೇಕಾದ್ರೆ ಭಗವದ್ಗೀತೆ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡ್ತೀನಿ. ಹಲೋ, ಕೋರ್ಟ್ನಲ್ಲಿ ಬರೋ ಪ್ರತಿಯೊಬ್ಬ ಕಳ್ಳರು ಕೊಲೆಗಾರರು ನಾವು ನಿರಪರಾಧಿ ಅಂತ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾರೆ. ಹಾಗಂತ ಅದನ್ನೆಲ್ಲ ಸತ್ಯ ಅಂತ ನಂಬಕ್ಕಾಗುತ್ತಾ? ಅಥವಾ ಪ್ರಮಾಣ ಮಾಡೋರ್ನೆಲ್ಲ ಎಡಿಟರ್ ಸತ್ಯ ಅನ್ನಕ್ಕಾಗುತ್ತಾ? ಹಾಗಿದ್ರೆ ನಾನು ಪ್ರಮಾಣ ಮಾಡ್ತೀನಿ. ಓಕೆ, ಇವಳು ನನ್ನ ಹೆಂಡತಿ, ಬೇಕಾದ್ರೆ ಇವಳನ್ನೇ ಕೇಳಿ. ನಿನ್ನ ಪಕ್ಕದಲ್ಲಿ ನಿಂತಾಕ್ಷಣ ನನ್ನ ಹೆಂಡತಿ ನಿನ್ನ ಹೆಂಡತಿ ಆಗೋಕೆ ಸಾಧ್ಯನೇ ಇಲ್ಲ ಮಿಸ್ಟರ್. ನಾನು ನಿನಗೊಂದು ಮಾತು ಹೇಳಿದ್ದೆ ಗೊತ್ತಾ? ಒಂದು ಹೆಣ್ಣಿಗೆ ಐದು ಮುತ್ತಿದ್ದಂಗೆ ನಾನು ನನ್ನ ಜೀವನದಲ್ಲಿ ಐದು ಮುತ್ತನ್ನು ಅಳವಡಿಸ್ಕೊಂಡಿದ್ದೀನಿ. ಅದರಲ್ಲಿ ಸತ್ಯನ ನನ್ನ ಹೆಸರು ಮಾಡಿಕೊಂಡೆ, ಅಹಿಂಸೆನ ನನ್ನ ದಾರಿ ಅಂದ್ಕೊಂಡೆ. ಎಲ್ಲರೂ ತಾಳಿ ಕಟ್ಟುವಾಗ ಪ್ರೇಮ, ಸಹನೆ, ಶೀಲ ಅನ್ನೋ ಮೂರು ಗಂಟೆ ಹಾಕಿದ್ರೆ ನಾನು ನ್ಯಾಯ, ನೀತಿ, ಧರ್ಮ ಅನ್ನೋ ಮೂರು ಗಂಟೆ ಹಾಕಿದೆ. ಅಷ್ಟೇ ಅಲ್ಲ, ಆ ಮೂರು ಗಂಟೆ ಹಾಕಿ ಆರು ವರ್ಷ ಸಂಸಾರ ಮಾಡಿದ ಫಲಾನೇ ನನ್ನ ಮಗಳು ರಕ್ಷಾ. ರಕ್ಷಾ ಡ್ಯಾಡಿ, ರಕ್ಷಾ ರಕ್ಷಾ, ಹಾಯ್ ರಕ್ಷಾ. ಮಮ್ಮಿ, ಇಬ್ರು ಒಂದೇ ತರ ಇರೋದು. ಯಾರ್ ನನ್ನ ಡ್ಯಾಡಿ? ರಕ್ಷಾ ನಾನೇ. ತಾಯಿ ಅನ್ನೋದು ಸತ್ಯ, ತಂದೆ ಅನ್ನೋದು ನಂಬಿಕೆ ಅಂತಾರೆ. ತಾಯಿ ಯಾರನ್ನು ತೋರಿಸ್ತಾಳೋ ಅವನನ್ನೇ ಮಕ್ಕಳು ತಂದೆ ಅಂತ ಒಪ್ಕೋತಾರೆ. ಆದ್ರೆ ಈಗ ನಿಮ್ಮಮ್ಮ ನಾನೇ ಸತ್ಯ ಅಂದ್ರೂ ನಂಬ್ತಾ ಇಲ್ಲ. ನೀನಾದ್ರೂ ನನ್ನ ಕ್ಯಾರೆಕ್ಟರ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಮ್ಮ. ನನ್ನ ಕ್ಯಾರೆಕ್ಟ್ರೇ ಡಿಫ್ರೆಂಟ್. ಓಹೋ, ಇದಕ್ಕೆಲ್ಲ ನೀ ಬಗ್ಗಲ್ಲ. ಹಲೋ ಪೊಲೀಸ್ ಸ್ಟೇಷನ್. ಹೌದು, ನಾನು ಎಡಿಟರ್ ಸತ್ಯ. ಮೂಡ್ಲಗಿರಿಯಪ್ಪ ಅವರೇ,
ನೀವ್ ಅರ್ಜೆಂಟ್ ಆಗಿ ನಮ್ ಪ್ರೆಸ್ಗೆ ಬನ್ನಿ. ಯಾಕೆ? ಯಾರೋ ನಂತರ ಡೂಪ್ಲಿಕೇಟು ಇಲ್ಲಿದ್ದಾನೆ. ಹೌದಾ? ಬಂದ್ರೆ ಆಧಾರದ ಸಮೇತ ಅಪರಾಧ ಸಿಗ್ತಾನೆ. ಇದು ಈಗಲೇ ಬಂದೆ. ಹಲೋ ಸರ್, ಹೌ ಆರ್ ಯು? ಫೈನ್ ಸರ್. ಯಾವನ್ ಸರ್ ಒಂದು ಡೂಪ್ಲಿಕೇಟು ತೋರಿಸಿ ಸರ್. ಸರ್ ಅವನು ನೌ ದ ಇನ್ವೆಸ್ಟಿಗೇಷನ್ ಬಿಗಿನ್ಸ್. ಸತ್ಯ ಸದ್ದಿಲ್ಲದೇನೆ ಹರಿಯೋ ನೀರಿದ್ದಾಗೆ, ನೀರಿನ ಮೇಲಿರೋ ಗುಳ್ಳೆನೇ ಸುಳ್ಳು, ಆಯಸ್ ಕಮ್ಮಿ ಆದ್ರೂ ಆಕರ್ಷಣೆ ಜಾಸ್ತಿ ಅಂತೆ. ಡೋಂಟ್ ವರಿ ಜೆಂಟಲ್ಮನ್, ಈ ಮೂಡ್ಲಗಿರಿಯಪ್ಪನ್ನ ಮುಟ್ಟಾಳ ಅನ್ಕೊಂಡಿದ್ರಿ ಅಲ್ಲ? ಇವತ್ತಿವನ್ ಕೆಪಾಸಿಟಿ, ಸ್ಪೆಷಾಲಿಟಿ, ಕ್ವಾಲಿಟಿ ಏನು ಅಂತ ತೋರಿಸ್ತೀನಿ. ಓಕೆ, ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಬರ್ತೀರಾ? ವೆಲ್ ಜೆಂಟಲ್ಮನ್, ನಿಮ್ಮಿಬ್ಬರಲ್ಲಿ ಯಾರ ಮೊದಲು ಒಳಗಡೆ ಹೋಗಿ ನಿಮ್ ಹೆಂಡತಿ ನೋಡ್ತಿರೋ ಅವರೇ ನಿಜವಾದ ಸತ್ಯ. ಹಾ 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 ಹಾ, ರಿಲ್ಯಾಕ್ಸ್. ನಾನು ನಿಮ್ಗೊಂದು ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಈಗ ಒಳಗಡೆ ಇರೋ ಶ್ರೀಮತಿ ಸತ್ಯ ಅವರು ನ್ಯೂಡ್ ಆಗಿದ್ದಾರೆ. ನನಗ್ ಗೊತ್ತು ಸರ್, ನೀವೇ ಸತ್ಯ ಅಂತ. ನಂಗೆ ಚೆನ್ನಾಗ್ ಗೊತ್ತು ನೀವೇ ಸತ್ಯ ಅಂತ. ನಿಮ್ಮಿಬ್ರಲ್ಲಿ ಯಾರ್ ಸತ್ಯ ಅಂತ ಕಂಡುಹಿಡಿಯೋದಕ್ಕೆ ನಾನು ಮಾಡಿ ಸ್ಮಾಲ್ ಡ್ರಾಮಾ ಸರ್. ತೊಂದ್ರೆ ಕೊಟ್ಬಿಟ್ಟೆ ಸರ್. ಹೆಂಡತಿ ಅಂದ್ರೆ ಎಷ್ಟೊಂದು ಲವ್ ಸರ್ ನಿಮಗೆ. ಏ ಮಿಸ್ಟರ್, ಹೆಂಡತಿ ಬೆತ್ತಲಾಗಿದ್ರು ನೋಡ್ಕೊಂಡು ನಿಂತವನ್ನ ಗಂಡ ಅನ್ನಲ್ಲ, ಚಂಡ ಅಂತಾರೆ ಸರ್. ನನ್ನ ಮೈ, ಯು ಆರ್ ಅಂಡರ್ ಅರೆಸ್ಟ್. ನೀನೇ ಡೂಪ್ಲಿಕೇಟ್. ಈಗ ಹೇಳು, ಯಾರು ನೀನು? ನಾನೇ ಸತ್ಯ. ಬರೀ ಸತ್ಯ ಆಗಿದ್ರೆ ಸಾಲದು, ನೀನು ಹೇಳೋದು ಸತ್ಯವಾಗಿರ್ಬೇಕು. ಇಲ್ಲಾಂದ್ರೆ ಗೊತ್ತು ತಾನೆ, ಬಾಂಬೆ ಕಟ್ಟು, ಲಾಳ, ಏರೋಪ್ಲೇನ್ ಏರ್ಸ್ಬಿಡ್ತೀನಿ ನಿನ್ನ. ಒಂದು ತಿಂಗಳು ನಿನ್ನ ಕಾಲನ್ನ ನೆಲದ ಮೇಲೆ ಇಡೋಕ್ಕಾಗಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ನನ್ನ ನಂಬಿ, ನಾನೇ ನಿಜವಾದ ಸತ್ಯ. ಏನು ನನ್ನ ಮಗ ಕಣ್ಣಲ್ಲೇ ಎದುರಿಸ್ತವನೆ, ಇವನಿಗೆ ಬಟ್ಟೆ ಬಿಚ್ಚಿ ಹೊಡೆದ್ರೆ ನಿಜ ಹೇಳ್ತಾನೆ. ಏನಮ್ಮ ಶುರು ಹಚ್ಕೊಳ್ಳ ಸರ್. ನನ್ನ ಮಾತು ಕೇಳಿ, ನಾನು ಇಲ್ಲಿಗೆ ದಯಾನಂದ ಜಯರಾಜನ ಬಿಡಿಸ್ಕೊಂಡು ಹೋಗಕ್ಕೆ ಬಂದಿದ್ದೆ. ನೀವು ಬೇಲ್ ತಗೊಳ್ಳದೆ ಅವರಿಬ್ಬರಿಗೂ ಹೊಡೆದಿದ್ರಿ. ಹೌದಲ್ವಾ? ನಾನು ನಾವಿಬ್ಬರೂ ಸೇರಿದ್ರೆ ನಡೆಯೋದು ಯುಗಾದಿ ಹಬ್ಬ ಅಂದೆ, ನೀವು ಮಾರಿ ಹಬ್ಬ ಅಂದ್ರೆ ಅದು ಬಲಿ ಸಮೇತ. ಹೌದು. ಆಮೇಲೆ ಮತ್ತೆ ನೀವು ದಯಾನಂದ ಜಯರಾಜನ ಅರೆಸ್ಟ್ ಮಾಡಿದ್ರಿ. ಅಯ್ಯೋ, ನೀನು ಹೇಳೋದೆಲ್ಲ ಸರಿನಯ್ಯ. ಹಾಗಾದ್ರೆ ಅವನಡೆಯ ಹೋಮ್ ಮಿನಿಸ್ಟರ್ ಮೊರೆ ಕೇಸ್ ಬಗ್ಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಮೂಗರ್ಜಿ ಬಂತು. ಹೇಗೆ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ನಿನ್ನ ಫೋಟೋ ನೋಡಿದೆ. ನನಗೆ ನೀನು ಇದ್ದಕ್ಕೆ ಹೆಲ್ಪ್ ಆಯಿತು. ನಿನ್ನ ಮನೆಯವ್ರನ್ನ, ನಿನ್ನ ಸ್ಟಾಫ್ನೆಲ್ಲ ಮೀಟ್ ಮಾಡಿದೆ. ಖಡ್ಗ ಪೇಪರ್ ಬಗ್ಗೆನೂ ತಿಳ್ಕೊಂಡೆ. ಸದ್ಯಕ್ಕೆ ಇಷ್ಟು ಸಾಕು. ಮಿಸ್ಟರ್ ಸತ್ಯ, ಸಾರಿ ಫಾರ್ ದ ಟ್ರಬಲ್, ಪ್ಲೀಸ್. ಏನಂತೀರಾ? ಆರು ಕೊಟ್ರೆ ಅತ್ತೆ, ಮೂರು ಕೊಟ್ರೆ ಸೊಸೆ ಅನ್ನೋ ಮೂಡ್ಲಗಿರಿಯಪ್ಪ ಅವರೇ. ಅಯ್ಯಯ್ಯೋ, ಇನ್ಮೇಲೆ 60 ಕೊಟ್ರು ಒಂದೇ ಕಡೆ, ಅದು ನಿಮ್ ಕಡೆ ಸರ್. ಓವರ್ ಆಕ್ಷನ್ ಬೇಡ. ಹೋಮ್ ಮಿನಿಸ್ಟರ್ ಮೊರೆ ಕೇಸ್ ಡೀಟೇಲ್ಸ್ ಎಲ್ಲ ನಾಳೆ ನನ್ನ ಚೇಂಬರ್ ಅಲ್ಲಿ ಇರಬೇಕು. ಎಸ್ ಸರ್.
That's good. ಏಯ್ ಬೋಲೆ ಬಸವ, ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇನ್ವೆಸ್ಟಿಗೇಷನ್ಗೆ ಪೊಲೀಸರು ಸಾಕು ಅಂದ್ಬಿಟ್ಟು ಈಗ ಯಾರಿಗೂ ಗೊತ್ತಾಗ್ದಂಗೆ ಸಿಬಿಐನ ಕರೆಸಿದ್ಯಾ? ಸತ್ಯ, ಸಿಬಿಐ ನಾನು ಕರೆಸಿದ್ನ. ಮತ್ತಿನ್ನೇನು, ಕರೀದೆ ಬಂದು ಕೆರದಲ್ಲಿ ಒಡಿಸ್ಕೊಂಡು ಹೋಗಕ್ಕೆ ಅವನೇನು ಸರ್ವಜ್ಞರ ಪದ ಓದ್ದೇ ಇರೋ ಶತದಡ್ಡಾನ? ಅಥವಾ ನೀವು ಹೇಳಿದ್ನಲ್ಲ ನಂಬಕ್ಕೆ, ನಾನೇನು ಕಿವಿಯಲ್ಲಿ ಹೂವಿಟ್ಕೊಂಡಿದ್ದೀನ? ಸತ್ಯ, ನೀನು ಮನೇಲಿ ನಾಯಿ ಸಾಕ್ತೀನಿ ಅಂದಾಗ ನಾನಿರುವಾಗ ಅದ್ಯಾಕೆ ಎಂದು ನಾನು ನೀನು ಬಂದಾಗ ಬಾಲ ಅಲಾಡಿಸ್ತೀನಿ ಹೊರತು ಬಾಯ ಕಚ್ಚಿದ್ದೀನ. ನೋಡು, ಏನೇನೋ ಮಾತಾಡಿ ನನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡಬೇಡ. ಇಲ್ಲಪ್ಪ ಸತ್ಯ, ಈ ಅಧಿಕಾರ ಅಂತಸ್ತನ ಅನುಭವಿಸೋ ಅದೃಷ್ಟ ಅಂತ ಕೊಟ್ಟ ಪುಣ್ಯಾತ್ಮ ಅನ್ನೋದನ್ನ ನಾನು ಮರ್ತಿಲ್ಲಪ್ಪ. ಅಲ್ಲ, ಸಿಬಿಐನ ಕರೆಸಿದ್ರೆ ನಂಗೆ ತೊಂದರೆ ಆಗೋದಿಲ್ವಾ? ನನ್ನ ಹಳ್ಳ ನಾನೇ ತೊಡ್ಕೋತೀನ. ಹಾಗಾದ್ರೆ ಯಾರು ಕರೆಸಿರೋದು? ಇಲ್ಲಿ ನಡೆದ ವಿಷಯ ಡೆಲ್ಲಿ ತಲುಪೋಕೆ ಹೇಗೆ ಸಾಧ್ಯ? ನಮಗಾಗದೇ ಇರೋರು ಬೇರೆ ಯಾರಿದ್ದಾರೆ ಅಂದಾಗ ಸತ್ಯ, ನಮ್ಮಿಬ್ಬರಿಗೂ ಚಟ್ಟ ಕಟ್ಟಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಗಾಂಧಿವಾದಿ ನೀನು ಚಟ್ಟ ಕಟ್ಟದೆ, ಉಳಿದದ್ದು ಅವನ ಶಿಷ್ಯ ಜಾಹ್ನವಿ. ಅವಳು ಯಾಕೆ ನಮ್ಮಿಬ್ಬರಿಗೂ ಚಟ್ಟ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟಿರಬಾರ್ದು? ಅವಳಿಗೆ ಮನೆಯಿಂದ ಹೊರಗೆ ಬರೆದ ಹಾಗೆ ದಿಗ್ಬಂಧನ ಹಾಕಿದ್ನಲ್ಲ. ಹೊರಗೆ ಬರೆದಾಗ ಮಾಡಿದ್ಯಾ ಸರಿ, ಆದರೆ ಮನೆ ಒಳಗಡೆ ಏನು ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದೀಯಾ? ನಮ್ಮಿಬ್ಬರ ಮೇಲಿನ ದ್ವೇಷಕ್ಕೆ ಅವಳೇ ಯಾಕೆ ಪ್ಲಾನ್ ಮಾಡಿರಬಾರ್ದು? ಅವಳ ಆತ್ಮಶಕ್ತಿ ಕಡಿಮೆ ಆಗಿದ್ರು ಗಾಂಧಿ ಮೇಲಿನ ಭಕ್ತಿ ಕಡಿಮೆ ಆಗಿಲ್ಲದೆ ಇರ್ಬೋದಲ್ವಾ? ಜಾನ್ವಿ, 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 ಯಾಕೆ ಹೀಗೆ ಕೂಗಾಡ್ತೀರಾ? ಬರ್ತಾಳೆ ತಾಳೆ. ಎಲ್ಲಿ ಅವಳು? ಸ್ನಾನ ಮಾಡ್ತಿದ್ದಾಳೆ. ಜಾನ್ವಿ, ಜಾನ್ವಿ, ರೀ, ಜಾನ್ವಿ, ರೀ, ಸ್ನಾನ ಮಾಡುವಾಗ ಏನ್ರಿ ನಿಮ್ಮ ಅರ್ಜೆಂಟ್? ನೀನು ಸುಮ್ಮನೆ ಇರು. ಏ ಜಾನ್ವಿ, ತೆಗೆ ಬಾಗ್ಲು. ಯಾಕೆ ಹೀಗಾಡ್ತಿದ್ದೀರಾ? ಏನಾಯ್ತು ನಿಮಗೆ? ಬಿಟ್ರೆ ಬೀದಿಲಿ ಬಿಕಾರಿ ಆಗ್ತೀಯ ಅಂತ ಮನೆಗೆ ಕರ್ಕೊಂಡು ಬಂದ್ರೆ ಸಿಬಿಐನ ಕರೆಸಿ ನನಗೆ ಹಳ್ಳ ತೊಡಕ ಹೊರಟಿದ್ಯಾ? ಇಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್. ಮಳ್ಳಿ ಆಟ ಆಡ್ತೀಯ? ಯಾರೇ ನಿನಗೆ ಹೇಳಿದ್ದು ಸಿಬಿಐನ ಕರೆಸಕ್ಕೆ? ನಾನ್ ಕರೆಸಿಲ್ಲ ಸರ್. ಹಾಗಾದ್ರೆ ಮತ್ತಿನ್ ಯಾರೇ ಕರೆಸಿದ್ರು? ನಂಗೆ ಗೊತ್ತಿಲ್ಲ. ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನೀನು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಸುಮ್ಮನೆ ಸತಾಯಿಸಿ ನನ್ನನ್ನು ಕೊಲೆಗಾರನಾಗಿ ಮಾಡ್ಬೇಡ. ಕಮಾನ್ ಹೇಳು. ನಾನು ಹೇಳ್ತೀನಿ, ಸಿಬಿಐಗೆ ಮೂಗರ್ಜಿ ಬರ್ದಿದ್ದು ನಾನೇ. ಓಹೋ, ಹೆಂಡತಿ ಆದವಳು ಗಂಡನ್ ಪೂಜೆ ಮಾಡೋದು ಬಿಟ್ಟು ಶ್ರಾದ್ದ ಮಾಡೋಕ್ ಹೊರಟಿದೀಯಾ? ಹೌದು. ನೀವಿಷ್ಟೊಂದು ಕ್ರೂರಿ ಅಂತ ಗೊತ್ತಿದ್ರೆ ಇದನ್ನ ಬಹಳ ವರ್ಷಗಳ ಹಿಂದೆನೆ ಮಾಡ್ತಿದ್ದೆ. ಎದುರುತ್ತರ ಬೇರೆ ಕೊಡ್ತೀಯ? ಹಂದಿ ಜೊತೆ ಸೇರಿ ಹುಲ್ ತಿನ್ನೋ ಕರುನು ಏಸ್ಗೆ ತಿನ್ನೋದನ್ನ ಕಲಿತು ಅಂತಂಗಾಯ್ತು. ಸಹವಾಸದಿಂದನೇ ಎಲ್ಲರೂ ಬದಲಾಗ್ತಾರೆ ಅನ್ನೋದಾಗಿದ್ರೆ ನಾನು ನನ್ನ ಆದರ್ಶಗಳನ್ನ ಬಿಟ್ಟು ನಿಮ್ಮ ದಾರಿನೇ ಹಿಡಿತಿದ್ದೆ. ನನ್ನ ಯಶಸ್ವಿಗೆಲ್ಲ ನನ್ನ ಹೆಂಡತಿನೇ ಕಾರಣ ಅಂತ ನಿನಗೆ ಸದರು ಕೊಟ್ಟಿದ್ದಾನೆ. ನೀನು ಇಷ್ಟು ಮುಂದುವರೆದಿರೋದು ಇನ್ನೂ ಹಾಗೆ ಬಿಟ್ರೆ ನನ್ನಂತ ಮುಟ್ಟಾಳ್ರಿ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲ್ಲ. ವ್ರತ ಶುರು ಮಾಡಿ, ವ್ರತ ಶುರು ಮಾಡು. ನಿನಗೆ ವರ್ಷಕ್ಕೊಂದಿನ ಭೀಮನ ಅಮಾವಾಸ್ಯ ಅಲ್ಲ, ಇನ್ಮೇಲೆ 365 ದಿನಾನು ನನಗೆ ಪೂಜೆ ಮಾಡಬೇಕು. ನನಗೆ ಪೂಜೆ ಮಾಡಬೇಕು, ಪೂಜೆ ಮಾಡಬೇಕು. ನಿನ್ ಗಂಡನ ಆಯುಷು, ನಿನ್ ಗಂಡನ ಆಯುಷು ಹೆಚ್ಚಲಿ ಅಂತ ಆ ದೇವರಿಗೆ ಪೂಜೆ ಮಾಡು. ದೇವರಿಗೆ ಪೂಜೆ ಮಾಡು, ತಗೋ ಪೂಜೆ ಮಾಡು, ತಗೋ ಮಾಡಬೇಕು. ಇಲ್ಲ ಅಂದ್ರೆ
ನಿನ್ ಮುಖ ನೋಡಿದ್ರೆ ನಿನ್ ಮಗಳು ಅಮ್ಮ ಅಂತ ಹತ್ರ ಬರಬಾರ್ದು. ಆಗ ಮಾಡ್ತೀನಿ. ನೀನು ಗಂಡನಿಗೆ ಬೇಡವಾಗಿದ್ಯಾ, ಇನ್ಮೇಲೆ ಮಗಳಿಗೂ ಬೇಡವಾಗ್ತೀಯಾ. ಮೈಂಡ್ ದಟ್. ನನ್ನ ಕ್ಯಾರೆಕ್ಟ್ರಿ ಡಿಫರೆಂಟ್. ಸರ್, ಇದು ಹೋಮ್ ಮಿನಿಸ್ಟರ್ ಶಿವಶಂಕರ್ನವ್ರ ಕೊಲೆಗೆ ಸಂಬಂಧಪಟ್ಟ ಫೈಲ್ ಸರ್. ಮಿಸ್ಟರ್ ಮೂಡ್ಲಗಿರಿಯಪ್ಪ ಸರ್, ನೀವಿನ್ಮೇಲೆ ನನ್ನ ಜೊತೆಲಿ ಇರಬೇಕು. ನಾನು ಹೈಯರ್ ಅಫೀಷಿಯಲ್ಸ್ ಹತ್ರ ಮಾತಾಡಿದ್ದೀನಿ. ನನ್ನ ಇನ್ವೆಸ್ಟಿಗೇಷನ್ಗೆ ನೀವು ಸಹಾಯ ಮಾಡಬೇಕು. ಎಸ್ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಮೇ ಐ ಕಮ್ ಇನ್ ಸರ್? ಪ್ಲೀಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಬಂದ ವಿಷಯ, ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು. ವೇಸ್ಟ್ ಆಫ್ ಟೈಮ್. ನಂದು ಸಣ್ಣ ಪುಟ್ಟ ಪೇಪರ್ ಅಲ್ಲ ಸರ್. ಆದರೂ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ನಿಮ್ಮಂಥ ದೊಡ್ಡ ಮನುಷ್ಯರಿಗೆಲ್ಲ ಇಂಟರ್ವ್ಯೂ ಅವಶ್ಯಕವಾಗಿ ಬೇಕು. ಅದಕ್ಕೆ ಸರಿಯಾದ ಪೇಪರೂ ಬೇಕು. ನನ್ನ ಖಡ್ಗ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಯಾಕಂದರೆ ಬರೀ ನಾಯಕರಷ್ಟೇ ಅಲ್ಲ, ದೇವರನ್ನು ಕೂಡ ಫೋಟೋದಲ್ಲಿ ನೋಡಿದ್ಮೇಲೆ ಜನ ಗುರುತಿಸೋಕೆ ಶುರು ಮಾಡಿದ್ದು. ಲುಕ್ ಮಿಸ್ಟರ್ ಸತ್ಯ, ಜನ ನನ್ನ ಫೋಟೋ ನೋಡಿ ಹೃದಯದಲ್ಲಿ ಇಟ್ಕೊಳ್ಳಕ್ಕೆ ನಾನು ಮಹಾತ್ಮ ಅಲ್ಲ. ಮನಸ್ಸಿನಲ್ಲೋ ಮನೆಯಲ್ಲೋ ಇಟ್ಕೊಳ್ಳಕ್ಕೆ ಹುತಾತ್ಮನೂ ಅಲ್ಲ. ಪೂಜೆ ಮಾಡಿ ಪ್ರಸಾದ ಹಂಚೋಕ್ಕೆ ಪರಮಾತ್ಮನೂ ಅಲ್ಲ. ಮುಂದೆ ಇದರಲ್ಲಿ ನೀವು ಯಾವುದಾದ್ರೂ ಒಂದು ಆಗ್ಬೋದಲ್ಲ ಸರ್. ಆದಾಗ ನಾನು ಎಲ್ಲಿಡಬೇಕು ಅಂತ ಜನ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಪಬ್ಲಿಸಿಟಿ ಅಗತ್ಯ ಇಲ್ಲ ಸರ್. ಒಬ್ಬ ಕಳ್ಳನ ಹಿಡಿಯೋ ಪೊಲೀಸ್ನವ್ರು ಕೂಡ ಫೋಟೋ ಅಂದರೆ ಕಳ್ಳನ ಹಿಂದೆ ತಳ್ಳಿ ಮುಂದೆ ನಿಂತ್ಕೋತಾರೆ. ನೀವೇನು ಸರ್? ಸರ್, ಈ ನನ್ನ ಮಗ ಜಾಸ್ತಿ ಮಾತಾಡ್ತಾವನೆ, ನೀವು ಎಕ್ಕ ಬಿಡ್ತೀನಿ. ನೀವೇ ಹೂ ಅಂದ್ರಲ್ಲ ಸರ್. ಬೈ ದ ಬೈ ಮಿಸ್ಟರ್ ಶರತ್, ನೀವಿಲ್ಲಿಗೆ ಬಂದಿರೋದು ಯಾರಿಗೂ ಗೊತ್ತಾಗಲಿಲ್ಲ. ಹೋಮ್ ಮಿನಿಸ್ಟರ್ ಮರ್ಡರ್ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದ್ರೆ ಅವ್ರ ಫಾಲೋಯರ್ಸು ನಮ್ಮ ಕರ್ನಾಟಕ ಜನತೆ ಎಷ್ಟು ಸಂತೋಷ ಪಡ್ತಾರೆ. ಲೋಕ್ ಮಿಸ್ಟರ್ ಸತ್ಯ, ಜನ ನಿಜವಾಗಲೂ ಸಂತೋಷ ಪಡೋದು ತನಿಖೆ ಮಾಡೋವಾಗಲ್ಲ, ಸತ್ಯಕ್ಕೆ ಜಯ ಸಿಕ್ಕಾಗ. ಆಮೇಲೇನಾದರೂ ಜನಕ್ಕೆ ನನ್ನ ಫೋಟೋ ಬೇಕು ಅಂತ ಅನಿಸಿದ್ರೆ ನಿಮಗೆ ಫೋನ್ ಮಾಡಿ. ಟಿಲ್ ದೆನ್ ಡೋಂಟ್ ಟ್ರೈ ಟು ಡಿಸ್ಟರ್ಬ್ ಮೀ. ಓಕೆ? ಸಾರಿ ಸರ್. ಇಟ್ಸ್ ಆಲ್ ರೈಟ್. ಬಾಯ್. ಮೊದಲು ಸರ್, ನೋಟ್ ದಿಸ್ ಟೈಮ್. ಯಾಕೆ ಸರ್? ಮಕ್ಕಳು ಹುಟ್ಟಿದಾಗ ಟೈಮ್ ನೋಡ್ತಾರೆ ಜಾತಕ ಬರ್ಸೋಕೆ. ಇದು ಇವನ್ ಜನ್ಮ ಜಾಲಾಡಕ್ಕೆ. ಹೌದು ಸರ್. ಮೊದ್ಲು ಕೆಳಗೆ ನನ್ನ ಕಾರ್ನಲ್ಲಿ ಇಂಪಾರ್ಟೆಂಟ್ ಫೈಲ್ ಇರೋ ಬ್ರೀಫ್ ಕೇಸ್ ಇದೆ, ಹೋಗಿ ತಗೊಂಡ್ ಬಾ ಅರ್ಜೆಂಟ್. ಅಷ್ಟೇ ಸರ್, ಸರ್ ಅಂತ ಹೋಗಿ ಬರ್ ಅಂತ ಬಂದ್ಬಿಡ್ತೀನಿ. ಅರ್ಜೆಂಟ್ಗೆ ಅಂತ ಮೆಟ್ಲು ಹತ್ತಿ ಇಳಿದು ಆಯಾಸ ಮಾಡ್ಕೋಬೇಡ. ಲಿಫ್ಟ್ನಲ್ಲಿ ಆರಾಮವಾಗಿ ಹೋಗಿ ಆನಂದವಾಗಿ ಬಾ. ನೀವು ಹೇಳಿಲ್ಲ ಅಂದ್ರೂ ನಾನು ಅದನ್ನೇ ಮಾಡ್ತಿದ್ದೆ ಸರ್. ನೀನು ಅದರಲ್ಲೇ ಹೋಗ್ತೀಯ ಅಂತ ನನಗೂ ಗೊತ್ತು. ಸರಿ ಬಿಡು, ನಾನು ಮಾತಾಡ್ತೀನಿ ಅವ್ರ ಜೊತೆ, ನೀ ಅದ್ರ ಬಗ್ಗೆ ವರಿ ಮಾಡಬೇಡ. ಓಕೆ.
ಮುರುಳಗಿರಿಯಪ್ಪ ಸರ್ ನೋಟ್ ದಿಸ್ ಟೈಮ್ ಅಂತ ಯಾಕೆ ಹೇಳಿದೆ ಅಂತ ಈಗ ಗೊತ್ತಾಯ್ತಾ? ಅದೇ ನನಗೆ ಗೊತ್ತಾಗಲಿಲ್ಲ ಸರ್. ಸಿಂಪಲ್, ಸತ್ಯನ ನೋಡಕ್ ಬಂದ ಸಮಯದಲ್ಲಿ ಮೈ ಮೇಲೆ ಬಿದ್ದ ಈ ಗೂಂಡಾಗಳಿಗೂ ಅವನಿಗೂ ಸತ್ಯವಾಗಲೂ ಯಾವುದೇ ವಿಧವಾದ ಸಂಬಂಧವಿಲ್ಲ ಅಂತ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಕ್ಕೆ ಅವನ ಹ್ಯಾಕ್ ಪ್ಲಾನ್ ಮಾಡಿದನು. ಹಾಗೆ ಅವನಿಗೂ ಈ ಘಟನೆಗೂ ಲಿಂಕ್ ಇದೆ ಅಂತ ತಿಳಿಸೋಕೆ ಐ ಜಸ್ಟ್ ಟೋಲ್ಡ್ ಯು ಟು ನೋ ದ ಟೈಮ್. ಅರ್ಥ ಆಯ್ತಾ? ಗೊತ್ತಾಯ್ತು ಸರ್. Excuse me. Yes. May I come in? Please. Thank you. Bandh vishya, interrogation, investigation. Yeradu alla. Just clarification. How da? Naan ready. Nanage nimma avashyakate illa. Nim henti. Hattu dina yaratranu maatado hagilla. ಯಾಕಂದ್ರೆ ಆಕೆ ಮೌನವ್ರತ ಆಚರಿಸ್ತಾ ಇದ್ದಾಳೆ. ಮಕ್ಕಳಿರೋ ಮನೆಯಲ್ಲಿ ಮೌನವ್ರತ ಆಚರಿಸಿದ್ರೆ ನಂದಗೋಕುಲ ಆಗಲ್ಲ. ಅದು ಸರಿ, ಅಕಸ್ಮಾತ್ ಐದೇ ದಿನಕ್ಕೆ ದೇವರು ಪ್ರತ್ಯಕ್ಷ ಆಗಿ ಏನ್ ಬರಬೇಕು ಅಂದಾಗ್ಲೂ ವ್ರತ ಅಂತ ಸುಮ್ಮನೆ ಇದ್ರೆ ಏನ್ ಗತಿ? ಹಂಗೂ ವ್ರತ ಮುಗಿಯೋವರೆಗೂ ದೇವರು ಕಾದಿದ್ದ ಅನ್ಕೊಳ್ಳಿ, ನಿಮ್ ಹೆಂಡತಿಗೆ ದೇವರ ಗೆದ್ದ ಮಡದಿ ಅಂತ ಬಿರುದು ಕೊಡ್ಬೋದು. ಏನಂತೀರಾ? ಬಟ್ ಮಿಸ್ಟರ್ ಸತ್ಯ, ಒಂದಂತೂ ಸತ್ಯ, ಮನೆಯಲ್ಲಿ ಹೆಂಗಸರು ಮಾತಾಡದೇ ಇದ್ರೇನೆ ಒಳ್ಳೆಯದು, ಇಲ್ದಿದ್ರೆ ಸುಮ್ಮನೆ ಗಲಾಟೆ. ಅದಕ್ಕೆ ದೊಡ್ಡವರು ಹೇಳಿರೋದು, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಬೈ ದ ವೇ, ನಾ ಸ್ವಲ್ಪ ಜಾನ್ವಿ ಹತ್ರ ಮಾತಾಡಬೇಕು. ಎಕ್ಸ್ಕ್ಯೂಸ್ ಮಿ. ಹಲೋ ಮಿಸ್ ಜಾನ್ವಿ, ಐ ಆಮ್ ಸಿ ಬಿ ಐ ಶರತ್. ನಿಮಗೇನು ತೊಂದರೆ ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಕೆಲವು ಪ್ರಶ್ನೆಗಳು ಕೇಳಬೇಕು. ನಿಮಗೇನು ವ್ರತ ಇಲ್ಲ ತಾನೆ? ಸತ್ಯ ನಿಮ್ಮನ್ನ ಸೆಂಟಿಮೆಂಟ್ಲ ಕಟ್ ಹಾಕಿ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ತಿಲ್ಲ ತಾನೆ? ಸತ್ಯನಿಗೂ ಗಾಂಧಿವಾದಿ ಮೂಗೂರು ಬಸವಣ್ಣವ್ರ ಬಗ್ಗೆ ಇದೇ ಅಭಿಪ್ರಾಯ ಇತ್ತಾ? ಇನ್ನೂ ಹೆಚ್ಚಿತ್ತು. ಸತ್ಯ ಅವರನ್ನ ಗುರುವಾಗಿ ದೇವರ ತರ ಪೂಜಿಸ್ತಾ ಇದ್ರು. ಓಕೆ ಮಿಸ್ ಜಾನ್ವಿ, ಥ್ಯಾಂಕ್ಸ್ ಫಾರ್ ಯೋರ್ ಕೋಆಪರೇಷನ್. ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ತಿರುಗಾ ಬರ್ತೀನಿ. ಥ್ಯಾಂಕ್ಸ್, ನನ್ನ ಕ್ಯಾರೆಕ್ಟರ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ. ಯಾಕೆ ಜಾನ್ವಿ, ಸಿಬಿಐಗೆ ನಿಜ ಹೇಳ್ಬೋದಿತ್ತಲ್ಲ. ಅವ್ರನ್ನ ಕರೆಸಿದ್ ನೀವೇ ತಾನೆ, ನೀವೇ ಹೇಳ್ಬೋದಾಗಿತ್ತಲ್ಲ. ಹೇಗೆ ಹೇಳಿ, ಇದೊಂದಿದೆಯಲ್ಲ, ನೀನಾದರೂ ಹೇಳ್ಬೋದಾಗಿತ್ತು. ಯಾಕೆಂದ್ರೆ ನಿನಗೆ ಯಾವ ದಿಗ್ಬಂಧನನೂ ಇಲ್ಲ. ಬರೀ ಅದೊಂದೇ ಆಗಿದ್ರೆ ನಾನು ಅದನ್ನು ಕಿತ್ತಾಕಿ ಮೌನ ಮುರಿಯುತ್ತಿದ್ದೆ. ಆದ್ರೆ ನನ್ನ ಕಟ್ಟಾಕಿರೋದು ನಿಮಗಿಂತ ದೊಡ್ಡ ಬಂಧ, ಜವಾಬ್ದಾರಿ. ಅದನ್ನು ಕಿತ್ತಾಕ ತುಂಬಾ ಕಷ್ಟ. ದಯಾನಂದ್ ಜೈರಾಜ್ ಸರ್. ಅಡ್ರೆಸ್ ಗೊತ್ತು ಸರ್. ಸರ್, ಇದೇವ್ರ ಅಡ್ಡ ಸರ್. ನೀನ್ ಹೋಗಿ ಕರ್ಕೊಂಡ್ ಬಾ. ನಮಸ್ಕಾರ ಸರ್. ಏಯ್ ದಯಾನಂದ್ ಜೈರಾಜ್ ಅಲ್ಲ? ಅವ್ರಿಲ್ಲ ಸರ್, ಗೋವಾಗ ಹೋಗಿದ್ದಾರೆ. ಅವ್ರು ಬಂದ್ರೆ ಸಿಬಿಐನವ್ರು ಬಂದಿದ್ರು ಅಂತ, ಜೊತೆಗೆ ನಾನು ಬಂದಿದ್ದೆ ಅಂತ ಹೇಳು. ಸರಿ ಸರ್. ಸರ್, ಅವ್ರು ಗೋವಾಕ್ ಹೋಗಿ ಒಂದು ವಾರ ಆಯ್ತಂತೆ. ಲೆಟ್ಸ್ ಗೋ. ಅಣ್ಣ, ಇನ್ಸ್ಪೆಕ್ಟರ್ ಮೂಡಿಗಿರಿಯವ್ರು ಬಂದಿದ್ರು, ಯಾರೋ ಸಿಬಿಐನವ್ರು ಬಂದಿದ್ರಂತೆ. ನೀವು ಬಂದ ತಕ್ಷಣ ನಿಮ್ಮಿಬ್ಬರನ್ನ ಪೊಲೀಸ್ ಸ್ಟೇಷನ್ಗೆ ಕಳ್ಸಕ್ ಹೇಳಿದ್ರು. ಲೇ, ಆ ನನ್ನ ಮಕ್ಕಳು ನಂಬಕ್ಕಾಗಲ್ಲ, ನಾವಿಲ್ಲೇ ಇರ್ತೀವಿ. ನೀನು ಹೋಗಿ ಡ್ರಿಂಕ್ಸ್ ಬಾಟ್ಲು ತಗೊಂಬಾ. ಆಯ್ತಣ್ಣ. ಲೇ, ಯಾವ್ದಕ್ಕ ಸತ್ಯ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡೋಣ. ಈ ಸಣ್ಣ ವಿಷಯಕ್ಕೆಲ್ಲ ಅವ್ರಾಕು ಆಡು. ಗ್ಲಾಸ್ಗಳು ಯಾಕೋ ತರಲಿಲ್ಲ?
ನನಗೆ ಪೊಲೀಸ್ನೋರ್ ತರ ಕೇಳಿದ್ದನ್ನೇ ಕೇಳಿ ಅಭ್ಯಾಸ ಇಲ್ಲ. ಅಥವಾ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬಂದ ತಕ್ಷಣ ಬಿಡುವಂತವನು ಅಲ್ಲ. ಹೇಳು, ಹೋಮ್ ಮಿನಿಸ್ಟರ್ನ ಯಾಕೆ? ನನಗೆ ಗೊತ್ತಿಲ್ಲ. ಮುಳ್ಳು, ಈಗಲಾದ್ರೂ ಹೇಳ್ತೀರಾ? ಗೊತ್ತಿಲ್ಲ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಮುಳ್ಳು, ನಮಗ್ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ನ ಯಾಕೆ ಗೊತ್ತಿಲ್ಲ? ತಂದುಕೊಟ್ಟು ನಾವು ಹೋಗೋಷ್ಟು ಕೊಲೆ ಆಗ್ಬಿಟ್ಟಿತ್ತು ಸರ್. ಮತ್ತೆ ನೀವ್ಯಾಕೆ ಯಾರಿಗೂ ಕಾಂದಾಗೆ ಬಚ್ಚಿಟ್ಕೊಂಡಿದ್ರೆ? ಮೊದ್ಲೇ ಪೊಲೀಸ್ನವರು ಆ ರಾಜಕೀಯದವ್ರ ಜೊತೆ ಸೇರಿ ಸ್ಕೀಮ್ ಹಾಕಿ ಮತ್ತೆ ನಮ್ಮನ್ನ ಎಲ್ಲಿ ಫಿಟ್ ಮಾಡ್ಬಿಡ್ತಾರ ಅನ್ಬಿಟ್ಟು ತಲೆ ಮರ್ಸ್ಕೊಂಡಿದ್ವಿ ಸರ್. ಮುಳ್ಳು, ಎಸ್ ರಿಲೀಸ್ ದ ಸರ್. ಡೂ ವಾಟ್ ಐ ಸೇ ಸರ್. ಅವನ್ನ ಬಿಡಬಾರ್ದಾಗಿತ್ತು ಸರ್. ಮಾಂಸ ಹಾಕಿದ್ರೇನೆ ಹದ್ದು ನಾಯಿ ನರಿ ಇವೆಲ್ಲ ಹೊರಗೆ ಬರೋದು. ಅದಕ್ಕೆ ಮುಳ್ಳು, ಹೋಮ್ ಮಿನಿಸ್ಟರ್ ಬಾಡಿನ ಸುಟ್ಟ ಊತ ಹಾಕಿದ್ರ? ಸುಟ್ಟಾಕಿರ್ತಾರೆ ಸರ್. ಅದು ಹೇಗೆ ಹೇಳ್ತೀಯ? ಮತ್ತಿನ್ನೇನು ಸರ್. ಅವರ ಹೆಸರೇನಂದೆ? ಶಿವಶಂಕರಪ್ಪ. ಶಿವಶಂಕರಪ್ಪ, ಅವ್ರ ಜಾತಿಲಿ ಸುಡಲ್ಲ, ಊತಾಕ್ತಾರೆ. ನನಗೆ ಹೋಮ್ ಮಿನಿಸ್ಟರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕಾಗಿತ್ತು, ಒರಿಜಿನಲ್. ಅವತ್ತು ಸರ್ಟಿಫೈ ಮಾಡಿದ್ನಲ್ಲ, ಇಟ್ಸ್ ಎನ್ ಆರ್ಟ್ ಅಟ್ಯಾಕ್. ಐ ಆಮ್ ಆಸ್ಕಿಂಗ್ ಯು ದ ಒರಿಜಿನಲ್ ರಿಪೋರ್ಟ್. ಹಾರ್ಟ್ ಅಟ್ಯಾಕ್ ರೀ, ಅದ್ರಲ್ಲಿ ಡೌಟೇ ಇಲ್ಲ. ಮೊದ್ಲು ಈಗ ನಾನೊಂದು ನಿನಗೆ ಬಾರಿಸಿದೆ ಅಂದ್ರೆ ನೀನೊಂದು ಹಲ್ ಸೆಟ್ಗೆ ಆರ್ಡರ್ ಕೊಡ್ಬೇಕಾಗುತ್ತೆ. ಹೇಳು ಹೇಳು. ನಾನು ಹೇಳೋವರೆಗೂ ಬಾಡಿ ಇಲ್ಲೇ ಇರಲಿ, ಅದನ್ನು ಕೆಡದ ಹಾಗೆ ಜೋಪಾನ ಮಾಡಬೇಕಾದ ನಿಮ್ಮ ಡ್ಯೂಟಿ. ಆಯ್ತು ಸರ್. ಇಲ್ಲದೆ ಹೋದ್ರೆ ನಿಮ್ಮ ಮನೆಯವರು ನಿನ್ನ ಮುಖನ ಗುರ್ತಿಡಿಬಾರ್ದು, ಹಂಗೆ ನಾನು ಚಟ್ ಹಾಕ್ಬಿಡ್ತೀನಿ. ಮೊದ್ಲು ಸರ್ ಬಂದೆ ಸರ್. ರೇ ಸಾವಿರ ಜನ ಸಾವಿರ ಹೇಳಿ, ನಾನಂತೂ ಅಪಾಯಿಂಟ್ ಕ್ಯಾನ್ಸಲ್ ಮಾಡೋದಿಲ್ಲ. ವಿರೋಧ ಪಕ್ಷದಲ್ಲೂ ಬಹಳ ಗಲಾಟೆ ಇದೆ ಸರ್. ಸಿಬಿಐ ಶರತ್. ಅಂದ್ಕೊಂಡೆ, ಏನು ಇದುವರೆಗೂ ಬಂದಿದ್ದು? ಮಿಸ್ಟರ್ ಸಿಎಂ, ಹೋಮ್ ಮಿನಿಸ್ಟರ್ ಕೇಸ್ ಬಗ್ಗೆ ಮಾತಾಡಕ್ಕೆ ನೀವು ನನ್ನ ಜೊತೆ 2 hours ಇರಬೇಕಾದ. ವಾಟ್, 2 hours? ಯಾ, 2 minutes ಕೂಡ ಫ್ರೀ ಇಲ್ಲ. ನಿಮಗೆ ನಿಮ್ಮ ಸಮಯ ಎಷ್ಟು ಮುಖ್ಯನೋ ಅಪರಾಧಿಗಳನ್ನ ಹಿಡಿಯೋಕ್ ಸಹಾಯ ಮಾಡಬೇಕಾದ್ದು ಅಷ್ಟೇ ಮುಖ್ಯ. ಸಂಬಂಧ ಇಲ್ಲದ ಕೇಸಲ್ಲಿ ನನ್ನ ಯಾಕೆ ಶಿಕ್ಷಕ ನೋಡ್ತೀರಾ? ಸಂಬಂಧ ಇದೆಯೋ ಇಲ್ವೋ ಅನ್ನೋದು ನಿಮ್ಮನ್ನ ಇಂಟ್ರಾಗೇಷನ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಇಂಟ್ರಾಗೇಷನ್ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಎಲ್ಲಿದೆ? ರೇ ಪಿ ಎ ಸಾಹೇಬ್ರ, ಪ್ರೋಗ್ರಾಮ್ ಹೋದ್ರೆ ನೋಡಿ ಸಾಹೇಬ್ರ, 10:30 ಮಹಿಳಾ ಕಲ್ಯಾಣದ ಬಗ್ಗೆ ಚರ್ಚೆ ಐತಿ, ಅಲ್ಲಿಂದ 11:30 ಬೆಂಗಳೂರು ಮೈಸೂರು ಪಾರ್ಟ್ ವೇ ಶಂಕುಸ್ಥಾಪನೆ.
ಆಮೇಲೆ 12:30 ಬಡಬಗ್ರಿ ಬಟ್ಟೆ ಹಂಚಿ ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಹಂಚದೈತಿ. ಆಮೇಲೆ 1:30 ಮಹಿಳೆಯರಿಗೆ ಶೇಕಡಾ 33% ಬಗ್ಗೆ ಚರ್ಚೆ ಮಾಡೋದೈತಿ. ನೋಡಿದ್ರ ಇಡೀ ದಿನ ಹೆಂಗೆ ಜಾಗಿದ್ದೀನಿ. ಈಗಿನ ಪ್ರೋಗ್ರಾಮ್ ಹೋದ್ರಿ? ಈಗ ತಿಪ್ಪಗೊಂಡಹಳ್ಳಿ ಗೆಸ್ಟ್ ಹೌಸಿನಾಗ ಸಂಗೀತ ಕಚೇರಿ ಐತಿ. ಸಂಗೀತ ಕಚೇರಿನ? ಹ್ಞೂ ರೀ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ರೇ ಚಂಚನವ್ರು, ಹ್ಞೂ ಬರ್ರಿ. ಮಿಸ್ಟರ್ CM, ಇನ್ನು 2 ಅವರ್ಸಲ್ಲಿ ನನ್ನ ಹತ್ರ ವಾಪಸ್ ಬರ್ತೀರ. ಸಾಹೇಬ್ರ, ಹೋಗಾಕ 2 ಗಂಟೆ, ಬರಾಕ 2 ಗಂಟೆ, ಒಟ್ಟು 4 ಗಂಟೆ. 2 ಗಂಟೆದ ಹೆಂಗೆ ಬರೋದಾಕೈತಿ? ಹುಚ್ಚಾದನವ, ನಡ್ರಿ ಹೋಗೋಣ. ಸರ್, ಈಗ ಹೋಗ್ತಿದ್ರೆ 2 ಗಂಟೆ ಒಳಗೆ ಹೇಗೆ ಬರ್ತಾರೆ? ಫಾಲೋ ಮೀ. ರೇ ಚಿಂಚನವ್ರ ಸಾಹೇಬ್ರ, ಈಗ ನಾವು ಅಲ್ಲಿಗೆ ಹೋದ್ರೆ ಬರೀ ಮ್ಯೂಸಿಕ್ ಏನೋ ಅಥವಾ ಬೇರೆ ಏನಾದರೂ ವಿಷಯ ಇದೆಯೋ? ಏನು ಮಾತಾಡಕತ್ತೀರಿ ನೀವು? ನಿಮ್ಮ ಟೆಸ್ಟ್ ಏನು ಅಂತ ನಂಗೆ ಗೊತ್ತಿಲ್ಲೇನ್ರಿ. ನಿಮ್ಮ ಸಲುವಾಗಿ ಒಳ್ಳೆ ಮಾಡಲ್ಗಳನ್ನ ಬಾಂಬೆಯಿಂದ ಕರೆಸಿನಿ. ಆಹಾ, ಹ್ಞೂ ರೀ. ಮೊದಲೊಬ್ಬ ಇದ್ದ ನಿಂತರನೆ ಶಾಂತಮೂರ್ತಿ ಅಂತ, ಆ ಬೋಳಿ ಮಗ ಬಾಂಬೆ ಮಾಲು ಬಾಂಬೆ ಮಾಲು ಅಂತ ಹೇಳಿ ನನಗೆ ನಂಬಿಸ್ಬಿಡೋನು. ನಾನು ಕುಡಿದು ಟೈಟ್ ಆದಾಗ ಲೋಕಲ್ ಮಾಲ್ ತಂದು ಬೆಡ್ರೂಮ್ ತಳ್ಬಿಡೋನು. ಹಂಗೆ ನಾನು ಅಲ್ಲಿ ಬಿಡ್ರಿ. ಹಲೋ, ಹಾಂ, ಒಂದು ನಿಮಿಷ. ಹಲೋ, ಗಾಡಿ ತಿರ್ಗಿಸು, ತಿರ್ಗಿಸು ಸರ್. ದಯವಿಟ್ಟು ಸರ್. ಇದೇನ್ ಸರ್, ಹೋಗಿ ಬರೋದಕ್ಕೆ 4 ಗಂಟೆ ಆಗುತ್ತೆ ಅಂದ್ರಿ. ಈಗ ನೋಡಿದ್ರೆ ಬೇರೆ ಮಾತ್ರ ತಿಂದೋರ್ತಾರ, 1/2 ಗಂಟೆಗೆ ಬಂದ್ಬಿಟ್ಟಿದ್ರಲ್ಲ, ಏನಿ ಪ್ರಾಬ್ಲಮ್? ಮೂಡ್ಲು ಸರ್, ಅವ್ನು ಹೇಳಿದಾಗ ಬರೀ ಬೇರೆ ಮಾತ್ರ ಆಗಿದ್ರೆ ಟಾಯ್ಲೆಟ್ ಹಾಕಿ ಯಾವ್ದಾರು ಹೊಲಗತ್ತೆ ನೋಡ್ಕೋತಾ ಇದ್ದೆ. ನುಂಗಿರೋದು ಪ್ರಾಣ ಹೋಗೋ ಮಾತ್ರ ಸರ್, ದಯವಿಟ್ಟು ಕಾಪಾಡಿ ಸರ್, ಪ್ಲೀಸ್. ಅದೇನು ಅಂತ ಹೇಳು ಸರ್. ಹೋಮ್ ಮಿನಿಸ್ಟರ್ ಕೊಲೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಸಾಯಕ್ಕೆ ಹಿಂದಿನ ದಿವಸ ರಾತ್ರಿ ಹೋಮ್ ಮಿನಿಸ್ಟರ್ ನನ್ನ ಸರ್ಕಾರ ಉರುಳಿಸ್ತೇನೆ ಅಂತ ಚಾಲೆಂಜ್ ಮಾಡಿ ಹೋದ. ಅದಕ್ಕೆ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕಡೆಗೆ ಅವನ ಕೊಲೆ ಮಾಡಬೇಕು ಅಂತ ಅವನ ಮನೆಗೆ ಹೋದೆ. ಸತ್ಯ, ನನ್ನ ಹಣೆ ಸರ್, ನನ್ನ ತಾಯಿ ಮೇಲೆ ಹಣೆ ಸರ್, ಎಲ್ಲದಕ್ಕಿಂತ ಪ್ರೀತಿ ಮಾಡೋ CM ಪೀಟರ್ ಮೇಲೆ ಹಣೆ ಸರ್. ಸರ್, ಇದು ಸತ್ಯನ ಪಿದೂರಿ. ಹೋಮ್ ಮಿನಿಸ್ಟರ್ ಕೊಲೆ ಆಗಿಬಿಟ್ಟಿದೆ ಅಂತ ಅವನ ಪತ್ರಿಕೆ ಪ್ರಿಂಟ್ ಆಗ್ಬಿಟ್ಟಿತ್ತು. ಇದು ಸುಳ್ಳು ಜನಕ್ಕೆ ಗೊತ್ತಾಗ್ಬಿಟ್ರೆ ನನ್ನ ಮರ್ಯಾದೆ ಎಲ್ಲ ಹೋಗುತ್ತೋ ಅಂತ. ಸತ್ಯನೇ ಕೊಲೆ ಮಾಡೋದು ಸರ್. ಸರ್, ನಾನು ನಂಬಿ ಸರ್. ಸರಿ, ನೀವು ಹೋಗಿ. ನಿಜವಾಗ್ಲು ಸರ್? ಸರ್, ಇವತ್ತು ನಾನು ಹುಟ್ಟದಾಗಿಂದ ಕುಡಿದ್ರಂತ ಎದೆ ಹಲ್ಲ ಕಕ್ಕಿಸ್ತೀರ ಅನ್ಕೊಂಡಿದ್ದೆ. ಹಾಗೆ ನೀವು ಮಾಡಲಿಲ್ಲ ಸರ್. ನಾನು CM ಗಿರಿ ಹೋಗಿದ್ರೆ ನನ್ನ ಪ್ರಾಣನೇ ಹೋಗ್ತಾ ಇತ್ತು ಸರ್. ನಾನು ಉಳಿಸ್ಬಿಟ್ರಿ ಸರ್. ಉಳಿಸಿದ್ನಲ್ಲ, ಪ್ಲೀಸ್. ಥ್ಯಾಂಕ್ ಯು ಸರ್. ಬಸವಣ್ಣ ಸರ್, ಇವನು ಹೇಳಿದ್ದನ್ನ ಇಟ್ಕೊಂಡು ಅಟೆಂಪ್ಟ್ ಮರ್ಡರ್ ಅಂತ ಯಾಕೆ ಇವನು ಒಳಗಡೆ ಹಾಕ್ಬಾರ್ದು? ಮೊದಲು ಹಿಡಿಯೋದು, ಆಮೇಲೆ ಯಾರ್ದೋ ರೆಕಮೆಂಡ್ಗೆ ಬಿಡೋದು ಪೊಲೀಸ್ ಸ್ಟೈಲ್. ಬಿಟ್ಟು ಹಿಡಿಯೋದು ನನ್ನ ಸ್ಟೈಲ್. ಕರೆಕ್ಟ್ ಸರ್. ಸರ್ ಸರ್ ಸರ್, ನಂಗೊಂದು ಡೌಟು, ಇವರು 1/2 ಗಂಟೆಲಿ ಹೆಂಗೆ ಬಂದರು ಸರ್? ಸಿಂಪಲ್, ಆ ಮುಖ್ಯಮಂತ್ರಿ ಹೇಳಿದ್ನಲ್ಲ ಫ್ಲ್ಯಾಶ್ ಬ್ಯಾಕ್, ಅದನ್ನೇ ನಾನು ಇನ್ನೂ ಡೀಟೇಲ್ಡ್ ಆಗಿ ಅವನಿಗೆ ಫೋನ್ ಮಾಡಿ ಹೇಳಿದಷ್ಟೆ. ಸೂಪರ್. ಮಿಸ್ಟರ್ ಮೂಡ್ಲು, ಒಂದು ವೇಳೆ ಕೇಸ್ನ ನೀನು ಹ್ಯಾಂಡಲ್ ಮಾಡಿದ್ರೆ ಎಷ್ಟು ಕಮಾಯಿಸ್ತಾ ಇದ್ದೆ ಸರ್. ನೀವು ಸುಮ್ಮನೆ ಇರಿ ಸರ್. ಪರವಾಗಿಲ್ಲ ಹೇಳು. ಒಂದು 50 ಮಾಡ್ಕೋತಿದ್ದೆ ಸರ್. 50,000? 50 ಲಕ್ಷ ಸರ್. ಪಾರ್ಟಿ CM ಅಲ್ವಾ? ಹಾ, ಮಿಸ್ಟರ್ ಮೋಟ್ಲು, ಈ 50 ಲಕ್ಷ ತಗೊಂಡು ಏನ್ ಮಾಡ್ತಾ ಇದ್ದೆ ಸರ್? ಡಾಲರ್ಸ್ ಕಾಲೋನಿಯಲ್ಲಿ ನನ್ನ ಚಿಕ್ಕದೊಂದು ಬಂಗ್ಲೆ ಇದೆ ಸರ್, ಅದ್ರ ಪಕ್ಕದಲ್ಲಿ 100x100 ಸೈಟ್ ಇದೆ, ಅದನ್ನ ತಗೊಳ್ಳೋಣ ಅಂತ ಸರ್. ದೂಳು ದೂಳು. ಆ ಸೈಟ್ ಬೆಲೆ ಎಷ್ಟು? 45 ಲಕ್ಷ ಸರ್. ಅಲ್ಲ, ಇನ್ನು 5 ಲಕ್ಷ ರಿಜಿಸ್ಟ್ರೇಷನ್ ಅದು ಇದು ಅಂತ ಅವ್ರಿಗೆ ಬ್ಯಾಕ್ ಹಾಕ್ಬೇಕಲ್ಲ, ಅದಕ್ಕೆ ಟೋಟಲ್ ಒಂದು 50 ಲಕ್ಷ ಅವ್ರ ಹತ್ರ ಕುಯ್ಕೊಳ್ಳೋಣ ಅಂತಿದ್ದೆ. ಈಗ ಸರ್ ಸರ್ ಸರ್, ಈಗ ನೀವಿದ್ದೀರಲ್ಲ, ಹಂಗೆಲ್ಲ ಮಾಡೋಕ್ಕಾಗತ್ತಾ ಸರ್? ಖಂಡಿತ ಮಾಡಬಾರ್ದು. ಒಳ್ಳೆ ಪೊಲೀಸ್ ಆಫೀಸರ್ ಅನ್ಸ್ಕೋಬೇಕು. ಓಕೆ, ನಮ್ಮ ತಾಯಣದಲ್ಲಿ ನಿಮ್ಮನ್ನು ಫಾಲೋ ಮಾಡ್ತೀನಿ ಸರ್. ಮಿಸ್ಟರ್ ಮುಡ್ಲು ಸರ್, ನೌ ಆನ್ ಡ್ಯೂಟಿ. ಎಸ್ ಸರ್.
ಸತ್ಯನಿಗೆ ಫೋನ್ ಮಾಡು. ಓಕೆ ಸರ್. ಸರ್, ಗೃಹಮಂತ್ರಿ ನಾನು ನೀವೇ ಕುಂದ್ರಿ ಅಂತ ಈಗ ತಾನೇ ಸಿಎಂ ಬಂದು ಹೇಳ್ಬಿಟ್ಟದ ಸರ್, ಅದಕ್ಕೆ ನಾನೇ ಸಾಕ್ಷಿ ಅಂದ ಸರ್. ಸಾರಿ ಸರ್, ದಯವಿಟ್ಟು ಒಳಗಡೆ ಹೋಗಾಗಿಲ್ಲ. ನಾನು ಯಾರು ಗೊತ್ತಾ? ಗೊತ್ತು ಸರ್, ಒಳಗಡೆ ಬಿಡಬೇಡ ಅಂತ ಸಿ ಎಂ ಆರ್ಡರ್ ಮಾಡಿದ್ದಾರೆ. ಏನ ಇವನು ಹಿಂಗೆ ಗುರಿಸ್ತಾ ಇದ್ದಾನೆ? ಹಲೋ, ಲೇ ಓಲೆ ಬಸವ, ನಾನು ಹೋಮ್ ಮಿನಿಸ್ಟರ್ನ ಕೊಂದೆ ಅಂತ ಸಿ ಬಿ ಐ ಹತ್ರ ಹೇಳಿ ಬಂದಿದ್ಯಾ? ಇನ್ಮೇಲೆ ನೋಡು, ನಿನ್ನ ಹಣೆ ಬರಹ ನನ್ನ ಪೇಪರ್ನಲ್ಲಿ ಬರೀತೀನಿ. ಆಗ ಜನತೆಗೆ ನೀನ್ ಯಾರು ನಾನ್ ಯಾರು ಅಂತ ಗೊತ್ತಾಗುತ್ತೆ. ಆಮೇಲೆ ಪಬ್ಲಿಕ್ ಎಕ್ಕಡ ತಗೊಂಡು ಹೊಡಿತಾರೆ ನಿನಗೆ. ನನ್ನ ಜೀವನದಲ್ಲಿ ಬಂದ ಯಾವುದೇ ವ್ಯಕ್ತಿಯನ್ನು ನಾನು ಉಪಯೋಗಿಸದೆ ಬಿಟ್ಟವನಲ್ಲ. ಫಸ್ಟ್ ಟೈಮ್ ನೀನು ನನ್ನ ಉಪಯೋಗಿಸಿದ್ಯ, ಅದಕ್ಕೆ ಬೆಲೆನು ನಿನ್ನಿಂದಾನೆ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಏಯ್ ಬಸವ, ನೀನೇ ಆಗ್ಲಿ ಆ ಸಿಬಿ ಏನೇ ಆಗ್ಲಿ, ನನ್ನನ್ನೇನು ಮಾಡಕ್ಕಾಗಲ್ಲ. ಯು ಕಾಂಟ್ ಶೇಕ್ ಮೀ. ಏನ್ ನೋಡ್ತೀರಾ, ಬನ್ನಿ, ಅದೇನ್ ಕಿಸ್ತರ ನೋಡ್ತೇನೆ. ಎಲ್ಲೋ ಹೊರಟಿರೋ ಹಾಗಿದೆ. ನಿಮ್ ಜೊತೆ ತುಳಿದ ಸಪ್ತಪದಿ ಸರಿ ಇಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಏನಾಯ್ತು ನಿನಗೆ? ಜ್ಞಾನೋದಯ, ಬುದ್ಧನ ಜ್ಞಾನೋದಯ ಆಗೋಕೆ ಬೋಧಿ ವೃಕ್ಷ ಬೇಕಾಯ್ತು, ನನಗೆ ಜ್ಞಾನೋದಯ ಆಗೋಕೆ ಸಿಬಿಐ ಬರ್ಬೇಕಾಯ್ತು. ವ್ಯತ್ಯಾಸ ಏನಪ್ಪಾ ಅಂದ್ರೆ, ಬುದ್ಧ ಆಸೆ ಅಂತಸ್ತು ಐಶ್ವರ್ಯನ್ ಬಿಟ್ಟ, ಆದ್ರೆ ನಾನು ಕಟ್ಕೊಂಡು ಗಂಡನ್ ಬಿಡ್ತಾ ಇದ್ದೀನಿ. ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಬರೀ ಕೆಟ್ಟಿರ್ಲಿಲ್ಲ, ಕುಲಗೆಟ್ಟು ಹೋಗಿತ್ತು. ಈಗ ತಿಳಿಯಾಗಿದೆ, ತಿಳುವಳಿಕೆನು ಬಂದಿದೆ. ಈಗ ಮನೆ ಬಿಟ್ಟು ಹೋಗುವಂತದ್ದು ಏನಾಗಿದೆ ನನಗೆ? ಇದುವರೆಗೂ ಆಗಿದ್ ಸಾಲ್ದ? ನಿಮ್ಮ ಜೀವನದಲ್ಲಿ ಬಂದು ಹೋದ ಎಲ್ಲರೂ ಕಾಲಿನ ಚಪ್ಪಲಿ ತರ ಸವಿಯವರೆಗೂ ಉಪಯೋಗಿಸಿದ್ರಿ. ನೀವು ದರ್ಬಾರ್ನಲ್ಲಿ ಕೂತ್ಕೊಂಡು ಕಿರೀಟ ತೊಟ್ಕೊಂಡು ರಾಜ ತರ ಮೆದಾಡೋಕೆ ಎಷ್ಟು ಜನರು ರಕ್ತ ಕುಡಿದ್ರಿ ಅಂತ ನನಗ್ ಗೊತ್ತು. ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀನಿ ಅಂತ ಕೈ ಹಿಡಿದ್ನೆ ಹೊರತು ಕೊಲೆ ಸುಲಿಗೆಗಲ್ಲ. ಇನ್ನು ನಾನು ಇಲ್ಲೇ ಇದ್ರೆ ಊರ್ ಹಾಳ್ ಮಾಡೋ ಅಪ್ಪನ ಹಾಗೆ ದೇಶ ಹಾಳ್ ಮಾಡೋ ಮಗಳು ಇದ್ದಾಳೆ ಅಂತ ಜನ ರಕ್ಷಣ್ ಬಗ್ಗೆನೂ ಮಾತಾಡ್ತಾರೆ. ಯಾಕ್ರೆ ಕಿರಿಚ್ತೀರಾ? ನಿಮ್ಮ ಕಿರಿಚಾಟಕ್ಕೆಲ್ಲ ಹೆದರೋಕೆ ನಾನು ದೇವ್ರ ಮನೇಲಿ ಗಂಟೆ ಬಾರಿಸ್ಕೊಂಡು ಕೂತಿರೋ ವ್ರತ ಮಾಡೋ ಹೆಣ್ಣಲ್ಲ. ಕಾರ್ಪೊರೇಷನ್ ಅವರು ನಾಯಿ ಕುತ್ತಿಗೆಗೆ ಗುರುತಿನ ಬಿಲ್ಲೆ ಹಾಕಿರ್ತಾರೆ ನೋಡಿ, ಅದೇ ಥರ ನನ್ನ ಕುತ್ತಿಗೆಲಿ ಈ ತಾಳಿ ಇರೋದು. ಇದರ ಅವಶ್ಯಕತೆ ನನಗಿಲ್ಲ. ಈಗ ಇದನ್ನ ನಿಮ್ ಮಾತು ಕೇಳೋ ಯಾವ್ದಾದ್ರೂ ಹೆಣ್ಣ ನಾಯಿಗೋ ಅಥವಾ ಹೆಣ್ಣ ಜಾತಿಗೆ ಸೇರಿದ ಯಾವ್ದಾದ್ರೂ ಪ್ರಾಣಿಗೋ ಪಟ್ಟಿ. ರಕ್ತ ತುಂಬಿಸಿ ಬರೆಯೋದಕ್ಕೆ ಪೆನ್ ಬೇಕಾದ್ರೂ ದಿನ ಒಬ್ಬೊಬ್ರು ರಕ್ತ ಹೀರೋ ನಿಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಇದೆ. ಹಾ, ಇನ್ನೊಂದು ವಿಷಯ, ನಾನು ಮನೆ ಬಿಟ್ಟು ಹೋಗ್ತಾ ಇರೋದು ಅನಾಥಾಶ್ರಮಕ್ಕಲ್ಲ. ದಿನ ಒಂದಲ್ಲ ಒಂದು ಹೆಡ್ಲೈನ್ ಬರೆಯೋ ನಿಮ್ಮ ಲೈಫ್ಗೆ ಡೆಡ್ ಲೈನ್ ಬರೆಯೋದಕ್ಕೆ ಅಂದ್ರೆ ಸಿಬಿಐ ಹತ್ರ ಸಾಕ್ಷಿಯಾಗಿ ಹೋಗ್ತಾ ಇದ್ದೀನಿ. ಗಾಯತ್ರಿ, ಐ ವಿಶ್ ಯು ಹ್ಯಾಪಿ ಜರ್ನಿ. ಬಿಷಪ್ ಕಾಟನ್ ಸ್ಕೂಲ್ಗೆ ಹೋಗಪ್ಪ, ನನ್ನ ಮಗಳನ್ನು ಕರ್ಕೊಂಡು ಹೋಗ್ಬೇಕು. ಆಯ್ತು ಮೇಡಮ್. ರಕ್ಷಾ, ಏನಾಯ್ತು ಅಂತ ಹೇಳಿ ಮಿಸ್ಟರ್ ಸತ್ಯ. ನನ್ನ ಹೆಂಡತಿನ ಕೊಂದ್ಬಿಟ್ರು ಸರ್. ಹೋಮ್ ಮಿನಿಸ್ಟರ್ ಕೊಲೆ ಕೇಸು ಎಲ್ಲಿ ಧೂಳಿನಲ್ಲಿ ಮುಚ್ಚೋಗುತ್ತೋ ಅಂತ ನಾನೇ ನನ್ನ ಹೆಂಡತಿ ಕೈಯಲ್ಲಿ ಮೂಗರ್ಜಿ ಹಾಕಿಸ್ತೆ. ಸತ್ಯನ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ನನ್ನ ಮಾತಿಗೆ ಬೆಲೆ ಕೊಟ್ಟ.
ಇದೆಲ್ಲ ನನ್ನ ಸಾಧನೆ ಫಲ ಅಲ್ಲ ಸರ್, ಅವಳ ಅದೃಷ್ಟದ ಫಲ ಅಂತ ದೇವತೆಯನ್ನ ಮುಗಿಸ್ಬಿಟ್ನಲ್ಲ ಸಿ ಎಂ, ನಾನು ಅವನ್ನ ಸುಮ್ಮನೆ ಬಿಡಲ್ಲ ಸರ್. ನೋ ಸತ್ಯ, ಸಂಸ್ಕಾರ ಆಗಿ ಸಮಾಧಿಲಿ ಹೂತೋಗಿರೋ ಸತ್ಯನ ಹೊರಗೆ ತೆಗೆದು ಸತ್ಯಕ್ಕೆ ಸಾವಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೇನೆ. ಅದಕ್ಕೆ ಬೇಕಾದ ಸಾಕ್ಷಿ ನನ್ನ ಹತ್ರ ಇದೆ. ಹೋಮ್ ಮಿನಿಸ್ಟರ್ ಬಾಡಿನ ರೀಪೋಸ್ಟ್ ಮಾರ್ಟಮ್ ಮಾಡಿಸ್ತಾ ಇದ್ದರು, ಸಿಎಂ ಮೇಲೆ ರಿಪೋರ್ಟನ್ನು ರೆಡಿ ಮಾಡಾಯ್ತು. ಇನ್ನೇನಿದ್ರು ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಮಾತ್ರ ಬಾಕಿ. ಹೋಗಿ, ಆ ಸಂಸ್ಕಾರದ ಬಗ್ಗೆ ಗಮನ ಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವಾಗ್ಲೇ ಬಂದು ಬಾಡಿನ ಅರ್ಜೆಂಟ್ ಒಂದು ತಗೊಂಡೋದ್ರಲ್ಲ ಸರ್. ಸಾಚಿನ್ ಸುತ್ತಾ ಇದ್ದೀರಾ? ನನ್ನ ಕ್ಯಾರೆಕ್ಟ್ರಿ ಡಿಫರೆಂಟ್. ಹಲೋ, ಹಾ ಕಮಿಷನರ್ ಇದ್ದಾರಾ? ನಾನು ಸಿ ಎಂ ಮಾತಾಡೋದು. ಹಾ, ಮನೆ ಸುತ್ತ ಸೆಕ್ಯೂರಿಟಿ ಎಲ್ಲ ಟೈಟ್ ಆಗಿದೆಯಾ? ಹಾ ಓಕೆ, ಥ್ಯಾಂಕ್ ಯು. ಓಕೆ, ಬನ್ನಿ ಶರತ್, ಬನ್ನಿ. ನಿಮ್ಮನ್ನೇ ಕಾಯ್ತಾ ಇದ್ದೆ. ನಿಮ್ಮನ್ನ ನೋಡಿದ್ದು ಆ ಬ್ರಹ್ಮನ್ ನೋಡಿ ನನ್ನ ಆಯಸ್ ಹೆಚ್ಚಿಸ್ಕೊಂಡಾಗಾಯ್ತು. ಯಾಕೆ ಹಾಗೆ ಹೇಳ್ತೀರಾ? ಮತ್ತಿನ್ನೇನ್ ಸರ್, ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗಿ ಆ ಗೃಹಮಂತ್ರಿ ಬಾಡಿ ಸುಟ್ಟಾಕಿದೆ ಅಂತಂದ್ರೆ ನೆಮ್ಮದಿಯಿಂದಿರೋಕ್ಕಾಗತ್ತಾ ಸರ್? ಅವನ್ ರಾಕ್ಷಸ ಸರ್, ಯಮರ ಯಾವ ಬೇಕಾದ್ರು ಬಂದು ನಮ್ಮ ಮನೆ ಬಾಗಿಲು ತಟ್ಟಬಹುದು. ಅವನು ಅಷ್ಟೊಂದು ಕ್ರೂರಿನ? ಇನ್ನೇನ್ ಹೇಳಿ ಸರ್, ಕಳ್ಳರು ಕೊಲೆಗಾರಿಗೂ ತನ್ನ ಹೆಂಡತಿ ಮಕ್ಕಳು ಅಂದ್ರೆ ಪ್ರೀತಿ ಇರುತ್ತೆ ಸರ್. ಅವನಿಗೆ ಯಾವುದು ಇಲ್ಲ ಸರ್, ತನ್ನ ಗುರುವಾಗಿದ್ದ ಗಾಂಧಿ ವದಿನ ಕೊಲಿಸ್ತ, ನನ್ನ ಹೆಂಡತಿನ ಕೈಯಾರೆ ಕೊಂದಿದ್ದಾನೆ ಅಂದ್ಮೇಲೆ ಭಯ ಇಲ್ಲದೆ ಇರುತ್ತ ಸರ್? ನೋಡಿ, ಒಬ್ಬ ವ್ಯಕ್ತಿ ಸಾಯ್ಬೇಕಾದ್ರೆ ಅವನ ಆಯುಷ್ ಮುಗಿದಿರ್ಬೇಕು, ಇಲ್ಲ ಅವನ ಪಾಪದ ಕೂಡ ತುಂಬಿರ್ಬೇಕು. ನಿಮಗೆ ಯಾವುದಾಗಿದೆ? ನಾನು ಹೇಳ, ಎರಡೂ ಆಗಿದೆ. ಅಂಥವನ್ನ ಆ ಬ್ರಹ್ಮನೇ ಬಂದರೂ ಉಳಿಸೋಕ್ಕಾಗಲ್ಲ. ನೀನು ಶರತ್ ಅಲ್ವಾ? ಸತ್ಯ. ನನ್ನ ಕ್ಯಾರೆಕ್ಟ್ರೇ ಡಿಫರೆಂಟ್. ಏನು ಬಾಡಿನ ಸುಟ್ಟಾಕ್ಬಿಟ್ರ ಮಿಸ್ಟರ್ ಮೂಡ್ಲು? ಸರ್, ಹೋಮ್ ಮಿನಿಸ್ಟರ್ ಬಾಡಿನ ಸುಟ್ಟಾಯ್ತು, ಸಿ ಎಂ ಕೊಂದಾಯ್ತು. ಆ ಬ್ಯಾಸ್ಟರ್ಡ್ ಸತ್ಯ ಅಲ್ಲಿಗೆ ಬರೋಕ್ ಮುಂಚೆ ಆ ಹೋಮ್ ಮಿನಿಸ್ಟರ್ ಫೈನಲ್ ರಿಪೋರ್ಟ್ಸ್ನೆಲ್ಲ ಲಾಕರ್ ನಲ್ಲಿ ಇಟ್ಬಿಡೋ. ಕಮ್ ಆನ್, ಬ್ರಿಂಗ್ ಇಟ್. ಯೆಸ್ ಸರ್. ಕ್ವಿಕ್ ಸರ್. ಮಿಸ್ಟರ್ ಸತ್ಯ, ನೀನು ಚಾಪೆ ಆದ್ರೆ ನಾನು ರಂಗೋಲಿ, ನೀನು ರಂಗೋಲಿ ಆದ್ರೆ ನಿನ್ ಕೆಳಗೆ ನಾನು. ನೀನು ಹೋಮ್ ಮಿನಿಸ್ಟರ್ ಬಾಡಿನ ಸುಟ್ಟಾಕ್ತೆ, ಆದ್ರೆ ಅದರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನನ್ನ ಹತ್ರ ಇದೆ. ಸಿ ಎಂನ ಕೊಂದೆ, ಅವನ ಸ್ಟೇಟ್ಮೆಂಟ್ ನನ್ನ ಹತ್ರ ರೆಕಾರ್ಡ್ ಆಗಿದೆ. ಬರೀ ಆಡಿಯೋದಲ್ಲ, ವಿಡಿಯೋ ಸಮೇತ. ಈಗ ಫೈಲ್ ತಗೊಂಡು ಹೋಗೋಕೆ ಬಂದೆ, ಆದ್ರೆ ಅದರ ಒರಿಜಿನಲ್ ನನ್ನ ಹತ್ರ ಇದೆ. ದಟ್ ಈಸ್ ಡೂಪ್ಲಿಕೇಟ್. ಮಿಸ್ಟರ್ ಸತ್ಯ, ಆನೇನ ಕೆಡವಕ್ಕೆ ಹಳ್ಳ ತೋಡ್ದಂಗೆ ನಿನ್ನ ಕೆಡವಕ್ಕೆ ನಾನು ಮಾಡಿದ ಒಂದು ಟ್ರ್ಯಾಪ್ ಇದು. ನನ್ನ ಸ್ಟೈಲೇ ಡಿಫರೆಂಟ್. ಏನ್ ಹೇಳ್ದೆ ನೀನು? ಪ್ರತಿಯೊಬ್ಬ ಯಶಸ್ವಿ ಗಂಡಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ. ಆ ಹೆಣ್ಣಲ್ಲಿ ಒಬ್ಳು ನನ್ನ ಹೆಂಡತಿ ಗಾಯತ್ರಿ ಅಂತಂದೆ. ಐ ಪಿಟಿ ಹರ್. ಈಗ ಅವಳನ್ನೇ ಕೊಂದಿಯಲ್ಲ ಮಿಸ್ಟರ್ ಸತ್ಯ. ನೋ, ಇದೆಲ್ಲ ಸುಳ್ಳು, ನಾನು ಅವಳನ್ನ ಕೊಂದಿಲ್ಲ. ಜಾನ್ವಿ, ಅವನು ಆಟೋನಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದ ವ್ಯಕ್ತಿ. ಆ ನಿನ್ನ ಪ್ಲಾನ್ ಅನ್ನ ಫೋನ್ನಲ್ಲಿ ಕೇಳಿಸ್ಕೊಂಡಿದ್ದು
ಜಾನ್ವಿ, ದಯಾನಂದ್ ಜೈರಾಜ್ ಇವರಿಬ್ಬರನ್ನ ನೀನು ಹೇಗೆ ಉಪಯೋಗಿಸ್ಕೊಂಡೆ ಅಂತ ಅವರೇ ನನಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮೊದಲು ಸರ್ ಎಫ್ ಐ ಆರ್ ರೆಡಿ ಮಾಡು, ಅವರನ್ನ ಲಾಕ್ಅಪ್ಗೆ ಹಾಕು. ನಡೀಲ ಸತ್ಯ. ನೋ ನೋ ಮೋ ಥ್ರೆಟ್ಸ್ ಮಿಸ್ಟರ್ ಶರತ್. ಸಿ ಎಂನೇ ಕೊಂದವನಿಗೆ ಇವಳೇನು ಲೆಕ್ಕ ಅಲ್ಲ. ಎರಡನೇ ಕೊಲೆ ಮಾಡಿದ್ರೆ ಶಿಕ್ಷೆನು ಜಾಸ್ತಿ ಆಗಲ್ಲ. ನನ್ನ ಕ್ಯಾರೆಕ್ಟ್ರೇ ಡಿಫರೆಂಟ್. ಸಿಬಿಐ ಶರತ್, ವೆಲ್ಕಮ್. ಐ ಕಿಲ್ಡ್ ಹಿಮ್.
He is not the killer. Sir, Adam, Kayara Nana Kundidini. Sayok Munchi, Adam Kundidu, Yaru, and Elbidi. No! ನೀನು ಹೀಗೆ ಸಾಯೋದಕ್ಕೆ ನಾ ಬಿಡಲ್ಲ. ಜೈಲ್ನಲ್ಲಿ ಶಿಕ್ಷೆ ಅನುಭವಿಸುವ ಪ್ರತಿ ಕ್ಷಣನೂ ನೀನು ಸಾಯ್ಬೇಕು. ಕೊಲೆಗಾರ ಯಾರು ಅಂತ ಒಂದಿನ ನಿನ್ ಪೇಪರ್ ಖಡ್ಗದಲ್ಲೇ ಬರುತ್ತೆ. ಆಗ ಆ ಜೈಲ್ನಲ್ಲೇ ಓದಿ ತಿಳ್ಕೊ. ಆ ಜಾನ್ವಿ, ಅಪರಾಧಿ ಸಿಕ್ಕಿದ್ರೂ ಬಿಟ್ಟು ಹೋಗ್ತಾ ಇರೋ ಮೊದಲನೇ ಅಪರಾಧಿ ನಾನೇ ಇರಬೇಕು. ಐ ಥಿಂಕ್ ದಿಸ್ ಇಸ್ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಸರ್, ಹೋಮ್ ಮಿನಿಸ್ಟರ್ನ ಕೊಂದಿದ್ದು ನೀನೇ ಅಂತ ಕಾರಣ ಏನು ಅಂತ ಹೇಳು. ಹೇಳ್ತೀನಿ ಸರ್. ಶಿವಶಂಕರಪ್ಪನಿಗೆ ಸಿಎಂ ಪದವಿ ಮೇಲೆ ಆಸೆ, ಸತ್ಯನ ಮೇಲೆ ಸೇಡು, ಎರಡೂ ಇತ್ತು. ಅದಕ್ಕೆ ಸತ್ಯ ನಾಟಕ ಆಡ್ದ. ಖಡ್ಗ ಪತ್ರಿಕೆಯಲ್ಲಿ ಬರೋ ಸುದ್ದಿ ಸುಳ್ಳು ಅಂತ ಗೊತ್ತಾದಾಗ ಸತ್ಯನ್ಗೆ ಪತ್ರಿಕೆ ಪ್ರತಿಷ್ಠೆನೇ ಮುಖ್ಯ ಆಯ್ತು. ಸುಳ್ಳನ್ನ ಸತ್ಯ ಮಾಡಕ್ ಹೊರಟ. ಆ ಸಮಯ ನಾನು ಉಪಯೋಗಿಸ್ಕೊಂಡು ಮಂತ್ರಿ ಮನೆಗೆ ಹೋದೆ. ಅಂದ್ರೆ ನನ್ನ ಕೊಲೋ ಧೈರ್ಯ ಬಂತ ನಿನ್ಗೆ? ಧೈರ್ಯ ಮಾತ್ರ ನಂದು, ಕೊಲೆಗಾರನ ಅಪವಾದ ಸತ್ಯಂದು. ಹೆಣ್ಣಿಗೆ ಸಂತೋಷ ನೆಮ್ಮದಿ ಸಿಗೋದು ಇನ್ನೊಬ್ಬರ ಸಾವಿಂದಲ್ಲ, ಯಾಕೆಂದ್ರೆ ಅವಳು ಜನ್ಮ ಕೊಡೋದು. ಹೆಣ್ಣಿಗೆ ಸಂತೋಷ ಸಿಗೋದು ಗಂಡಸಿನ ತೋಳಲ್ಲಿ ಬೆತ್ತಲೆ ಆದಾಗ. ಸೈನೈಡ್ನ ನಾನು ಇಂಜೆಕ್ಟ್ ಮಾಡಿ ಅವನ್ನ ಸಾಯಿಸಿದೆ. ಪ್ರಜಾಪ್ರಭುತ್ವ ಅನ್ನೋ ಹೆಸರಲ್ಲಿ ದೇಶನೇ ಲೂಟಿ ಮಾಡೋ ಇಂಥ ರಾಜಕಾರಣಿಗಳು ಬದುಕಿರಬಾರ್ದು ಸರ್. ಅದಕ್ಕೆ ಆ ಸ್ವಾರ್ಥಿ ನಾನೇ ಕೊಂದೆ. ಮಿಸ್ ಜಾನ್ವಿ, ಥ್ರೂಔಟ್ ಇಂಡಿಯಾ ಎಲ್ಲ ಸ್ಟೇಟ್ಗಳಲ್ಲಿ ಇಂಥ ಕೇಸ್ಗಳನ್ನು ತುಂಬಾ ಹ್ಯಾಂಡಲ್ ಮಾಡಿದ್ದೀನಿ. ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಿಸಿದ್ದೀನಿ. ಬಟ್ ನಿನಗೆ ಶಿಕ್ಷೆ ಕೊಡಿಸದೆ ಯಾಕೆ ಬಿಟ್ಟೆ ಗೊತ್ತಾ? ಈ ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿಗೋಸ್ಕರ ಹೋರಾಡೋ ಸಿಪಾಯಿ ನೀನಾಗ್ತೀಯ ಅಂತ. ಎಸ್, ಇಂಡಿಯಾ ಟುಡೇ ನೀಡ್ಸ್ ಎ ಬ್ರೇವ್ ವುಮನ್ ಲೈಕ್ ಯು. ನಿನ್ನ ಬರವಣಿಗೆಗಳು ಜನಜಾಗೃತಿಗೊಳಿಸಬೇಕು. ಅದು ಬಿಟ್ಟು ಅಧಿಕಾರದ ಅಮಲು ತಲಗತ್ತಿ ನೀನು ಆ ನಾಲ್ಕು ಜನರಲ್ಲಿ ಒಬ್ಬಳಾದ್ರೆ ಮತ್ತೆ ಬರ್ತೀನಿ. ಇಂಟ್ರಾಗೇಷನ್ ಮಾಡೋ ಸಿ ಬಿ ಐ ಆಗಲ್ಲ, ನಿನ್ನ ಆಯುಷನ್ನು ಮುಗಿಸೋ ಯಮನಾಗಿ. ಓಕೆ ಸರ್. ಮಿಸ್ಟರ್ ಮೂಡ್ಲಗಿರಿಯಪ್ಪ. ಸರ್. ಜಾನ್ವಿ, ಇವಳನ್ನ ಸಾಕೋ ಜವಾಬ್ದಾರಿ ನಿಂದು. ಇಂಟೆಲಿಜೆನ್ಸ್ ಮಾತ್ರ ಅಪ್ಪಂದಿರಬೇಕು, ಗುಣ ಅಮ್ಮಂದಿರಬೇಕು. ಓಕೆ, ಆಯ್ತು ಸರ್. ಟೇಕ್ ಕೇರ್. ಆಗಲಿ ಸರ್. ಬಾಯ್. ಬಾಯ್ ಟಾಟಾ ಅಂಕಲ್.